ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಎಷ್ಟೇ ಪ್ರಯತ್ನ ಪಟ್ಟರು ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ. ನೀವು ದಯಮಾಡಿ ಸ್ವಲ್ಪ ಟೈಮ್ ಕೊಟ್ಟರೆ. ಒಂದು ವರ್ಷದಿಂದ ಮೇಡಮ್, ಚೆನ್ನಾಗಿ ಬಾಳು ಬದುಕಿದವರು ನೀವು. ನಮ್ಮ ಹೊಲನ ಹರಾಜು ಹಾಕಿದ್ರೆ ಊರಲ್ಲಿ ನಮ್ಮ ಮರ್ಯಾದೆ ಉಳಿಯಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಎಮೋಷನ್ಸ್ ಮೇಲೆ ಅಲ್ಲ, ನಾಳೆ ಬೆಳಿಗ್ಗೆ ಹರಾಜಿರತ್ತೆ, ರೆಡಿ ಆಗಿರಿ ಪ್ಲೀಸ್. ಪ್ಲೀಸ್ ಮೇಡಮ್, ಮೇಡಮ್ ತುಂಬಾ ಕೆಲಸ ಇದೆ. ಏನ್ರಿ, ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಆಯ್ತಾ? ಇಲ್ಲ, ಗೊತ್ತಿರೋರೆಲ್ಲರನ್ನು ಕೇಳಿದೆ, ಕೊಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ನಾಳೆ ನಡೆಯೋದು ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಯಾವ ದಾರಿನೂ ಇಲ್ಲದೆ ಇರೋರಿಗೆ ಆ ದೇವರೇ ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ. ನಮಗೂ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ ರೀ. ನಾವು ನಿನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋಷ್ಟು ಕ್ರೂರಿಗಳಲ್ಲ. ನಿನ್ನ ಕಣ್ಮುಂದೆ ಇದ್ರೆ ನಿನ್ನ ಒಳ್ಳೆ ದಾರಿಲಿ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ದುರಾದೃಷ್ಟ, ನಾವು ನಿನ್ ಜೊತೆಗೆ ಇರಕ್ ಆಗ್ತಿಲ್ಲ. ನಿನಗೇಂತ ಈ ಒಂದು ರೂಪಾಯಿನ ಬಿಟ್ಟು ನಾವೇನು ಉಳಿಸಕ್ಕಾಗ್ಲಿಲ್ಲ. ಮಂಡ್ಯ ಜಿಲ್ಲೆ ನಗುವಿನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 27, 28, 29 ಸೇರಿದ ಪ್ರತಾಪ್ ಭಟ್ ಅವರ 60 ಕುಂಟೆ ವ್ಯವಸಾಯ ಭೂಮಿನ ಹರಾಜು ಹಾಕೋಕೆ ಸರ್ಕಾರದವರು ಆದೇಶ ನೀಡಿದ್ದಾರೆ. ಸರ್ಕಾರದ ಹರಾಜು ದರ 15,000 ರೂಪಾಯಿಗಳು. ಸರ್ಕಾರದ ಹರಾಜು ದರ ಅಂದ್ರೆ ಏನು ಸರ್? ಬ್ಯಾಂಕು ಸರ್ಕಾರದವರು ನಿನಗೂ ನಿನ್ನ ಕುಟುಂಬಕ್ಕೂ ಕೊಡೋ ಬೆಲೆ ಕೊಣ ಅದು.
ಸಿಸ್ಟರ್ಗೆ ಒಪ್ಪಿಸಿ, ಡಾರ್ಮೆಟ್ರಿ ಎಲ್ಲ ಅಲಾಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾದರ್. ಆ ಹುಡುಗ ಏನಾಗ್ತಾನೆ? ಒಳ್ಳೆ ಹುಡುಗ ಆಗ್ತಾನೆ. ಅಪ್ಪ, ನೀನ್ ಎಲ್ಲರಿಗಿಂತ ಸ್ಟ್ರಾಂಗ್ ಅಲ್ವಾ? ನಿನ್ ಯಾಕೆ ಅಳ್ತಿದ್ಯಾ? ನಾನು ಎಲ್ಲರ ತರ ಸ್ಟ್ರಾಂಗ್ ಅಲ್ಲ ಕಂದ. ಮತ್ತೆ ಎಲ್ಲರಿಗಿಂತ ಯಾರಪ್ಪ ಸ್ಟ್ರಾಂಗು? ಜೀವನದಲ್ಲಿ ಯಾವ ಸಾಲನೂ ಇಲ್ದೆ ಇರೋವನೇ ಎಲ್ರಿಗಿಂತ ಸ್ಟ್ರಾಂಗ್. ಕೊಟ್ಟಿದ್ದ ಸಾಲನ ಯಾರು ವಾಪಸ್ ಇಸ್ಕೋತಾರೋ ಅವ್ರು ಇನ್ನೂ ಸ್ಟ್ರಾಂಗ್. ಏನಪ್ಪ ಅಚ್ಚೆ ಆಕಸ್ಕತಿಯ? ವಿಷ್ಣುವರ್ಧನ್ನ ಬರಿಲ್ಲ, ರಾಜ್ಕುಮಾರನ್ನ ಬರಿಲ್ಲ, ಮತ್ತೇನ ಅಚ್ಚೆ ಆಗ್ಲಿ? ಕೇಳೋದಕ್ಕೆ ಯಾಕ್ರೋ ಇಷ್ಟೊಂದು ಓವರ್ ಆಗಾಡಿದ್ರಿ? ವಾಟ್ ಟು ಟೇಕ್ ಹ್ಯಾಂಡ್ ಲೋನ್? ವೈ ದೀಸ್ ಕಾರ್ಸ್, ಬೈಕ್ಸ್, ಚೇಸಿಂಗ್ಸ್, ರೋಡ್ ಬ್ಲಾಕಿಂಗ್ಸ್ ನಾಟ್ ರಿಕ್ವೈರ್ಡ್. ನೋ, ವಿ ಕೇಮ್ ಟು ರಾಬ್ ಯು. ಯು ಮೀನ್ ಥೆಫ್ಟ್ ವಿತ್ ಮೀ? ಇಂಪಾಸಿಬಲ್, ನೋ ಥೆಫ್ಟ್. ಬೇಬೀಸ್ ಓನ್ಲಿ ಹ್ಯಾಂಡ್ ಲೋನ್ಸ್. ಪ್ಲೀಸ್ ಕಮ್ ಟು ದ ಆಫೀಸ್. What office? Mahi Finance Corporation. Since 2005. For commercial, 20%. For housing, 12%. For education and health, 5%. But every month by the 9th, I should get the interest, huh? In case I don't get the interest by the 9th, then... Then? What will you do? If tiger dates a rabbit, how will it be?
Same. You miss the interest, you'll get the date. ಯಾಕೋ ಕಟ್ ಮಾಡ್ತಿದ್ರೆ ಮತ್ತೆ ಮತ್ತೆ ಮಾಡ್ತಿದ್ಯಾ ಸರ್? ಕಲೆಕ್ಷನ್ ನಂದು ಮುಗಿತು, ನೀವು ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ನಿನ್ನ ಹತ್ರನೇ ಬರ್ಬೇಕು ಅಂತ ಹೊರಟೆ ಕಣ. ಇಲ್ಲೇನೋ ಬ್ಲಾಕ್ ಮಾಡಿ ಸರೌಂಡ್ ಮಾಡಿ ಹುಚ್ಚರ್ತಾರ ಆಡ್ತಿದ್ದಾರೆ. ಶಿಟ್, ಏನ್ ಮಾಡ್ತಾ ಇದ್ದಾರೆ ಸರ್? ಓದಿತಿದ್ದಾರೆ ಕಣ, ಓದಿ. ಪೋರ್ ಚಿಕ್ಸ್, ಐ ಪ್ರೇ ಫಾರ್ ದೆಮ್. ಸ್ಟ್ರಾಂಗ್ ಲೆಗ್ಸ್ ಯು ಹ್ಯಾವ್ ಮ್ಯಾನ್. ದನದ ಮಾಂಸ ಚೆನ್ನಾಗೆ ತಿಂತಿದ್ಯಾ ಅನ್ಸುತ್ತೆ. ವಾಟ್? ಯು ಆರ್ ಅನ್ ಅಮೆರಿಕನ್, ಐ ಆಮ್ ಅನ್ ಇಂಡಿಯನ್. One American dollar is equal to 72 rupees. That means if you give me one, I'll have to give you 72 back with interest. You want to try? ಸಾಲ ಕೊಡೋರ್ನ ಪ್ಯಾಂಪರ್ ಮಾಡ್ಬೇಕು ಕಣ, ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು. Steal my love, ನನ್ನ ಪ್ರೀತಿನ ಕದಿಬಹುದು. ಯು ಕ್ಯಾನ್ ಸ್ಟೀಲ್ ಮೈ ಫ್ರೆಂಡ್ಶಿಪ್, ನನ್ನ ಸ್ನೇಹನೂ ಕೂಡ ಕದಿಬಹುದು. ಯು ಕ್ಯಾನ್ ಸ್ಟೀಲ್ ಮೈ ಮನಿ. ಇದರ ಮೂಲಕ ನಾವು ಎಲ್ಲರಿಗೂ ತಿಳಿಸೋದಕ್ಕೆ ಬಯಸೋದೇನಂದ್ರೆ, ಬರ
ಬಿಡೋ ಕಲ್ಲಾದ್ರು ನನ್ನ ಮಾರ್ಕೆಟ್ ಗ್ಲೋಬಲ್ ಚಿನ್ನ ಗ್ಲೋಬೆಲ್ಲ ತೋರಿಸ್ತೀನಿ ಬಾ ಚಿನ್ನ ಅಲ್ಲ ಏನ್ ಸರ್ ಇದೆಲ್ಲ $25,000 ಗೋಸ್ಕರ ವಿ ಆಲ್ಮೋಸ್ಟ್ ಯೂಸ್ಡ್ ಎವ್ರಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇಸ್ ಇಟ್ ರಿಯಲಿ ವರ್ತ್ ಇಟ್ ಕಿಶೋರ್ ಸರ್ ನಮ್ಮ ಹತ್ರನೇ ಸಾಲ ಇಸ್ಕೊಂಡ್ ಕಟ್ಲಿಲ್ಲ ಅಂದ್ರೆ ನಾವು ಬಸ್ ಸ್ಟಾಪ್ ಅಲ್ಲಿ ನಿಂತಿದಾಗ ಒಂದ್ ಹುಡುಗಿ ನಮ್ಮನ್ನ ನೋಡಿ ಕಣ್ಣು ಹೊಡೆದಾಗೇನೆ ಅವಳನ್ನ ಬೀಳಿಸ್ಕೊಳ್ಳೋವರೆಗೂ ಬಿಡಲ್ಲ ಇವ್ರು ಕಟ್ಟೋವರೆಗೂ ಬಿಡಲ್ಲ ಇವ್ರು ಗ್ಯಾಂಗ್ಸ್ಟರ್ಸ್ ಸರ್ ಸಾಯಿಸ್ಬಿಡ್ತಾರೆ ಗ್ಯಾಂಗ್ಸ್ಟರ್ಸ್ ಮಣ್ಣ ಅವರು ಗ್ಯಾಂಗ್ಸ್ಟರ್ಸ್ ಆದ್ರೆ ನಾವು ಸ್ಟಾರ್ಸ್ $2015 June $20,000 with interest $38,000 duttagi you came all the way to collect the money ishte kishor sala iskondor hatra dudd illa antalla eno avr kelsadalli avr busy agirtare naave samadhanavagi hogi iskobeku ಚರ್ಮ ನೀ ಅಡಗಿಕೊಂಡು ಗುಹೆ ಸೇರು ನಾನಿರ್ತೀನಿ ನಿನ್ನೆದುರು ಡಾಲರ್ಸ್ ಅಲ್ಲಿ ಡಾಲರ್ಸ್ ಇರ್ಲಿ ಯುರೋಪ್ ಅಲ್ಲಿ ಯುರೋಸ್ ಇರ್ಲಿ ಬೆವರಿಳಿಸಿ ದುಡಿಯೋ ಮೊದಲು ಹೇ ಸಾಲ ಎವ್ರಿ ಪೆನ್ನಿ ಲೆಟ್ಸ್ ಲವ್ ಎವ್ರಿ ಪೆನ್ನಿ ನಿಮ್ದೇ ಆಗ್ಲಿ ನಮ್ದೇ ಆಗ್ಲಿ ರೆಸ್ಪೆಕ್ಟ್ ಎವ್ರಿ ಪೆನ್ನಿ ಇಂಟ್ರೆಸ್ಟ್ ಸೇರಿ ಕಿತ್ಕೊತೀವಿ ಬಾಕಿ ಪೆನ್ನಿ ಪೆನ್ನಿ Thank you. You had pocket aces? Yes. You cheat? What cheating? It's part of the game. Yeno nin game dabba nan magne nin tale part of game kado. You liar. Kal nan magne nin yede mel getkon hot sa. You witch. You said you will give back my money today. Pula mo pasvede. You said you will give back my money today. Give me more no what? Tonight I will win and I will throw money on your bloody faces. ಗುಡ್ ಮಾರ್ನಿಂಗ್ ಸರಿಯಾಗಿ ಹೇಳಿಲ್ಲ ಅಂತ ಸಾಯಿಸೋ ಅಂತ ದೇಶ ಕಣೆ ಇದು ಅಂತದ್ರಲ್ಲಿ ಅವ್ರ ಎಲ್ರತ್ರ ಸಾಲ ಮಾಡಿ ಆಟ ಆಡ್ಕೊಂಡಿದ್ಯಾ ಒನ್ ವೀಕ್ ಅಲ್ಲಿ ವಾಪಸ್ ಕೊಡ್ತೀನಿ ಅಂದೆ ಹೇಗ್ ಕೊಡ್ತೀಯೇ ನೆಕ್ಸ್ಟ್ ವೀಕ್ ಮಯಾಮಿ ಪೋಕೋ ಫೆಸ್ಟಿವಲ್ ಆ ಟೂರ್ನಮೆಂಟ್ ಅಲ್ಲಿ ನಾವೇನಾದ್ರೂ ಆಡಿದ್ರೆ ನಮ್ ಸಾಲಗಳೆಲ್ಲ ಒಂದು 10,000 ಎಲ್ಲಾದ್ರೂ ಸಾಲ ಸಿಕ್ಕಿದ್ರೆ ಹೇಗಿರುತ್ತೆ ಅಂದ್ರೆ
ಸಾಲ ಅಂದ್ರೆ ನೆನ್ಪಾಯ್ತು. ಇಲ್ಲೇ ನಮ್ ಕನ್ನಡದವ್ರು ಒಬ್ರಿದ್ದಾರೆ, ಬಡ್ಡಿಗೆ ದುಡ್ಡು ಕೊಡ್ತಾ ಇರ್ತಾನೆ. ಅವನ ಹತ್ರ ಹೋದ್ರೆ ಸಾಲ ಸಿಗ್ಬೋದೇನೋ. ಮತ್ತಿನ್ನೇನು, ಅವ್ನ ಮೀಟ್ ಮಾಡಿ $10,000 ಸಾಲ ತಗೊಳ್ಳೋಣ. ಯಾರೋ ಆ ಮಹಿನ. ಈ ಹುಡುಗಿಗೆ ಮಾರ್ಕ್ಸು ಅಷ್ಟಾಗಿಲ್ಲ, ಅಟೆಂಡೆನ್ಸ್ ಸರಿಯಾಗಿಲ್ಲ. ಸರ್, ಹುಡುಗಿಗೆ ಸಾಲ ಬೇಕು, ನಮಗ್ ಬಡ್ಡಿ ಬೇಕು, ಮಿಕ್ಕಿದ್ ನಮ್ಗೆ ಯಾಕೆ? ನಮಗ್ ಯಾಕ? ಹುಚ್ಚುಂತರ ಮಾತಾಡ. ಇವತ್ತು 16th, ಪಾಕೆಟ್ ಮನಿ ಫಸ್ಟ್ ವೀಕ್ ಅಲ್ಲೇ ಬರುತ್ತೆ ಅನ್ಸುತ್ತೆ. ಹೌದು ಸರ್. ಮತ್ತೆ ಇಷ್ಟು ಬೇಗ ಸಾಲ ತಗೊಳಕ್ ಯಾಕೆ ಬಂದೆ? ಅಂದ್ರೆ ಲಾಸ್ಟ್ ವೀಕ್ ಒಂದು 3-4 ಪಾರ್ಟೀಸ್ ನಡೀತು ಸರ್. ನಡೀತು? ಪೇರೆಂಟ್ಸ್ ಕಷ್ಟಪಟ್ಟು ಪಾಕೆಟ್ ಮನಿ ಕಳ್ಸಿದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲದೆ ಡಿಸ್ಕೋ ಗಿಸ್ಕೋ ಅಂತ ತಿರುಗ್ತಿಯ ಅಂತ ಆಯ್ತು. ಏ ಕಿಶೋರ್ ಸರ್, ನಮ್ಮ ಹತ್ರ ಸಾಲ ತಗೋಬೇಕು ಅಂದ್ರೆ ಪೇಪರ್ಸ್ ಜೊತೆ ಕಾಂಡಕ್ಟ್ ಕ್ಯಾರೆಕ್ಟರ್ ಎರಡೂ ಇರಬೇಕು. ಸಾಲಾಗಿಲ್ಲ ಏನೂ ಇಲ್ಲ, ಸುಮ್ಮನೆ ಹೋಗ್ತಾ ಇರು. ಹಾಗಾದ್ರೆ ನಾನು ಅರ್ಜೆಂಟ್ ಆಗಿ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೋಬೇಕು ಅಂತಾಯ್ತು. ಸರ್, ಟ್ಯಾಲಿ ಅಂತ ಹೊಸ ಸಾಫ್ಟ್ವೇರ್ ಬಂದಿದೆ, ತಗೊಂಡ್ರೆ ನಮ್ಗೆ ತುಂಬಾ ಈಸಿ ಆಗಿದೆ. ಯಾಕೆ? ಹಳೆದಕ್ಕೆ ಏನಾಯ್ತು? ಮಾರ್ಕೆಟ್ ಅಂದ್ರೆ ಹೊಸ ಪ್ರಾಡಕ್ಟ್ ನಮ್ಮನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಬಂದೇ ಬರುತ್ತೆ. ಎಲ್ಲದಕ್ಕೂ ಬೀಳೋಕಾಗತ್ತಾ? ಅಲ್ಲರಿ, ಕಾರ್ ಬರ್ತಿದೆ, ನೋಡ್ಕೋಬೇಕು ತಾನೆ. ಪರವಾಗಿಲ್ಲ ರೀ, ಬುಕ್ಸ್ಗಿಂತ ನನ್ನ ಪ್ರಾಣ ಅಷ್ಟೊಂದೇನು ಮುಖ್ಯ ಅಲ್ಲ. ಸಾರಿ, ಕ್ಲಾಸ್ಗೋಗೋ ಹರಿಯಲ್ಲಿ ಬಸ್ಸಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ನಿಮ್ಮನ್ನ ನೋಡ್ಕೊಳ್ದೆ. ಪ್ಲೀಸ್ ಸ್ಟಾಪ್, 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 ಪ್ಲೀಸ್ ಡೋಂಟ್ ಲೀವ್ ಮೀ. ಅಟೆಂಡೆನ್ಸ್ ಕಡಿಮೆ ಆದ್ರೆ ಎಕ್ಸಾಮ್ ಗಲೋ ಮಾಡಲ್ಲ. ಸ್ಟಾಪ್ ಸರ್, ಹೋಗೋಣ. ಕಿಶೋರ್ ಸರ್, ನಿನಗೇನಾದರೂ ಸಾಂಗು, ಸೌಂಡ್ಸು ಆ ಥರದ್ದೇನಾದರೂ? ಇಲ್ಲ ಸರ್. ಮತ್ತು ನನಗೆ ಯಾಕೋ ತಾಳಿ, ಅಕ್ಷತೆ, ಗಟ್ಟಿ ಮೇಳದ್ಸದ್ದು ಆ ಥರದ್ದೆಲ್ಲ ಕೇಳಿಸ್ತದೆ? ಇಲ್ಲ ಸರ್, ಆ ಥರದ್ದೇನು ಕೇಳಿಸ್ತಿಲ್ವಲ್ಲ. ಅಲ್ಲ ಕಣೋ, ಏನೋ ಚುಚ್ಕೊಂಡು ಹಾಗೆ. ಸರ್ 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 ಸರ್, ಅದು ಅದು ಆ ಹುಡುಗಿ ಐ ಡಿ ಕಾರ್ಡ್ ಹಾಕ್ಕೊಂಡಿದ್ರು, ಐ ಡಿ ಕಾರ್ಡ್ ಚುಚ್ಕೊಂಡಿರುತ್ತೆ ಅಷ್ಟೇ. ಅದೇ ಇರಬೇಕು. ಹಾಂ ಹೌದು, ಜೋರಾಗೆ ಚುಚ್ಚಿದೆ ಕಣೋ. ಹೋಗೋಣವಾ? ಪ್ಲೀಸ್ ಸ್ಟಾಪ್, ಸ್ಟಾಪ್, ಕಮ್ ಆನ್, ಡೋಂಟ್ ಲೀವ್ ಮೀ, ಪ್ಲೀಸ್, ಕಮ್ ಆನ್, ಯು ಕ್ಯಾನ್ ಡೂ ಇಟ್, ಪ್ಲೀಸ್, ಪ್ಲೀಸ್ ಸ್ಟಾಪ್. ಯೆಸ್, 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 ಯೆಸ್. ಆಗ್ಲೇ ಏನೋ ಹೇಳ್ತಿದ್ದಲ್ಲ, ಅದು ಅಕೌಂಟ್ ಸಾಫ್ಟ್ವೇರ್ ತಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಅಕೌಂಟು ಬಡ್ಡಿ ಎಲ್ಲ ನಮ್ಮ ಬೆರಳೆಣಿಕೆಯಲ್ಲಿ ಇರಬೇಕು. ಸಾಫ್ಟ್ವೇರ್ ಅಲ್ಲಿ ಏನಿರುತ್ತೆ ಮಣ್ಣು? Sorry sir, your passport expired, we cannot give you the loan you asked for. Please sir, this is the only document I have. No, 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 the rule number 1 is valid documentation. Thank you, sir. And rule number 2 is our rules or regulations enadru idre adana board mel barthai bandavargella illi tuition tagota kutkotiya tatthim tatthim tum tatthim tiratakathim tatakitta tatthim tatthim tum tatthim tiratakatharigithim pa 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 dari sani samama. ಮಿಸ್ಟರ್ ಪ್ರದೀಪ್ ಶೆಟ್ಟಿ. ಕಿಶೋರ್ ಸರ್, ಒಲ್ ನೋಡು. ಕರಿ ಕರಿಯೋ ಸೀರಿಯಲ್ ನಂಬರ್, ಸೀರಿಯಲ್ ನಂಬರ್ ಅಂತ ನಿಂತಲೆ. ಕರಿ. ಓಕೆ ಸರ್. ಕರಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ನೋ ನೋ ನೋ, ದ ದ ಇಂಡಿಯನ್ ಗರ್ಲ್. ಯಾ ಯಾ, ಯು ಮ್ಯಾಮ್, ಪ್ಲೀಸ್ ಕಮ್ ಮ್ಯಾಮ್, ಪ್ಲೀಸ್ ಕಮ್. ಏ ಕಿಶೋರ್, ಆ ಹುಡುಗಿ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂದ್ರೆ ಏನೋ ಕೆಲಸ ಇದೆ ಅಂತ ಹೊರಟೋಗು.
ನಮಗೆ ಪ್ರೈವಸಿ ಬೇಕು. ಹೇಳಿ ಮೇಡಮ್, ವಾಟ್ ಕ್ಯಾನ್ ವಿ ಡೂ ಫಾರ್ ಯು? ನನಗೊಂದು $10,000 ಸಾಲ ಬೇಕು. ಹ್ಯಾಂಡ್ ಲೋನ್ ಅಂತೆ ಸರ್. ಶೋರ್ ಮ್ಯಾಮ್, ಡೆಫಿನೆಟ್ಲಿ. ಎನಿ ಡಾಕ್ಯುಮೆಂಟ್ಸ್ ದಟ್ ಯು ಕ್ಯಾನ್ ಪ್ರೊವೈಡ್? ಯಾವ ಡಾಕ್ಯುಮೆಂಟ್ಸ್ ಸರ್? ಇಟ್ಸ್ ಎ ಯೂಶುವಲ್ ಲೈಕ್ ಅ ಪಾಸ್ಪೋರ್ಟ್. ಟೇಕ್ ದಿಸ್ ಬ್ಲಡಿ ಪಾಸ್ಪೋರ್ಟ್ ಅಂಡ್ ಕೀಪ್ ಇಟ್ ವಿತ್ ಯು. ಐ ವಿಲ್ ಟೇಕ್ ಇಟ್ ಬ್ಯಾಕ್ ವೆನ್ ಐ ಗಿವ್ ಯು ದ ಮನಿ. ಕಂತ್ರಿ ನನ್ ಮಗನೆ. ಇಲ್ವಾ? ನೋ ಪ್ರಾಬ್ಲಮ್. ಡ್ರೈವಿಂಗ್ ಲೈಸೆನ್ಸ್? ನನಗೆ ಡ್ರೈವಿಂಗ್ ಬರಲ್ಲ ಸರ್. That's okay. Any other documents like social security number, pay slips or employee contract? These are my IDs and documents. I will take these back when I give you the money. Gundu fellow. You naro talero nerku. Sorry madam, we cannot help you. Nana gottu sir. Nim bagge ella tilkonde bandirodu. Adre sala kodala annu modlu nan bagge nu ni tilkobekalva. Ig navu yar bagge nu tilkolo ashtu khali illa madam. Ni horatre navu bere kelsa nodkotivi. ನೀನ್ ಅಷ್ಟೊಂದು ಬ್ಯುಸಿ ಆಗಿದ್ಯಾ? ಅವ್ರೇನೋ ಹೇಳ್ತಾ ಇದಾರಲ್ಲ ಕೇಳಿಸ್ಕೋ. ಏನ್ ಅಷ್ಟೊಂದು ಬ್ಯುಸಿನಾ? ಸುಮ್ನೆ ಡೌ ಮಾಡ್ತಾರ. ಹೇಳಿ ಮೇಡಮ್, ಏನ್ ತಿಳ್ಕೋಬೇಕು ನಿಮ್ ಬಗ್ಗೆ? ನನಗೊಂದು 9 ಇಯರ್ಸ್ ಇದ್ದಾಗ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು. ಆಗ್ಲಿಂದ ತುಂಬಾ ಲೋನ್ಲಿ ಆಗಿ ಒಂದ್ ಕ್ರಿಶ್ಚಿಯನ್ ಆರ್ಫನೇಜ್ ಅಲ್ಲಿ ಬೆಳೆದೆ. ನನ್ನ ಒಂಟಿತನನ ದೂರ ಮಾಡ್ಕೊಳ್ಳೋದಕ್ಕೆ ವಿದ್ಯೆನ ನನ್ನ ಬಲಹೀನತೆಯಾಗಿ ಬದಲಾಯಿಸ್ಕೊಂಡೆ. ಹೈಯರ್ ಸ್ಟಡೀಸ್ಗೋಸ್ಕರ ಒಬ್ಬ ಚರ್ಚ್ ಫಾದರ್ನ ಕೇಳ್ಕೊಂಡು ಅಮೆರಿಕಾಗೆ ಬಂದ್ಬಿಟ್ಟೆ. ಯೂರೇನ್ ಸರ್ ನಮ್ ಕತೆ ನಮ್ಗೆ ಹೇಳ್ತಾವ್ರೆ. ಏಯ್ ಸುಮ್ನಿರ, ನಮಗಾಗಿರೋದು ಬೇರೆಯವ್ರಿಗಾಗಬಾರ್ದ. ತುಂಬಾ ಪ್ಯಾರಲಲ್ ಲೈಫ್ಸ್ ಇರುತ್ತೆ. ಆಗ್ಲಿಂದ ಎಷ್ಟೋ ಕಷ್ಟಪಟ್ಟು ಓದ್ಕೊಂಡು ಪಿಜ್ಜಾಗಳನ್ನ ಡೆಲಿವರಿ ಮಾಡ್ಕೊಂಡು ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕೊಂಡು ಮಾಸ್ಟರ್ಸ್ ವರ್ಗೂ ಬಂದೆ. ಈಗ ಮಾಸ್ಟರ್ಸ್ ಫೈನಲ್ ಸರ್. ಪಾರ್ಟ್ ಟೈಮ್ ಜಾಬ್ಗಳನ್ನ ಮಾಡ್ಕೊಂಡು ಬರೆದ್ರೆ ಒಳ್ಳೆ ಸ್ಕೋರ್ ಬರಲ್ಲ. ಅದಕ್ಕೆ ನೀವೊಂದು $10,000 ಸಾಲ ಕೊಟ್ರೆ ಎಕ್ಸಾಮ್ ಫೀಸ್ ಕಟ್ಟಿ ಮಾಸ್ಟರ್ಸ್ ಅಲ್ಲಿ ಟಾಪ್ ಸ್ಕೋರ್ ಮಾಡ್ತೀನಿ. ನೀವು ಹೇಳ್ತಿರೋದನ್ನ ನೋಡಿದ್ರೆ ಮಾಡ್ತೀರಾ? ಆದ್ರೆ ಯಾವ ಡಾಕ್ಯುಮೆಂಟ್ಸ್ ಇಲ್ದೆ? ಅದೊಂದೇ ಅಲ್ಲ ರೀ, ನನ್ನ ಲೈಫಲ್ಲಿ ತುಂಬಾ ದೊಡ್ಡ ದೊಡ್ಡ ಗೋಲ್ಸ್ ಇದೆ. 100 ಜನ ಆಫನ್ಸ್ ನ ಅಡಾಪ್ಟ್ ಮಾಡ್ಕೊಂಡು ಅವರ ಹೆಲ್ತ್ ಎಜುಕೇಶನ್ ಎಲ್ಲಾನು ನೋಡ್ಕೋಬೇಕು. ಅದಕ್ಕೆ ಅಡ್ಡ ಆಗ್ಬಾರ್ದು ಅಂತ ಲೈಫ್ ಲಾಂಗ್ ಮ್ಯಾರೇಜ್ ಕೂಡ ಬೇಡ ಅನ್ಕೊಂಡೆ. ಮದುವೆ ಏನ್ ಮಾಡ್ತು ಮಧ್ಯದಲ್ಲಿ? ಅಲ್ಲ, ಎರಡೂ ಮಾಡ್ಕೋಬಹುದು, ತಪ್ಪೇನಿದೆ ಅಲ್ವಾ ಕಿಶೋರ್? ಸರ್, ನಮಗೆ ಗೊತ್ತಿರೋರು 2-3 ಜನ ಮಾಡ್ತಿದಾರಲ್ಲ. ಮಾಡ್ತಾ ಇದಾರಲ್ಲ. ಮೊದಲು ನೀವು ಆ ನಿರ್ಧಾರನ ವಾಪಸ್ ತಗೊಳ್ಳಿ. ಯಾವ ನಿರ್ಧಾರ ಸರ್? ಅದೇ ಮದುವೆ ಬೇಡ ಅಂತ ಹೇಳಿದ್ರಲ್ಲ. ಅದು ಅದು ಅಲ್ಲ ರೀ. ಯಾಕೆ ಅಷ್ಟೊಂದು ಹೆಸಿಟೇಟ್ ಮಾಡ್ತಿದ್ದೀರಾ ನೀವು? ಇಷ್ಟು ದೊಡ್ಡ ಡಿಸಿಷನ್ ಸಡನ್ ಆಗಿ ಯಾಕೆ? ಯಾವ ಡಾಕ್ಯುಮೆಂಟ್ಸ್ ಇಲ್ಲದೆ ನಿಮ್ಗೆ ಲೋನ್ ಕೊಡ್ಬೇಕು ಅನ್ಕೊಂಡಿದ್ದು ದೊಡ್ಡ ವಿಷಯ ಅಲ್ವಾ? ನಾನು ಸಡನ್ ಆಗಿ ಒಪ್ಕೊಂಡಲ್ಲ. ಅಂದ್ರೆ ಈಗ ನನಗೆ ಯುವರ್ ಲೋನ್ ಗಾಟ್ ಸ್ಯಾಂಕ್ಷನ್ಡ್. ಹೇ ಕಿಶೋರ್, ಇದನ್ನ ನನ್ನ ಪರ್ಸನಲ್ ಅಕೌಂಟ್ಗೆ ಬರಿ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಇಲ್ಲಿ ಇಲ್ಲಿ ಇದ್ರ ಮೇಲೆ ಫೋನ್ ನಂಬರ್ ಬರೀರಿ, ಹೇಳ್ತೀನಿ. ನನ್ನ ಫೋನ್ ನಂಬರ್ ನಿಮಗೆ? ಚಿಚಿ, ಬೇರೆ ಅರ್ಥದಲ್ಲಿ ತಗೋಬೇಡ್ರಿ. ಅದು ಪ್ರತಿ ತಿಂಗಳು 9th ನಮ್ಗೆ ಇಂಟ್ರೆಸ್ಟ್ ಬರಬೇಕು, 7th ನಿಮ್ಗೆ ರಿಮೈಂಡರ್ ಬರುತ್ತೆ. ಆ 2 ಡೇಟಿಗೆ ರೆಸ್ಪಾಂಡ್ ಮಾಡದೆ ಇದ್ರೆ ಇವ್ರು ಬರ್ತಾರೆ. ಏನ್ ಅಲ್ಲಿವರೆಗೂ ತಂದ್ಕೊಳ್ಳೋ ತರ ಕಾಣಿಸ್ತಾರೆ ಇವ್ರು ನಿನ್ಗೆ? ಅಂದ್ರೆ ಗೊತ್ತಿರ್ಬೇಕು ಅಂತ. ಮಾತ್ ನೋಡೇ ಹೇಳ್ಬೇಕು ಕ್ಲೈಂಟ್ ಎಂತವ್ರು ಅಂತ. ಓಕೆ ಸರ್. ನೀವ್ ಕೊಟ್ಟಿರೋ ಈ ಪ್ರತಿ ಪೆನ್ನಿನ ತುಂಬಾ ಪರ್ಪಸ್ಫುಲ್ ಆಗಿ ಖರ್ಚು ಮಾಡ್ತೀನಿ. ಸೌಂಡ್ಸ್ ಗುಡ್. ಎಕ್ಸಾಮ್ ಚೆನ್ನಾಗಿ ಬರೀರಿ. ಸರ್ಗೆ ಮಲ್ಗೋಕ್ ಮುಂಚೆ ಪ್ರತಿದಿನ ದೃಷ್ಟಿ ತೆಗೆಯೋದನ್ನ ಮರಿಬೇಡಿ. ಏನೋ ಕಿಶೋರ್, ಒಂದು 5-6 ಮೊಳ ಇಲ್ವಾ ಅದು? ಏನು ಸರ್? ಹೂವು ಒಂದು 5-6 ಮೊಳ ಇಲ್ವೇನೋ. ಇರುತ್ತೆ ಸರ್ ಅಕ್ಕಪಕ್ಕ. ಸರ್
ಸೌಮ್ಯ, ಇವತ್ತು ತುಂಬಾ ಅಗ್ರೆಸಿವ್ ಆಗಿ ಆಡ್ತೀನಿ. ಟಫ್ ಅಂತ ಹೇಳಿದೆ, ಇದು ಮಳ ಹೂವಿಗೆ ಬಿದ್ದು ಹೋಗಿದ್ದಾನೆ. ಬ್ರೋ, ಗೋ ಟು ಸಮ್ ಕಾಲೇಜ್, ನಾಟ್ ಕಸೀನೋ. ಏನೇ ಹೀಗ್ ಬಂದು ತಗೊಳಕೊಂಡಿದ್ದ, ನೀನೇ ತಲೆ ಕೆಡಿಸ್ಕೋಬೇಡ, ಮನೆಗೆ ಹೋಗೋಣ. ಅವ್ನು ನಿನ್ನ ಬಿಡಲ್ವೇ, ಯಾವ ಕ್ಲಾಸ್ ರೂಮ್ ಕಾಣಿಸಿದ್ರು ಅದ್ರೊಳಗೆ ಹೋಗು. ಇವಳನ್ನು ಹೇಗಾದ್ರೂ ಮದುವೆ ಆಗ್ಬೇಕು. ಕಲಾವತಿನ? ಕಲಾವತಿ ಏನ್ ಸರ್, ಎರಡು ಮೂರು ಡೆಕೇಡ್ಸ್ ಅಲ್ಲಿ ನಾನು ಎಲ್ಲೂ ಕೇಳೇ ಇಲ್ಲ ಹೆಸರು. ಸುಮ್ಮನಿರಲಿ, ಹೆಸರೇ ಒಂದು ದೊಡ್ಡ ಅವಾರ್ಡ್ ತರ ಇದೆ. ಏನೋ ಕಿಶೋರ್ ಸರ್, ನನಗೆ ಮದುವೆ ಆಗೋ ವಯಸ್ಸು ಬಂದಿದೆ ಅಂತೀಯ? ಸುಮ್ಮನೆ ರೀ ಸರ್, ನಿಮ್ಗೇನು ಮದುವೆ, ಇನ್ನು ಯೂತ್ ನೀವು. ಎಲ್ಲರೂ ನಿಂತಾರನ ಯೋಚನೆ ಮಾಡ್ತಾರೆ, ನಾನು ಮಗಂದು ಮೈಂಟೈನ್ ಮಾಡೋ ಅಷ್ಟರಲ್ಲಿ ಗಾಳಿ ಹೋಗಿರುತ್ತೆ. ಟಾರ್ಚರ್ ಏನು ಹೇಳೋದೀಗ, ಐಮ್ ಸ್ಟಡಿಂಗ್ ಇನ್ ದ ಲೈಬ್ರರಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಏ ಕಿಶೋರ್ ಸರ್, ಈ ಟೈಮಲ್ಲಿ ಈ ಹುಡುಗಿ ಲೈಬ್ರರಿಯಲ್ಲಿ ಓದ್ತಿದ್ದಾಳಂತೆ. ಸರ್ ಟೈಮ್ 1:30 ಆಗ್ತಾ ಇದೆ, ನನಗೆ ಗೊತ್ತಿದ್ದಂಗೆ ಪ್ರಪಂಚದಲ್ಲಿ ಯಾವ ಲೈಬ್ರರಿನೂ ಈ ಟೈಮಲ್ಲಿ ಓಪನ್ ಇರಲ್ಲ ಸರ್. ಲೈಬ್ರರಿ ಅಲ್ಲದೆ ಹೋದ್ರೆ ಲಾನಲ್ಲಿ ಓದ್ತಿರ್ತಾಳೆ ಬಿಡು. ಓದೋರಿಗೆ ಚಿಕ್ಕ ಸ್ಟ್ರೀಟ್ ಲೈಟ್ ಇದ್ರೂ ಸಾಕು, ನಿನ್ನ ಹತ್ರ ಬರೀ ನೆಗೆಟಿವ್ ಎನರ್ಜಿನೇ. ಏನೋ ಸರ್, ನೀವು ಆ ಹುಡುಗಿನ ಮೀಟ್ ಮಾಡಿದಾಗಿಂದ ಟ್ರಾನ್ಸಲ್ಲಿ ಬದುಕ್ತಾ ಇದ್ದೀರಾ? ನೋಡಿದ್ಯಾ, ಇವನಿಗಿಂತ ಮುಂಚೆ ನನಗೆ ಮದುವೆ ಆಗ್ತಿದೆ ಅಂತ ಹುರ್ಕೋತಿದ್ದಾನೆ. ಮದುವೆ ಮಾಡ್ಕೋತಾ ಇದ್ದೀರಾ? ಹೇಳಲೇ ಇಲ್ಲ. ಯಾರು ಸರ್ ಹುಡುಗಿ? ಅಲ್ಲ, ನಿನ್ನ ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಾ ಇದೆ, ಹುಡುಗಿ ಯಾರು ಅಂತಿದ್ಯಾ? ನಾಳೆನೇ ಹೋಗಿ ಕಲಾವತಿಗೆ ಪ್ರಪೋಸ್ ಮಾಡಿಬಿಡ್ತೀನಿ, ಆಮೇಲೆ ಮದುವೆ, ಇಮಿಡಿಯೇಟಾಗಿ ಫ್ಯಾಮಿಲಿ ಶುರು ಮಾಡಿಬಿಡ್ತೀವಿ. ಏ ಕಿಶೋರ್ ಸರ್, ನಾವು ಮದುವೆ ಆದಮೇಲೆ ಕಲಾವತಿ ಇಲ್ಲಿಗೆ ಬಂದ್ಬಿಡ್ತಾಳಲ್ವಾ, ನೀನು ಸೇಫರ್ ಸೈಡು ಬೇರೆ ಶೆಲ್ಟರ್ ನೋಡ್ಕೊಂಡ್ರೆ ಬೆಟರ್. ಮದುವೆ ಆದ್ಮೇಲೆ ಇವನು ಬದಲಾದ, ಕೈ ಕೊಟ್ಬಿಟ್ಟ, ಯೂಸ್ ಅಂತರೋ ಅನ್ಕೊಂಡ್ಬಿಡ್ತೀಯ? ಸರ್ ನನ್ನ ವಿಷಯ ಬಿಟ್ಬಿಡಿ, ಕೊನೆಯಲ್ಲಿ ಅದು ಯೂಸ್ ಅಂತರೋ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಜೊತೆ ನಡೆಯುತ್ತೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಫೀಲಿಂಗ್. ಯಾವ ನನ್ನ ಮಗನಿಗೆ ಬೇಕೋ ನಿನ್ನ ಫೀಲಿಂಗ್ಸು? ನೀನೇನು ದೊಡ್ಡ ಆನಂದ್ ಗುರುಜಿನ, ನೀನು ಹೇಳಿದ್ದೆಲ್ಲ ನಿಜ ಆಗ್ಬಿಡೋದಕ್ಕೆ. ನೋಡೋಕೆ ಮಾತ್ರ ಅನ್ಸಲ್ಲ, ಆದರೆ ಮೈಯೆಲ್ಲ ವಿಷಾನ ಇದೆ ನಿನಗೆ. ಬಿದ್ಲು ಕಡೋ, ನೋ ಇಟ್ಸ್ ಆಲ್ರೆಡಿ 4 months, ಯು ಆಲ್ ಹ್ಯಾವ್ ನಾಟ್ ಪೇಡ್ ದಿ ರೆಂಟ್, ಐ ಥ್ರೋ ಆಲ್ ಯುವರ್ ಥಿಂಗ್ಸ್ ಔಟ್. ನೋ 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 ಮೋರ್ ಟೈಮ್, ಐ ನೋ ವಾಟ್ ಯು ಗೈಸ್ ಡೂ, ಯು ಕಮ್ ಹೋಮ್ ಡ್ರಂಕ್ ಆಲ್ ನೈಟ್, ಸಚ್ ಬಿಗ್ ಬ್ರಾಟ್ಸ್ ಯು ಆರ್, ಪೇ ದ ರೆಂಟ್ ನೌ ಆರ್ ಲೀವ್ ಮೈ ಹೌಸ್. ಸೌಮ್ಯ, ಅವನ 1 hour ಬಿಟ್ಕೊಂಡು ಬಾ, ನೀನು ತಗೊಂಡು ಹೋಗ್ಬಹುದು. ವಾಟ್ ಶಿ ಸೇಯಿಂಗ್ ಸರ್, ಶಿ ಇಸ್ ಆಲ್ಸೋ ರಿಕ್ವೆಸ್ಟಿಂಗ್. ಬ್ಯಾಡ್ ಮಾರ್ನಿಂಗ್. ಎಲ್ಲಿಂದ ತರ್ತೀಯ ಒನ್ನಾರಲ್ಲಿ? ಅವ್ನಿ ಫೋನ್ ಅವ್ನಿ ಫೋನ್ ಮಾಡಿ, ದಿನ ಕೆಸಿನೋಗೆ ಚಾಂಪಿಯನ್ ತರ ಹೋಗ್ತಾಳೆ. ಹಲೋ, ಏನಾಯ್ತು? ಫೀಸ್ ಅಂತ ಹೇಳಿದಕ್ಕೆ ನೀವು ದೊಡ್ಡ ಮನ್ಸ್ ಮಾಡಿ $10,000 ಕೊಟ್ರಿ, ಆದ್ರೆ ನನ್ನ ಹಣೆ ಬರ ಆಗ್ಲಿ, 1 hour ಲೇಟ್ ಆಗ್ಬಿಡುತ್ತಂತೆ. ಪೆನಾಲ್ಟಿ ಆಗಿ ಇನ್ನೊಂದು 25,000 ಕೇಳ್ತಿದ್ದಾರೆ. 25,000? ಚೆ ಚೆ ಚೆ, ಅಂದ್ರೆ ಆ 25,000 ಈಗ ನೀವ್ ತಂದು ಕೊಡ್ತೀರಾ ಅಂತಲ್ಲ. ಇಂಥದ್ದಿಂದ ಈ ಕಷ್ಟ ಅನುಭವಿಸೋಕಾಗಲ್ಲಪ್ಪ. ಚಿಕ್ಕ ವಯಸ್ಸಿಂದ ಪ್ರತಿಯೊಂದಕ್ಕೂ ಹೋರಾಟನೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಹೋರಾಡಿ ಹೋರಾಡಿ ಸಾಕಾಗೋಗಿದೆ. ಈ ಎಕ್ಸಾಮ್ಸ್ ಮಿಸ್ ಆದ್ರೆ ನನ್ನ ಲೈಫ್ಗೆ ಅರ್ಥ ಇರಲ್ಲ. ಅದಕ್ಕೆ ಐ ಆಮ್ ಡನ್, ಸತ್ತು ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೀವು ನನಗೊಂದು ಹೆಲ್ಪ್ ಮಾಡಬೇಕು. ನಾನು ಹೋದ್ಮೇಲೆ ನನ್ನ ಬಾಡಿಗೆ ಮೇಕಿರೋ ಫಾರ್ಮಾಲಿಟೀಸ್ ನಿಮ್ಮ ಕೈಯಾರೆ ಆಗಬೇಕು ಅನ್ನೋದು ನನ್ನ ಇಷ್ಟ. ಯಾಕೆ ಅಂದರೆ
ನಿಮ್ಮನ್ ಬಿಟ್ಟು ನನಗೆ ಈ ಭೂಮಿ ಮೇಲೆ ಬೇರೆ ಯಾರೂ ಇಲ್ಲ. ಕಿಶೋರ್ ಬಾರೋ ಇಲ್ಲಿ. ಸರ್ ಕಸ. ಅಯ್ಯೋ ಅದನ್ನು ಬಿಟ್ಟು ಬಾರೋ ಇಲ್ಲಿ. ಈಗ ತಾನೇ ಏನೋ ಹೇಳಿದ್ರಲ್ಲ ಸತ್ ಹೋಗ್ತೀನಿ ಅಂತೆ. ಅದಲ್ಲ ರೀ, ಅದಾದ್ಮೇಲೆ ಏನೋ ಹೇಳಿದ್ರಿ. ಪ್ರತಿ ಸಲನೂ ಎಕ್ಸೈಟ್ ಮಾಡ್ತಾಳಪ್ಪ ಇವಳು. ಹೋಗು ಹೋಗು ಹೋಗು. ಎಲ್ಲಿದ್ದೀರಾ ನೀವು? ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ ಸರ್. 10,000 ಫೀಸ್ಗೆ 25,000 ಫೈನ್ ಏನ್ ಸರ್? ನಾವು 5,000 10,000 ಸಾಲ ಕೊಟ್ಟು 25-30,000 ಬಡ್ಡಿ ತಗೋತಾ ಇಲ್ವಾ ಸರ್? ನೀವು ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ನಾನೇನು ಹೇಳಕ್ಕಾಗಲ್ಲ ಸರ್. ಕೊಡೋದೇನೋ ಕೊಡ್ತಾ ಇದ್ದೀರಾ, ಸ್ವಲ್ಪ ದಬಾಯಿಸ್ಕೊಡಿ. ಸುಮ್ಮನಿರ, ಹೆಂಡತಿಗೆ ದುಡ್ಡು ಕೊಟ್ಬಿಟ್ಟು ಎಲ್ಲಿ ಖರ್ಚು ಮಾಡಿದೆ, ಏನಕ್ಕೆ ಖರ್ಚು ಮಾಡಿದೆ ಅಂತ ಕೇಳೋ ಗಂಡನ್ ಮಾಡಬೇಡ. ಹೆಂಡತಿ ಯಾರು, ಗಂಡ ಯಾರು? ಇವ್ರ ಮೈಂಡ್ ಪೂರ್ತಿಯಾಗಿ ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಸಾಯ್ತಾರಾ? ಭಯ ಆಯ್ತು, ಎಕ್ಸಾಮ್ಸ್ ಬರೆಯೋಕ್ಕಾಗಲ್ವೇನೋ ಅಂತ. ಏನು ಭಯನ? ನಾನಿದ್ದೀನಲ್ಲ. ಹ್ಮ್ ಅಲ್ಲ ಸರ್, ಸ್ವಲ್ಪ ಹೊತ್ತು ಮುಂಚೆ. ಹ್ಮ್ ಸರಿ, ನಿಮ್ಮ ಕಾಲೇಜ್ ಹೆಸರು ಹೇಳಿ, ನಾನೇ ಬಂದು ಕಟ್ತೀನಿ. ಯೂನಿವರ್ಸಿಟಿ ಆಫ್ ಮಯಾಮಿ, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ. ಸರ್, ನನ್ನ ಕಾಲೇಜ್ ನಿಮಗೆ ಹೇಗೆ? ಅದು ಐ ಫಾಲೋಡ್ ಯು ಎಸ್ಟರ್ಡೇ. ಫಾಲ್ ಕ್ರೇಜಿ. ವೈ? ಇಟ್ಸ್ ಅ ಬಾಯ್ ಥಿಂಗ್. ನಾನು ಕೇಳಿಸ್ಕೊಂಡೆ, ನಾನಿದ್ದೇನೆ. ತುಂಬ ಥ್ಯಾಂಕ್ಸ್ ಕಣ್ರಿ. ಕನಸಾಗಿ ಸೊಗಸಾಗಿ ಹೃದಯದ ಗೂಡಲಿ ನಿನ್ನ ಛಾಯೆ, ಏನೋ ಈ ಮಾಯೆ. ತಂಪು ಪಲು ಇಂಪು ನಿನ ಕಂಪು ಹರಡಿದೆ ಎದೆಯಲ್ಲಿ ಮೋಡಿಯಂತೆ. ನಾ ಸೋತು ನಿಂತೆ, ಇಂತ ಆನಂದ ಸಿಗಲಿಲ್ಲ ಎಲ್ಲೂ. ಸ್ವರ್ಗನೂ ದಾಟಿ ತೊರೆತಿಲ್ಲ ಅಲ್ಲೂ. ಜೀವ ನಿನ ಹಿಂದೆ ಓಡೋಡಿ ಹೊರಟಂತೆ, ನೀ ಬಳಿ ಬಳಿಯಲ್ಲಿ ಸುಳಿಯುತ್ತಲಿರಲು. ಕಮ್ಮನ್ ಕಮ್ಮನ್ ಕಲಾವತಿ, ನೀನೇ ಗತಿ ನೀನೇ ರತಿ. ಕಮ್ಮನ್ ಕಮ್ಮನ್ ಕಲಾವತಿ, ಮೀರಿಸಿದೆ ಒಂದೇ ಕನಸಾಗಿ ಸೊಗಸಾಗಿ ಹೃದಯದ ಗೂಡಲಿ ನಿನ್ನ ಛಾಯೆ, ಏನೋ ಈ ಮಾಯೆ.
ಕಾಣದಲೇ ಮನಸ್ಸಿನ ಒಳ ಬಂದೆ ಹೀಗೆ ನಿನ್ನೆ ನೋಡಿ ಕೂರಲೇನ ದುರ್ಮಾರ್ಗದಲ್ಲೂ ಸೊಗಸಿನ ಸಿಹಿ ತಂದೆ ನಿದಿರೆ ನೀಡೋದು ನಿನ್ನ ಮಡಿಲೇನ ಮೆಲ್ಲ ಓ ಮೆಲ್ಲ ನನ್ನ ಕನಸದು ಕುಣಿದಂತೆ ಕಳ್ಳ 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 ಸಿಕ್ಕಾಕೊಂಡೆ ಥ್ಯಾಂಕ್ ಯು ಗಾಡ್ ಕಳ್ಳ ಅಂದದಲೇ ಈ ಗಮನವ ಕದ್ದಂತೆ ಇಂಚು ಕಿಂಚಿಂಚು ಇಳಿದಂತೆ ಇರಿದಂತೆ ನನ್ನ ಬದುಕಲಿ ತಳಮಳವಿದು ಶುರುವೇ ಮಾಯಾವಿನಿ ಕಲಾವತಿ ಕಲ್ಲೋಲವಾಗಿದೆ ಸ್ಥಿತಿ ಕಲೆಗಾತಿನಿ ಕಲಾವತಿ ಇನ್ನು ನನಗೆ ನೀನೇ ಗತಿ ಕಮ್ಮನ್ ಕಮ್ಮನ್ ಕಲಾವತಿ ನೀನೇ ಗತಿ ನೀನೇ ರತಿ ಕಮ್ಮನ್ ಕಮ್ಮನ್ ಕಲಾವತಿ ಮೀರಿಸಿದೆ ಬಂದೆ ಕನಸಾಗಿ ಸೊಗಸಾಗಿ ಹೃದಯದ ಗೂಡಲಿ ನಿನ್ನ ಛಾಯೆ ಏನೋ ಈ ಮಾಯೆ ತಂಪು ಬಲು ಇಂಪು ನಿನ ಕಂಪು ಹರಡಿದ ಎದೆಯಲ್ಲಿ ಮೋಡಿಯಂತೆ ನಾ ಸೋತು ನಿಂತೆ ಪಾಪ ಪ ಗಮರಿ ಸಾಸ ನಿಸರೆ ಪಾಪ ಪ ನೀರ ಪಾಪ ಪ ಗಮರಿ ಸಾಸ ನಿಸರೆ ಮಾನಿ ಪ ಗಮರಿ ಸಾ ಕಿಶೋರ್ ಅವರೇ ನೀವು ಹೇ ಕಿಶೋರ್ ಸರ್ ಆ ಹುಡುಗಿಗೆ ಓದಲ್ಲಿ ಆಟದಲ್ಲಿ ಎಷ್ಟು ಅವಾರ್ಡ್ ಬಂದಿದೆ ಗೊತ್ತಾ ಅದ್ರಲ್ಲಿ ಆಸ್ಕರ್ ಇದೆ ಕಣ ಆಸ್ಕರ್ ಆಸ್ಕರ್ ಸಿನಿಮಾ ಅವ್ರಿಗೆ ತಾನೆ ಕೊಡೋದು ಯಾಕೋ ಆ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ ಆ ಹುಡುಗಿ ಏನೋ ಅನ್ಯಾಯ ಮಾಡಿದಾಳೆ ನಿಂಗೆ ಏನೋ ಚಿಕ್ಕ ವಯಸ್ಸಲ್ಲಿ ಮಾಡಿರ್ಬೋದೇನೋ ಟೈಟಾನಿಕ್ ಸಿನಿಮಾಲಿ ಎಷ್ಟು ಜನ ಚಿಕ್ಕ ಮಕ್ಕಳೆಲ್ಲ ಶಿಪ್ಪಲ್ಲಿ 2 ಸೆಕೆಂಡ್ ಖುಷಿ ಪಟ್ಟರೆ ಸಾಕು ತಡ್ಕೊಳ್ಳೋಕೆ ಆಗಲ್ಲ You have time to give kisses. No time to give my interest. Why? Lay, 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 lay. Again running. You na bidala kada. Sir, sir, sir. ಮಾಡ್ಕೋಬಿಡಿ ಸರ್ ಸ್ಟಾಫ್ ಎಲ್ಲ ಹೊರಟೋದ್ರ ಹೊರಟೋದ್ರು ಸರ್ ಅಲ್ಲ ಕಿಶೋರ್ ಅವಶ್ಯಕತೆಗೋಸ್ಕರ ಚಿಕ್ಕ ಚಿಕ್ಕ ಸುಳ್ಳನ್ನ ಹೇಳ್ತಿರ್ತೀವಿ ಅದೇನು ದೊಡ್ಡ ವಿಷಯ ಅಲ್ವಲ್ಲ ಆದ್ರೂ ಏನು ಅಷ್ಟೊಂದು ಸುಳ್ಳುಗಳು ಬಾಯ್ ಬಿಟ್ರೆ ಪಟ 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 ಅಂತ ಮಾತಾಡ್ತಾನೆ ಇರ್ತಾಳೆ ಸರ್ 0 degree ಟೆಂಪರೇಚರ್ ಅಲ್ಲಿ ಎಲ್ಲರೂ ಜಾಕೆಟ್ ಹುಡಿ ಹಾಕೊಂಡು ಓಡಾಡಿದ್ರೆ ಅವಳು ಮಾತ್ರ ಟ್ರಾನ್ಸ್ಪರೆಂಟ್ ಸ್ಯಾರಿ ಹಾಕೊಂಡ್ ಬಂದಿದ್ಲು ನೀವ ಲಾಜಿಕ್ ನೋಡ್ದಿರಾ 5 ಮಳ 6 ಮಳ ಹಾಕಿದಾಳೆ ಅಂತ ಈಗ ನಿಮ್ಗೆ ಮಳೆ ಇಟ್ಲಲ್ಲ
ಚೆನ್ನಾಗೆ ಇಟ್ಲು. ಆದ್ರೂ ಸರ್, ನೀವು ಮುಂಚೆ ಒಂಥರ ಗಂತರ ಇದ್ರಿ, ಈ ಹುಡುಗಿಗೋಸ್ಕರ ಯಾಕೆ ಸರ್ ಈ ಲೆವೆಲ್ಗೆ ಇಳಿದೋದ್ರಿ? ದಟ್ಸ್ ನಾಟ್ ಯು ಸರ್. ಅಲ್ಲ ಕಿಶೋರ್, ಅದು ಇಲ್ಲಿ ಈ ಥರ ಮಾಡ್ತಿದ್ರೆ ರೋಮ್ಯಾನ್ಸ್ ಅನ್ಕೊಂಡಿದ್ದೆ. ಒಂದು ವೇಳೆ ಬಂದರೂ ಅದನ್ನು ಕಿತ್ಕೋತಿದ್ಲಲ್ವಾ? ಅಬ್ಬೋ, ಖಂಡಿತ ಕಿತ್ಕೊಂಡು ಹೋಗೋಳು. ಇಲ್ಲಿ ನೋಡು, ಮಿಸ್ಸಿಂಗ್ ಯು ಅಂತೆ. ಗಿವ್ ಇಟ್ ಟು ಮೀ ಸರ್. ಹಾಯ್ ಮಾಹಿ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನಮ್ಮ ದುಡ್ಡು ನಮಗೆ ಬೇಕು, ದಟ್ಸ್ ಇಟ್. ಏನಾಯ್ತು? We are liquidating everything or filing for bankruptcy. ಅದೆಲ್ಲ ನಿಮಗೆ ಸಂಬಂಧ ಇಲ್ಲ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ನಮ್ಮ ದುಡ್ಡು ಬೇಕು ಅರ್ಥ ಮಾಡ್ಕೊಳ್ಳಿ. See you in the morning. ಅದಾಗಲ್ಲ, ನಾನು ಹೇಳೋದು ಅದು ಇದು ಅಂತ ಹೇಳ್ತಾಳೆ. ಏನಾಯ್ತು ಕಿಶೋರ್ ಸಡನ್ ಆಗಿ? ಕಿಶೋರ್ ನಮ್ ದುಡ್ಡು ಕೂಡ ಕೇಳು, ನಾವು ಇಲ್ಲಿಂದ ಹೋಗೋಣ. ಅದಲ್ಲ, ಟೂ ಡೇಸ್ ಅಲ್ಲಿ ನನಗೆ ಎಕ್ಸಾಮ್ಸ್ ಇದೆ. ನಿಮ್ಗೆಲ್ಲ ಗೊತ್ತಿತ್ತು. ನೀವೀಗ ಕಿಶೋರ್ ಇಂಥ ಕತೆಗಳೆಲ್ಲ ಪುಂಗ್. ಏನು ಬೇಡ ಅಂತ ಹೇಳು, ಮೊದ್ಲು ಹೋಗೋಣ ಇಲ್ಲಿಂದ. ಕೊಟ್ಬಿಡಿ ಮೇಡಮ್. ಇವ್ ನೋಡ್ಬಾರ್ದು, ನೀನು ನೋಡಿರ್ತಾನೆ. ಸಾರಿ ಕಿಶೋರ್, ಇಷ್ಟು ಸಡನ್ ಆಗಿ ನಾನು ಕೊಡೋಕ್ಕಾಗಲ್ಲ. ಕೊಡಲ್ಲ ಅಂದ್ರೆ ಆಗಲ್ಲ ಕಿಶೋರ್, ನನ್ಗೆ ಈಗಲೇ ಸ್ಪಾಟ್ ಅಲ್ಲೇ ಬೇಕು. ನನ್ನ ಹತ್ರ ದುಡ್ಡಿಲ್ಲ, ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಕಿಶೋರ್ ನನ್ನ ಪಿತ್ತ ನೆತ್ತಿಗೆರೋಕ್ ಮುಂಚೆ ದುಡ್ಡು ಕೊಡು ಅಂತ ಹೇಳು. ಹೀಗ್ ಬೇವರ್ಸಿ ತರ ಸುತ್ತಾಡೋಕ್ ನನ್ ದುಡ್ಡು ಕೊಟ್ಟಿಲ್ಲ. ಕಿಶೋರ್ ಹುಚ್ಚುಚ್ಚಾಗಿಲ್ಲ, ಮಾತಾಡ್ಬೇಡಿ. ಲೇ, ಯಾರೋ ಬೇವರ್ಸಿ? ಹಾ, ನೀನೇ ಬೇವರ್ಸಿ, ನೀನೇ ದೊಡ್ಡ ಪೋಲಿ. ನಾನ್ ಪೋಲಿನಾ? ಇವಳು ಭಾಷೆ ನೋಡಿದ್ಯಾ ಕಿಶೋರ್? ಪೋಲಿ ಅಂತೆ. ಬೇರೆ ಯಾರಾದ್ರೂ ಆಗಿದ್ರೆ ಮಕ್ಕದ ಮೇಲೆ ಬಾರಿಸ್ಬಿಡ್ತಾ ಇದ್ದೆ. ನನ್ನ ಹೆಸರಲ್ಲಿ ಹಚ್ಚೆ ಹಾಕಿಸ್ಕೊಂಡಿದ್ದಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ಮನಿದ್ದೇನೆ. ಹಾ, ನೀನೊಂದು ದೊಡ್ಡ ದೇವ್ರು, ನಿನ್ನ ಹೆಸರಲ್ಲಿ ನಾನು ಹಚ್ಚೆ ಹಾಕಿಸ್ಕೊಂಡ್ತಿರ್ತೀನಿ. ಇಲ್ಲಿ ನೋಡು, ತಗೊಳ್ತೀನಿ. ಎಂಥ ಮೋಸ ಕಿಶೋರ್ ಸರ್, ಇಂಥ ಮುಮ್ಮು. ನೇಣ ಹಾಕ್ಬಿಡ್ಬೇಕು, ನಡು ರೋಡಲ್ಲಿ ಬೆಂಕಿ ಹಾಕ್ಬಿಡ್ಬೇಕು. ಈಗಲೇ ತುಂಬಾ ಮಿತಿ ಮೀರಿ ಮಾತಾಡಿದ್ದೀರಾ. ನೀವೊಂದು ಹುಡುಗಿ ಹತ್ರ ಮಾತಾಡ್ತಿದ್ದೀರಾ ಅನ್ನೋ ವಿಷಯನ ಮರಿಬೇಡಿ. ಇವಳು ಯಾರಾದ್ರೂ ಹುಡುಗಿ ಅಂತಾರ ಕಿಶೋರ್? ಇವಳು ಇರೋ ಅವತಾರಕ್ಕೆ ಇವಳು ಮಾಡ್ತಿರೋ ಕೆಲ್ಸಗಳಿಗೆ ಯಾರಾದ್ರೂ ಹುಡುಗಿ ಅಂತಾರ ಇವಳನ್ನ? ಏಯ್, ಅವಳು ಇವಳು ಏನು? ಹಾ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅಜ್ಜಿ, ಇವಳ ಹತ್ರ ಏನ್ ಮಾತು? ಜುಟ್ಟು ಹಿಡ್ಕೊಂಡು ದುಡ್ಡಿಸ್ಕೊಳೋ. ಲೆಟ್ಸ್ ಡಿಸ್ಕಸ್ ಇನ್ ಎ ಫ್ರೆಂಡ್ಲಿ ಮ್ಯಾನರ್. ಫ್ರೆಂಡ್ಶಿಪ್ ಏನು? ಹೊಡಲಿ ಸರ್. ಯಾಕೆ ಹೊಡಿತಿದ್ಯ? ಜಾಸ್ತಿ ಮಾತಾಡಿದ್ರೆ ನಿನ್ನು ಹೊಡಿತೀನಿ. ಏನೇ ನನ್ನ ನೋಡಿ, ಏನ್ ಸರ್ ಇದು? ಹುಡುಗಿರನ್ನ ರಫ್ ಆಗಿ ಹ್ಯಾಂಡಲ್ ಮಾಡಲ್ಲ ಅಂತ ಹೇಳಿದ್ರಿ, ಆದ್ರೆ ಇವತ್ತಿದೆ ಕಣು ನಿನ್ಗೆ. ಹಲೋ ಹಲೋ ಡ್ಯಾಡಿ, ಡ್ಯಾಡಿ, ನಿನ್ನ ಕಾಲ್ ಮಾಡಿ ದುಡ್ಡು ಕೇಳೋದಕ್ಕೆ ಈಗೋ ಅಡ್ಡ ಬಂದು ಇಲ್ಲೊಬ್ಬನ ಹತ್ರ ಹ್ಯಾಂಡ್ ಲೋನ್ ತಗೊಂಡೆ. ನನ್ ಟೈಮ್ ಸರಿಯಾಗಿ ಕೊಡ್ಲಿಲ್ಲ ಅಂತ ನನ್ನ ಹೊಡಿತಿದ್ದಾನೆ ಡ್ಯಾಡಿ. ಹೊಡಿತಿದ್ದಾನಾ? ಕೇಳ್ತಿದ್ದಾನಾ? ಕೇಳ್ತಿಲ್ಲ, ಹೊಡಿತಿದ್ದಾನೆ. ಫೋನ್ ಅವನು ಕೊಡು. ತಗೋ, ಇವತ್ತಿನ ಕತೆ ಮುಗೀತು ಕಣೋ. ಹಲೋ. ಹೇ, ಹಲೋನು ಇಲ್ಲ ಮಣ್ಣು ಇಲ್ಲ, ದುಡ್ಡು ಯಾವಾಗ ಕಳಿಸ್ತೀಯೋ ಇವಳಿಗೆ ಹೇಳೋದಲ್ಲೋ. ನೀನು ಗುಗಿಬೇಕು, ಮಗಳನ್ನ ಹೀಗೇನೆ ಬೆಳೆಸೋದು? ಹುಟ್ಟಿಸ್ಬಿಟ್ಟು ಊರ್ ಸುತ್ತೋಗ್ಬಿಟ್ಟಿದ್ಯಾ? ದುಡ್ಡು 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 ಯಾವಾಗ ಕಳ್ಸ್ಕೊಡ್ತೀಯ? ತಗೊಳೆ. ಯಾವಾಗ ಕೊಡ್ತಾನಂತೆ ದುಡ್ಡು? ಒಂದು ಡಾಲರ್ ಕೂಡ ಕೊಡ್ಬೇಡ, ಅದೇನ್ ಕಿತ್ಕೋತಾನೋ ಕಿತ್ಕೊಳ್ಳಿ ಅಂದ್ರು. ಹೇ ಕಿಶೋರ್, ನಿಮ್ಗೋಸ್ಕರನೇ ಡ್ಯಾಡಿ ಕಳ್ಸಿರೋದು. ಸರ್, ನಿಮ್ಮ ಗಮಯ ಅಂತೀನಿ ಕಾಪ್ಸ್ ಸರ್, ದೊಡ್ಡ ಇಶ್ಯೂ ಆಗೋಗುತ್ತೆ, ಬನ್ನಿ ಸರ್, ಹೋಗೋಣ ಪ್ಲೀಸ್ ಸರ್, ಪ್ಲೀಸ್ ಸರ್. ಅಯ್ಯೋ ಅಯ್ಯೋ ಸರ್, ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಬನ್ನಿ ಸರ್, ಗಮಯ ಅಂತೀನಿ, ಬನ್ನಿ ಸರ್, ಬನ್ನಿ ಸರ್, ಆಮೇಲೆ ನೋಡ್ಕೊಂಡ್ರೆ ಆಯ್ತು, ಬನ್ನಿ ಸರ್ ಪ್ಲೀಸ್. ಹೋಗೋ ಸರ್, ಬನ್ನಿ ಸರ್ ಪ್ಲೀಸ್. ಹಾ ಕಿಶೋರ್
ಸರ್ ಮನೇಲಿಲ್ಲ, ಎಲ್ಲೋದ್ರಿ? ವಾಕಿಂಗ್ ಹೋದ್ರ? ಹೌದು ಕಿಶೋರ್, ವಾಕಿಂಗ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಬಂದೆ. ಏರ್ಪೋರ್ಟ್ಗ? ಏರ್ಪೋರ್ಟ್ಗೆನಿಕ್ ಸರ್? ಏನಕ್ಕಂದ್ರೆ ಏನು, ಆ ಕಲಾವತಿ ಕೊಟ್ಟಿರೋ ದುಡ್ಡನ್ನ ಇಂಡಿಯಾಗೆ ಹೋಗಿ ಅವ್ರ ಅಪ್ಪನ ಹತ್ರನ ಈಸ್ಕೊಂಡು ಬಂದ್ಬಿಡ್ತೀನಿ. ಸರ್ ಇದು ತುಂಬಾ ಅನ್ಯಾಯ ಸರ್. ಆಫ್ಟರ್ ಆಲ್ 10,000 ಡಾಲರ್ಸ್ಗೋಸ್ಕರ ಯಾರಾದ್ರೂ ಇಂಡಿಯಾಗೆ ಹೋಗ್ತಾರಾ? ಏನ್ ದುಡ್ಡು ಅಂದ್ರೆ ನಿನಗೆ ಅಷ್ಟೊಂದು ಜಾಸ್ತಿ ಆಗಿದೆಯಾ? ನಾವು ಅಮೆರಿಕಾಗ್ ಬಂದಾಗ ನಮ್ಮ ಹತ್ರ ಏನೋ ಇತ್ತು. ಕತ್ತಿನ ಮೇಲೆ ಒಂದು ಹಚ್ಚೆ ಬಿಟ್ರೆ ಈಗ ನಿನಗೆ $10,000 ಆಫ್ಟರ್ ಆಲ್ ಆಗೋಯ್ತಾ? ಆಫೀಸನ್ನು ಹುಷಾರಾಗಿ ನೋಡ್ಕೊ, 4-5 ದಿವಸದಲ್ಲಿ ವಾಪಸ್ ಬರ್ತೀನಿ. ಶ್ಯೂರ್ ಸರ್, ಶ್ಯೂರ್. ಈ ರಾಜೇಶ್ನ ಕಳ್ಕೊಂಡ್ರೆ ಕಂಪ್ನಿ ಏನ್ ಕಳ್ಕೊಳತ್ತೆ ಅಂತ ತೋರಿಸ್ತೀನಿ. ಅದ್ರ ಪೈಪೋಟಿಗೆ ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು 6 ತಿಂಗಳಲ್ಲಿ ಮಂಗಳೂರು ಟೂರಿಸಂನ ನನ್ನ ಗ್ರಿಪ್ಪಲ್ಲಿ ಇಟ್ಕೊಳ್ತೀನಿ. ನನ್ನ ಫಸ್ಟ್ ಕಸ್ಟಮರ್ NRI ಗೊತ್ತಾ? ಅವ್ರಿಗೆ ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ಟು ಮೆಸ್ಮನೈಸ್ ಮಾಡ್ತೀನಿ, ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಬಾಚ್ಬಿಡ್ತೀನಿ. ಹಲೋ ಸರ್, ಐ ಆಮ್ ರಾಜೇಶ್ ಫ್ರಮ್ ಹ್ಯಾಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ವೆಲ್ಕಮ್ ಟು ಮಂಗಳೂರು ಸರ್, ಬನ್ನಿ ಸರ್. ನಿಮ್ಮ ಟೂರ್ ಫುಲ್ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಸ್ಟೇಯಿಂಗ್ ಬಂದು ಗೇಟ್ವೇ. ಯಾಕೆ ಗೇಟ್ವೇ? ಯಾಕೆ ಸ್ಟೇಯಿಂಗ್ ಸರ್? ಅದೇ ಯಾಕೆ? ಯಾಕಂದ್ರೆ ದಟ್ ಇಸ್ ದ ಬೆಸ್ಟ್ ಪ್ಲೇಸ್ ಇನ್ ಮಂಗಳೂರು ಸರ್. ಗೇಟ್ವೇಲಿ ಯಾಕೆ? ಸ್ವಲ್ಪ ವಿ ವಿಲ್ ಶಿಫ್ಟ್ ಟು ಗೋಲ್ಡ್ ಫಿಂಚ್ ಸರ್. ಏನಕ್ಕೆ? ಬೆಟರ್ ವಿ ಮೂವ್ ಟು ಪೂಂಜಾ ಸರ್, ಇಕನಾಮಿ ಆಲ್ಸೋ. ಇನ್ನು ಅದಕ್ಕಿಂತ ಚೀಪ್ ಬೇಕು ಅಂದ್ರೆ ನನ್ನ ಪೆಂಟ್ ಹೌಸ್ ಇದೆ ಸರ್. ಲಾಕೆಟ್ ಆಲ್ಮೋಸ್ಟ್ ಸ್ಟಾರ್ ಹೋಟೆಲ್ ರೇಂಜ್ ಅಲ್ಲೇ ಇದೆ. ಅಲ್ಲಾದ್ರೂ ಇದಕ್ಕಿಂತ ಫೆಸಿಲಿಟೀಸ್ ಏನಿರುತ್ತೆ? ರಾಜೇಶ್ ಅವರೇ, ಆ ಹೋಟೆಲು ಕೂಡ 150 ನೀವೇ ಇಟ್ಕೊಂಬಿಡಿ. ನಿಮಗೆ ಬಿಸ್ನೆಸ್ ಆದಾಗೂ ಇರುತ್ತೆ, ನನಗೊಂದೊಳ್ಳೆ ಹೋಮ್ಲಿ ಅಟ್ಮಾಸ್ಫಿಯರ್ ಸಿಗ್ದಾಗೂ ಆಗತ್ತೆ. ಹೇಳ ಮಗ. ಹಾ, ಒಂದು ನಿಮಿಷ ಹೇಳದ್ ಕೇಳಿಲ್ಲ, ನೀವು ಸ್ವಲ್ಪ ಸರಿ ಇಲ್ಲ. ಯಾಕೋ ಎಲ್ಲಿದ್ದೆ ನೀನು? ರಾಜೇಶ್ ಅವರೇ, ಹಾ, ಈಗ ಲಾಂಡ್ರಿ ಅಂದ್ರೆ ಎಲ್ಲಿ ಏನಿದಾರೆ? 150 ಪ್ಯಾಕೇಜ್ಲೇನಾ? ಚಿಚಿ, ನೀವು ಮಾಡಿ ಅಂತ ಹೇಳ್ತಿಲ್ಲ, ಹೇಗೆ ಮ್ಯಾನೇಜ್ ಮಾಡೋದು ಅಂತ? ಐ ವಿಲ್ ಅರೇಂಜ್ ಸಮಥಿಂಗ್. ಓಕೆ. ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಸರ್ ಮಹೇಶ್. ಚಿಕ್ಕ ವಯಸ್ಸಲ್ಲಿ ಅಂಗನವಾಡಿ ಪುರುಷೋತ್ತಮ್ ವೆಂಕಟಲಕ್ಷ್ಮಿ ಅವ್ರ ಮಗ ಸರ್. ನೀವೇ ನನ್ನ ಹಾಸ್ಟೆಲ್ಗೆ ಸೇರಿಸಿದ್ದು. ಏ ಮಹಿ, ನೀನಾ? ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಪ್ಪ, ಈಗ ಎಲ್ಲಿದ್ಯಾ, ಏನ್ ಮಾಡ್ಕೊಂಡಿದ್ಯಾ? USL ಸೆಟ್ಲ್ ಆಗಿದ್ದೀನಿ ಸರ್. ಓಹೋ, ಸಾಫ್ಟ್ವೇರ್? ಸಾಫ್ಟ್ವೇರ್ನ ಸಾಫ್ಟ್ ಆಗಿರೋರು ಮಾಡ್ತಾರೆ ಸರ್. ಬಡ್ಡಿ ವ್ಯಾಪಾರ ಮಾಡ್ತಿದ್ದೀನಿ, ನಮ್ಮ ಸ್ಟೈಲ್ಗೆ ಅದೇ ಸರಿ ಅಲ್ಲ. ತುಂಟತನ ಇನ್ನೂ ಕಮ್ಮಿ ಆಗಿಲ್ಲ. ನಿಮ್ಮ ಅಪ್ಪ ಅಮ್ಮ ಭಯ ಪಟ್ಕೊಂಡಿದ್ರು ನೀನೇನಾಗ್ತೀಯೋ ಅಂತ. ಮಹಿ, ಮಂಗಳೂರಿಗೆ ಏನು ಕೆಲಸದ ಮೇಲೆ ಬಂದಿದ್ಯಾ? ಹೌದು ಸರ್, ಒಬ್ಬ ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು. 2-3 ಡೇಸ್ ಕೆಲಸ ಅಷ್ಟೇ. ಏಯ್, ಸಾಲ ಅಂದ್ರೆ ಏನು ಗೊತ್ತೇನೋ ನಿಮ್ಗೆ? ಅಲ್ಲಿಗೆ ಎಲ್ಲ ಮುಗೀತು ಅಂತ ಮತ್ತೆ ವಾಪಸ್ ಏನೋ ಕೇಳ್ತಾ ಇದ್ದೀರಾ? ಮೇಲುಕೋಟೆ ಉಗ್ರ ನರಸಿಂಹ ಸ್ವಾಮಿ ಬಗ್ಗೆ ಕೇಳಿದಿರಾ ನೀವು? ಸ್ವಾಮಿಗೆ ಕೋಪ ಜಾಸ್ತಿ, ವರ್ಷ ಪೂರ್ತಿ ಗಂಧ ಹಚ್ಚಿ ಮುಚ್ಚಿಟ್ಟಿರ್ತಾರೆ. ಯಾಕಂದ್ರೆ ಅವರ ನಿಜವಾದ ರೂಪ ನೋಡಿದ್ರೆ ಕಣ್ಗಳು ಕಿತ್ತು ಹೋಗುತ್ತೆ. ನಾನು ಕೂಡ ಹಾಗೆ, ಹೊರಗಡೆ ಬಿಸ್ನೆಸ್ ಮ್ಯಾನ್, ನಿಜ ರೂಪ ನೋಡೋದಕ್ಕೆ ಟ್ರೈ ಮಾಡಿದ್ರೆ ಲೆಸಿನ ಮಂಗಳೂರಿಗೆ ಬಂದು ನಮಗೆ ಕೊಟ್ಟಿರೋ ಸಾಲನ ವಾಪಸ್ ಕೇಳ್ತಿದ್ದಾರೆ ಅಂದ್ರೆ ಇವರು ಸಿನ್ಸಿಯರ್ ಆಗಿರಬೇಕು ಇಲ್ಲ ಮೂರ್ಖರಾಗಿರ್ಬೇಕು. ನನಗಿಬ್ಬರೂ ಇಷ್ಟ ಆಗಲ್ಲ.
ರಾಜೇಂದ್ರನಾಥ್ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಮೇ ಐ ನೋ ಯುವರ್ ಡೀಟೇಲ್ಸ್ ಪ್ಲೀಸ್? ನನ್ನ ಹೆಸರು ಮಾಹಿ, ಯು ಎಸ್ ಇಂದ ಬಂದಿದ್ದೀನಿ. ಫ್ಯಾಕ್ಟ್ರಿ ಲೇಔಟ್ ಎಲ್ಲ ಕಳ್ಸ್ಕೊಟ್ಟಿದ್ದೀನಿ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಸೈನ್ ಆಗ್ಬೇಕಷ್ಟೇ. ನೀವೊಂದ್ಸಲ ಎಲ್ಲ ನೋಡಿದ್ರೆ ಭಾವ, ನಾವು ಕೆಲಸನ ಶುರು ಮಾಡಿ. ಹಲೋ ಸರ್, ಆಮೇಲೆ ಈಗ ನನ್ನ ಹೆಸರು ಮಹಿ ಸರ್. ಕೂತ್ಕೊಳ್ಳಿ. ಏನು ಹೇಳಿ? ನಾವು ಫೋನಲ್ಲಿ ಮಾತಾಡಿದ್ವಲ್ಲ ಸರ್. ಯಾವ ಫೋನು? ಅದು ನಿಮ್ಮ ಮಗಳು ಫೋನ್ ಮಾಡಿ ಕೊಟ್ರಲ್ಲ, ಸ್ವಲ್ಪ ಹಾರ್ಷಾಗಿ ಮಾತಾಡೋದ್ನಲ್ಲ ಸರ್, ಅದು ನಾನೇ ಸರ್. ನೀವೇನು ಅನ್ಕೋಬೇಡಿ ಸರ್, ಕೆಲಸ ಕಾರ್ಯ ಇಲ್ಲದೆ ಸುಮ್ಮ ಸುಮ್ಮನೆ ಅಲಿತಾ ಇದ್ದಿದ್ದಕ್ಕೆ ಡಿಸಿಪ್ಲಿನ್ ಕಲಿಸೋದಕ್ಕೆ ಸುಮ್ಮನೆ ಒಂದು ಏಟು ಹೊಡೆದೆ ಅಷ್ಟೇ. ಡಿಸಿಪ್ಲಿನ್ ಅಲ್ಲಿ ಇಡೋದಕ್ಕೆ ಕೈ ಹತ್ತೋದಕ್ಕೆ ನೀನ್ಯಾರೋ? ಹಾ, ನೀನ್ ಯಾರೋ? ಏನೋ ಡಿಸಿಪ್ಲಿನ್ ಅಲ್ಲಿ ಇಡ್ತಾನಂತೆ. ಅಷ್ಟಕ್ಕೂ ಯಾಕೆ ಬಂದಿದ್ಯಾ ಹೇಳು. ನಿಮ್ ಮಗಳು ನನ್ನ ಹತ್ರ $10,000 ಸಾಲ ಇಸ್ಕೊಂಡಿದ್ದಾರೆ, ಆ ದುಡ್ಡನ್ನ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಳಕ್ ಬಂದೆ. ಏನು, $10,000 ಅಮೆರಿಕದಿಂದ ಇಂಡಿಯಾಗೆ ಬಂದಿದ್ಯಾ? 10 ರೂಪಾಯಿಗೂ ಕೂಡ ಬರ್ತೀನಿ ಸರ್. ನನ್ನ ದುಡ್ಡು ಯಾರ ಹತ್ರ ಆದರೂ ಉಳ್ಕೊಂಡ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಹತ್ರ ಇದ್ದಾರೆ ಅಂತ ಫೀಲ್ ಆಗ್ತೀನಿ ಸರ್. ನನ್ನ ಸ್ಟೈಲೇ ಹಾಗೆ. ನನಗೂ ಅಷ್ಟೇ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಯಾರಾದರೂ ಕೈ ಮಾಡಿದ್ರೆ ನನಗೆ ನಿದ್ರೆ ಬರಲ್ಲ. ನನ್ನ ಮಗಳು ಕಾಲ್ ಪಿಕ್ ಮಾಡಿದ ತಕ್ಷಣ ಸಾರಿ ತಪ್ಪಾಯಿತು ಅಂತ ಹೇಳು. ದುಡ್ಡಿನ ವಿಷಯ ಮರೆತು ಬಿಡು. ಕನಿಷ್ಠ ಪಕ್ಷ ಮಂಗಳೂರಿಂದ ಜೀವಂತವಾಗಾದರೂ ಹೊರಗಡೆ ಹೋಗ್ತೀಯಾ? ಹಲೋ ಡ್ಯಾಡಿ, ಫ್ರೆಂಡ್ಸ್ ಜೊತೆ ಇದ್ದೀನಿ ಡ್ಯಾಡಿ, ಹೇಳಿ. ಅಮ್ಮ, ಅಮೆರಿಕದಲ್ಲಿ ನಿನ್ ಜೊತೆ ಮಿಸ್ಬಿಹೇವ್ ಮಾಡಿದವನು ಇಲ್ಲಿ ಆಫೀಸಿಗೆ ಬಂದಿದ್ದಾನೆ ಆ $10,000 ವಾಪಸ್ ಕೇಳೋದಕ್ಕೆ. ವಾಟ್, ಇಂಡಿಯಾಗ್ ಬಂದಿದ್ದಾನ? ಅದೇನೇ ಆದ್ರೂ ಅವನಿಗೆ ದುಡ್ಡು ಕೊಡ್ಬೇಡ ಡ್ಯಾಡಿ, ಅವನನ್ನ ತುಂಬಾ ಅವಮಾನ ಮಾಡಿದ್ದಾನೆ. ಕೊಡೋದ್ರ ಬಗ್ಗೆ ಅಲ್ಲಮ್ಮ, ಅವನು ನಿನಗೆ ಸಾರಿ ಹೇಳ್ತಾನಂತೆ, ಕೇಳಿಸ್ಕೋ. ಏಯ್, ಸಾರಿ ಹೇಳು. ಸಾರಿ ಹೇಳಿದ್ರೆ ಸರಿ ಹೋಗುತ್ತಾ ಡ್ಯಾಡಿ? ಅವ್ನ ನನ್ ಮೇಲೆ ಕಾಲ್ ಎತ್ತಿದ್ದ ಡ್ಯಾಡಿ. ಆ ಕಾಲ್ ನ ತೆಗೆದು ಹಾಕ್ಬೇಕು, ಆಗ್ಲೇ ನನ್ ಮನ್ಸಿಗೆ ಶಾಂತಿ. ಅವ್ನ್ ನಿಮ್ಮಗಿನ್ನು ತುಂಬಾ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದಾನೆ, ಅವ್ನಿಗೆ 1 ರೂಪಾಯಿ ದುಡ್ಡು ಕೊಡ್ಬೇಡಿ. ಏನ್ ಸರಿ ಹುಚ್ಚು ಮಾತು, ಹುಚ್ಚು ಕೆಲಸಗಳು, ಚಿಕ್ಕ ಮಕ್ಕಳ ಹಾಗೆ ಅಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ಸರಿ ಮಾಡ್ಬೇಕೇ ಹೊರತು ಈ ತರ ಸಪೋರ್ಟ್ ಮಾಡ್ತೀರಲ್ಲ, ಇನ್ನೂ ಹಾಳಾಗಲ್ವಾ? ಲೇ, ಆಗ್ಲಿಂದ ನೋಡ್ತಾ ಇದ್ದೀನಿ, ನಮ್ಗೆ ಒಳ್ಳೇದು ಕೆಟ್ಟದ ಹೇಳ್ಕೊಡ್ತೀಯ? ದುಡ್ಡು ಕೊಡಲ್ಲ, ಏನ್ ಮಾಡ್ತೀಯ? ಕೊಂದ ಹಾಕ್ತೇನೆ. ನನ್ನಲ್ಲಿರೋ ಈಗೋನೆ ಸಾಯಿಸ್ಬಿಡ್ತೀನಿ, ನಾಳೆ ಬಂದು ಕೇಳ್ತೀನಿ ಬಿಡಿ ಸರ್. ಇಲ್ಲಾಂದ್ರೆ ನಾಡಿಗೆ ಬರ್ತೇನೆ, ಅದು ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬರ್ತೇನೆ. ನೀವು ಒಪ್ಪೋದಿಲ್ವಾ? ಒಪ್ಪಲ್ಲ. ನಾನು ಒಪ್ಪಿಸ್ತೇನೆ. ಹಲೋ, ಎದುಳಿ ಹೋಗಿ ಹೋಗಿ. ಒಂದ್ ನಿಮಿಷ ಸರ್, ತುಂಬಾ ಮೀಟಿಂಗ್ಗಳಿದೆ. ಒಂದ್ ನಿಮಿಷ ಸರ್, ದುಡ್ಡು ಹೋಗಿ ಹೋಗಿ. ಎದುಳಿ ದಯವಿಟ್ಟು ಎದುಳಿ ಸರ್, ಹೇಳ್ತೇವೆ ಹೋಗಿ. ಬನ್ನಿ ಸರ್. ಸರ್ ನಾವು ಹೇಳ್ತೇವೆ ಹೋಗಿ ಸರ್. ಬನ್ನಿ ಸರ್, ನನಗ್ ಬರ್ಬೇಕಾದ ದುಡ್ಡು ಬರೋವರೆಗೂ ಮಂಗಳೂರು ಬಿಟ್ಟು ಹೋಗಲ್ಲ ಸರ್. ಆಫೀಸಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ, ಅದಕ್ಕೆ ರೋಡಲ್ಲಿ ಅರೇಂಜ್ ಮಾಡಿದ್ದೀನಿ. ಅಷ್ಟಕ್ಕೂ ಡ್ರಾಮಾ ಮಾಡ್ತಿರೋದು ನೀವು, ಕಾಲರು ಶರ್ಟ್ ಎಲ್ಲ ಹಿಡ್ಕೊಂಡು. ನನಗೆ ಬರ್ಬೇಕಾದ ದುಡ್ಡನ್ನೇ ಅಲ್ವಾ ಸರ್ ಕೇಳ್ತಿರೋದು? ಯಾಕೆ ಹಾಗೆ ಹುರ್ಕೊತಿದ್ದೀರಾ? ಕೊಡಲ್ಲ. ಕೊಡು, ಕೊಡಬೇಕು ಸರ್, ಅದು ನನ್ನ ದುಡ್ಡು. ಏಯ್, ಮಂಗಳೂರಿದು ಅಮೆರಿಕ ಅಲ್ಲ. ಏಯ್, ಏನ್ ಸರ್ ಮಾತಾಡಿದ್ರೆ, ಮಂಗಳೂರು ಅಮೆರಿಕ, ಮಂಗಳೂರು ಅಮೆರಿಕ, ಮಂಗಳೂರು ಅಮೆರಿಕ ಅಂತ. ಅಲ್ಲೂ ಜನ ಇದಾರೆ, ಇಲ್ಲೂ ಜನ ಇದಾರೆ. ಅಲ್ಲೂ ರೋಡ್ ಇದೆ, ಇಲ್ಲೂ ಕೂಡ ರೋಡ್ ಇದೆ. ಅಲ್ಲೂ ಬೀಚ್ ಇದೆ, ಇಲ್ಲೂ ಕೂಡ ಬೀಚ್ ಇದೆ. ಮಂಗಳೂರು ಅಮೆರಿಕ, ಮಂಗಳೂರು ಅಮೆರಿಕ, ಏನೋ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ. ಅಷ್ಟೇ, ಏನೋ ಅಷ್ಟೇನ ಕಾಣಿಸ್ತಿರೋದು ನಿನಗೆ? ಯಾಕೆ ಸರ್ ಗಂತಾಗಿದ್ರೆ, ಸುಟ್ಬಿಡ್ತೀರಾ? ಯಾಕೆ ಸುಡಕ್ಕಾಗಲ್ವಾ? ಒಂದ್ಸಲ ಸುಟ್ಟು ನೋಡಿ ಸರ್. ರೊಚ್ಚಿ ಕೆಡಿಸ್ಬೇಡ ನನ್ನ. ರೊಚ್ಚಿ ಕೆಪ್ಸಿದ್ರೆ ರೊಚ್ಚಿ ಗೆದ್ಬಿಡ್ತೀರಾ? ನೀವು ಚಿಕ್ಕ ಮಗು ಅಲ್ವಾ? ನೀವಿನ್ನು ತಗೊಂಡಿರೋ ದುಡ್ಡನ್ನು ವಾಪಸ್ ಕೊಡಕ್ಕಂತ ಗೊತ್ತಿಲ್ಲ? ಬಾಕಿ ಇಲ್ಲ, ಎಲ್ಲರೂ ವಿಡಿಯೋ ಮಾಡ್ತಿದ್ದಾರೆ. ಮಾಡ್ಲಿ ಬಿಡು. ರಾಜೇಂದ್ರನಾಥ್ ನಾನು. ನೀವೇ ರಾಜೇಂದ್ರನಾಥ್? ರಾಜೇಂದ್ರನಾಥ್ ಇವರೇ, ರಾಜೇಂದ್ರನಾಥ್ ಇವರೇ. ನೀವ್ ಹೇಳೋ ಅವಶ್ಯಕತೆ ಇಲ್ಲ ಸರ್. ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ರೆ ನಾನೇ ಜೋರ ಕಿರ್ಚ್ ಹೇಳ್ತೀನಿ. ನೋಡಿದ್ಯಾ ಅವ್ನು ಹೇಗ್ ಮಾತಾಡ್ತಿದ್ದಾನೆ? ನೋಡಿದ್ಯಾ ಬಾಬಾ, ಅವ್ನ್ ಬೇಕು ಅಂತಾನೆ ಹೇಗೆಲ್ಲ ಮಾಡ್ತಿದ್ದಾನೆ. ಆಫೀಸ್ ಕರೆಸಿ ಮಾತಾಡೋಣ. ಲೇಯ್, ನಿನ್ಗೊಂದ್ ಗತಿ ಕಾಣಿಸ್ತೀನಿ ಕಣ. ಏನೋ ಮಾಡ್ಕೋತ್ಯಾ, ಏನೋ ಕಿತ್ಕುಡ್ಡೆ ಆಗ್ತೀಯಾ, ಏನೋ ಗುಡ್ಡೆ ಆಗ್ಬಿಡ್ತಾನಂತೆ. ಹ್ಮ್,
ರಾಜೇಂದ್ರನ ಜೊತೆ ರೋಡಲ್ಲಿ ಆಟ ಆಡಿದ್ಯಾ? ನಾಳೆ ಬೆಳಕ್ ಹರಿಯೋ ಹೊತ್ತಿಗೆ ಮಂಗಳೂರು ಬೀಚಲ್ಲಿ ಮೀನುಗಳು ಅರ್ಧ ತಿಂದು ಬಿಟ್ಟಿರೋ ಗುರುತು ಸಿಗದಿರೋ ಶವ ದಡಕ ಬಂದು ಬೀಳುತ್ತೆ. ಅದು ನಿನ್ನದೆ. ಒಂದು ವೇಳೆ ಆ ಹೆಣ ಶರ್ಟ್ ಹಾಕೊಂಡಿದ್ರೆ ಜೇಬಲ್ಲಿ $10,000 ಇಡೋದನ್ನ ಮರಿಬೇಡಿ ಸರ್. ಮೇಷ್ಟ್ರು ಡ್ಯೂಟಿಗೆ ಹೋಗಿದಾರಪ್ಪ, ಟಿಫನ್ ಬಾಕ್ಸ್ ಮರ್ತ್ ಹೋಗಿದಾರೆ, ಹೋಗ್ ಕೊಡೋಣ ಅಂತ. ಸರಿ ಕೊಡಿ, ನಾನ್ ಕೊಟ್ ಬರ್ತೀನಿ. ಪರವಾಗಿಲ್ಲ ಬಿಡಪ್ಪ, ನೀನ್ ಯಾಕೆ ಮಾಡ್ತೀಯ? ಕುಡಿಯಮ್ಮ, ನಾನ್ ಕೊಟ್ ಬರ್ತೀನಿ, ಪರವಾಗಿಲ್ಲ. ಎಲ್ಲಮ್ಮ ಆಫೀಸ್ ಅಲ್ಲಿ ಬರುತ್ತೆ? ಆಫೀಸ್ ಅಲ್ಲಪ್ಪ, ATM ಸೆಂಟರ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನೈಟ್ ಡ್ಯೂಟಿ ಮಾಡ್ತಿದ್ದಾರೆ ಕ್ಯಾನ್ರಾ ಕಾಲೇಜ್ ಹತ್ರ. ಇದೇನಪ್ಪ ನೇನ್ ಕ್ಯಾರಿಯರ್ ತಂದಿದ್ಯಾ? ಯಾರಿಗೂ ಕೆಲಸ ಹೇಳ್ಬೇಡ ಅಂದ್ರೆ ನಾನು ಮಾತೇ ಕೇಳಲ್ಲ ಅಂತಾಳೆ. ಅವ್ರೇನು ಹೇಳಲಿಲ್ಲ ಸರ್, ನಾನೇ ತಗೊಂಡು ಬಂದೆ. ಕೂತ್ಕೋ. ಅಲ್ಲ ಸರ್, ಯಾಕೆ ನೈಟ್ ಡ್ಯೂಟಿ, ಈ ಗೆಟಪ್ ಏನು? ಏನಿಲ್ಲಪ್ಪ, ಹೋದ ವರ್ಷ ಚಿಕ್ಕೋಳು ಮದುವೆ ಮಾಡಿಸ್ಬೇಕಾದ್ರೆ ಮನೆ ಮೇಲೆ ಇನ್ನೊಂದು ಫ್ಲೋರ್ ಕಟ್ಟಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನನ್ನ ಪೆನ್ಷನ್ ದುಡ್ಡು, ಮನೆ ಖರ್ಚಿಗೆ, ಮನೆಯೊಳ ಔಷಧಿಗೆ ಸಾಕಾಗ್ತಿದೆ. ಅದಕ್ಕೆ ಬ್ಯಾಂಕಿಂದ ಒಂದು 15 ಲಕ್ಷ ಲೋನ್ ತಗೊಂಡೆ ಕನ್ಸ್ಟ್ರಕ್ಷನ್ಗೆ. ತಿಂಗಳ ತಿಂಗಳ EMI ಎಲ್ಲ ಕಟ್ಟಬೇಕಲ್ಲ. ಇನ್ನೂ ಲೋನ್ ಎಷ್ಟು ಕಟ್ಟಬೇಕು ಸರ್? ನಾಳೆ ಹೋಗಿ ಕಟ್ಟೋಣ, ನಾನು ಕೊಡ್ತೀನಿ. ಏ ಚೇಚೆ ಬೇಡಪ್ಪ, ನೀವು ಈ ವಯಸ್ಸಲ್ಲಿ ಹೀಗೆಲ್ಲ ನೈಟ್ ಡ್ಯೂಟಿ ಮಾಡಿದ್ರೆ ಆರೋಗ್ಯ ಏನಾಗಬೇಕು, ತುಂಬ ಕಷ್ಟ ಆಗುತ್ತೆ. ಮಾಡಿರೋ ಸಾಲನ ತೀರಿಸ್ಬೇಕು ಅನ್ನೋ ಭಯ ಮತ್ತೆ ಜವಾಬ್ದಾರಿ, ಅದನ್ನು ತೀರಿಸದೆ ಹೋದರೆ ಕಳ್ಕೊಳ್ಳೋ ಮರ್ಯಾದೆ, ಇವೆಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ನವರ ಆರೋಗ್ಯ ಹಾಳಾಗೋಕೆ ಬಿಡೋದಿಲ್ಲ. ಏನಾಯ್ತಪ್ಪ? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಇಬ್ರು ಹೀಗೇನೆ ಸಾಲ ಅಂದ್ರೆ ತುಂಬಾ ಭಯ ಪಡ್ತಿದ್ರು ಸರ್. ಹೌದಪ್ಪ, ಪ್ರತಿ ಕ್ಷಣನೂ ಅವ್ರು ಮಾಡಿರೋ ಸಾಲನ ಹೇಗೆ ತೀರಿಸೋದಂತೂ ಭಯ ಪಡ್ತಿದ್ರು.
ಏ ಸೀನಾ, ಕೆಲಸ ಮುಗಿತಾ? ಸೀನಾ, ಇಫ್ ವೇಲ್ ಡೇಟ್ಸ್ ಅ ಸ್ಮಾಲ್ ಫಿಶ್, ಹೌ ವಿಲ್ ಇಟ್ ಬಿ? ಸೇಮ್ ಇಟ್ಸ್ ಹ್ಯಾಪನ್ಡ್ ಹಿಯರ್. ಯಾರು? ದಿಸ್ ಇಸ್ ಮಹೇಶ್ ರಿಪೋರ್ಟಿಂಗ್ ಫ್ರಮ್ ಮಂಗ್ಳೂರ್ ಕೂಡ್ಲಾ ಬೀಚ್ ಸರ್. ನೀವು ಕಳಿಸಿರೋ ಮೀನ್ಗಳೆಲ್ಲ ಬಂದಿದೆ ಸರ್. ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಒಣಗಿ ಹಾಕಿದ್ದೀನಿ. ಈ ಮೀನ್ಗಳು ನಿಮ್ಮ ಮನೇಲಿರೋ ಅಕ್ವೇರಿಯಂ ಅಲ್ಲಿ ಫಿಶ್ ಪೌಂಡ್ ಅಲ್ಲಿ ಬೆಳೆಸೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಸರ್. ಪಾಪ, ಇದನ್ನೆಲ್ಲ ಸಮುದ್ರಕ್ಕೆ ಬೇಟೆ ಆಡೋದಕ್ಕೋಸ್ಕರ ಕಳಿಸ್ಬೇಡಿ, ಮತ್ತೆ ಬರಲ್ಲ. ಯಾಕೆ ಅಂದ್ರೆ ಅಲ್ಲಿ ನನ್ನಂತ ತಿಮಿಂಗ್ಲಗಳಿರ್ತವೆ ಸರ್. ಐ ಆಮ್ ಅ ವೇಲ್. ಈಗ ನೀವು ನೋಡ್ತಾ ಇರೋದು ಮಂಗಳೂರು ಕೂಡ್ಲಾ ಬೀಚ್ ಅಲ್ಲಿ ನಡೆದಿರುವಂತ ಘಟನೆ. ಅಕ್ಕಪಕ್ಕದವರು ಹೇಳಿರೋ ಪ್ರಕಾರ ಒಬ್ಬ NRI ಮೇಲೆ ಇವರೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ರಾಜೇಂದ್ರನಾಥ್ ನನ್ನಿಂದ $10,000 ಸಾಲ ತಗೊಂಡಿದ್ದಾರೆ ಸರ್. ಅದನ್ನ ಕೇಳಿದಕ್ಕೆ ಈ ಕಂಟ್ರೋಲ್ ತಪ್ಪಿ ಬಿಹೇವ್ ಮಾಡ್ತಿದ್ದಾರೆ. ರಾಜೇಂದ್ರನಾಥ್ ಅವರು ನಿಮ್ಮ ಹತ್ರ $10,000 ಸಾಲ ತಗೊಂಡ್ರಾ? ಏನ್ ಸರ್ ಜೋಕ್ ಮಾಡ್ತಿದ್ದೀರಾ? ಅವ್ರು ನಿಮ್ಮ ಹತ್ರ ಸಾಲ ಯಾಕೆ ತಗೋತಾರೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಹೇಳಿ ಸರ್, ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನನ್ನ ಹತ್ರ $10,000 ತಗೊಳ್ಳೋ ಅವಶ್ಯಕತೆ ಏನಿತ್ತು? ನನ್ನ ದುಡ್ಡು ನನಗೆ ಕೊಟ್ಬಿಡಿ ಸರ್, ಪ್ಲೀಸ್. ಹಲೋ, ಏನ್ ಸರ್ ಇದು? ಚಿಕ್ಕ ವಿಷಯನ ಸುಮ್ಮನೆ ದೊಡ್ಡದ್ ಮಾಡ್ತಾ ಇದ್ದೀರಾ? ASP, ನಿನ್ ಒಂದು ಕೋಟಿ ಬೇಕಾದ್ರೂ ಕೊಡ್ತೀನಿ, ಅವನ್ನ ಎತ್ಬಿಡು. ಒಂದು ಕೋಟಿ ನನಗೇನಿಗೆ ಸರ್, ಅವನು ಕೊಡ್ಬೇಕಾಗಿರೋದು $10,000 ಕೊಟ್ಟು ಕಳಿಸ್ಬಿಡಿ. ಅವನು ತುಂಬಾ ಹಠಮಾರಿ ಅನ್ಸುತ್ತೆ, ಸುಮ್ಮನೆ ಪುಷ್ ಮಾಡ್ಬೇಡಿ. ಚಿಕ್ಕ ವಿಷಯ ಸರ್, ಈಗೋಯಿಂದ ಹಾಳು ಮಾಡ್ಬಿಡಿ. ಎಲ್ಲ ಬೇಕಂತ ದೊಡ್ಡದ್ ಮಾಡ್ತಿದ್ಯಾ? ನಾನಾ ಸರ್? ನಾನಾ ಬೇಕು ಅಂತ ದೊಡ್ಡದ್ ಮಾಡ್ತಿರೋದು? ಫಸ್ಟ್ ಟೈಮ್ ನಿಮ್ ಆಫೀಸಿಗೆ ಬಂದಾಗ ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಸರ್? ಸರ್ ಪ್ಲೀಸ್ ಸರ್, ಮಗಳು ದುಡ್ಡು ಈಗ ಯಾಕೆ ಸರ್ ಇಷ್ಟೆಲ್ಲ ದೊಡ್ಡದ್ ಮಾಡ್ಕೊಂಡ್ರಿ? ಏ ಸುಬ್ರಾಜ್, ಕಾಫಿ ಕೊಡ್ರಿ. ಮರ್ತೋದೆ ಭೋಪಾಲ್, ಕಾಫಿ ಹೇಳು. ಕಾಫಿ ಆಗಿದ್ದೇನೋ ಆಗೋಯ್ತು. ನಿನಗೆ ಬರಬೇಕಾಗಿರೋ ದುಡ್ಡನ್ನ ನಾನು ಕೊಡ್ತೀನಿ, ಅದಕ್ಕೆ ಕರೆದಿದ್ದು. ಸೂಪರ್, ಹಿಯರ್ ಇಸ್ ದ ಮ್ಯಾಟರ್. ನಾನು ಫಸ್ಟ್ ನಾನು ಇದನ್ನ ಕೇಳಿದ್ದು, ಬಟ್ ಆನ್ ಒಂದು ಕಂಡೀಷನ್. ಏ ಸುಬ್ರಾಜು, ಕಾಫಿ ಹೇಳಯ್ಯ. ಏ ಭೂಪಾಲ್, ಕಾಫಿ ತರಿಸೋ ಫಾಸ್ಟ್ ಫಾಸ್ಟ್. ಹೇಳಿ ಸರ್. ನನ್ನ ಮರ್ಯಾದೆ, ನನ್ನ ಫ್ಯಾಮಿಲಿ ಮರ್ಯಾದೆನ ರೋಡಕ್ಕೆ ತಂದಿದ್ಯಾ? ರಾಜೇಂದ್ರನಾಥ್ಗೆ $10,000 ಸಾಲ ಅಂತ ಪ್ರೆಸ್ ಅವರು ಮೀಡಿಯಾದವರು ನನ್ನ ಬಗ್ಗೆ ಚೀಪಾಗಿ ಮಾತಾಡೋ ಹಾಗೆ ಮಾಡಿದ್ಯಾ? ಈಗ ನೀನು ದುಡ್ಡು ಕೊಟ್ಬಿಟ್ರೆ ನೀನು ಇಸ್ಕೊಂಡು ಕಾಮಾಗಿ ಹೊರಟೋಗ್ತೀಯಾ, ಆದರೆ ನೀನು ನನ್ನ ಮೇಲೆ ಮಾಡಿರೋ ಅಲಿಗೇಷನ್ ಹಾಗೆ ಉಳ್ಕೊಳುತ್ತೆ. ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು. ನಿಂದು ಬ್ಲ್ಯಾಕ್ ಮೇಲಿಂಗ್ ನೇಚರ್ ಅಂತ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ, ನಾನಾಗಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಿನ್ನ ಹತ್ರ ಯಾವ ಸಾಲ ತಗೊಂಡಿಲ್ಲ ಅಂತ ನೀನು ಮೀಡಿಯಾ ಮುಂದೆ ಒಪ್ಕೋಬೇಕು. ಹೇ ಸುಬ್ರಾಜು, ಕಾಫಿ ಎಲ್ಲಯ್ಯ. ಚೆನ್ನಾಗಿದ್ದೀರಿ ಸುಬ್ರಾಜು? ಕಾಫಿ ಏನೋ ಮರ್ಡರ್ ಕೇಸ್ ಒಪ್ಕೊಳ್ಳೋ ಥರ ಇಷ್ಟು ದೊಡ್ಡ ಸೀನ್ ಮಾಡಿದ್ರಲ್ಲ ಸರ್, ಇಷ್ಟೇನಾ ವಿಷಯ? ಪ್ರಸನ್ ಬರಕ್ಕೆ ಹೇಳಿ, ಹೇಳ್ತೀನಿ. ಲಾಸ್ಟ್ 40 ಇಯರ್ಸ್ ಇಂದ ಮಂಗಳೂರಲ್ಲಿ ಕಿಂಗ್ ತರ ಬದುಕ್ತಿದ್ದೀನಿ, ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ದೇನೆ. ಈಗ ಯಾರೋ ಒಬ್ಬ ಅನಾಮಿಕ ಎಲ್ಲಿದ್ದಾನೋ ಬಂದು ಅವನ ಹತ್ರ $10,000 ಸಾಲ ತಗೊಂಡಿದ್ದೀನಿ ಅಂತ ನ್ಯೂಸೆನ್ಸ್ ಮಾಡ್ತಿದ್ರೆ ನಿಜ ಏನು ಅಂತ ತಿಳ್ಕೊಳ್ದೆ ಆ ನ್ಯೂಸ್ನ ವೈರಲ್ ಮಾಡ್ತಿದ್ದೀರಾ? ನೋಡ್ಕೊಂಡು ಸುಮ್ಮನೆ ಇದ್ರೆ ಅದೇ ನಿಜ ಆಗೋಗುತ್ತೆ. ನಿಜ ಹೇಳ್ಬೇಕಂದ್ರೆ ಇವನೊಬ್ಬ ಬ್ಲ್ಯಾಕ್ ಮೇಲರ್, ದೊಡ್ಡ ದೊಡ್ಡ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ತರ ಎಕ್ಸ್ಟಾರ್ಷನ್ ಮಾಡ್ತಿರ್ತಾನೆ. ನಿಜ ಏನು ಅಂತ ಇವನ್ ಬಾಯಲ್ಲಿ ಕೇಳಿ. ನೀವೆಲ್ಲರೂ ನನ್ನ ಕ್ಷಮಿಸ್ಬೇಕು. ರಾಜೇಂದ್ರನಾಥ್ ಅವ್ರ ವಿಷಯದಲ್ಲಿ ನಾನು ಸುಳ್ಳು ಹೇಳಿದ್ದೀನಿ.
ಅವ್ರು ನನ್ನಿಂದ $10,000 ಸಾಲ ತಗೊಂಡಿದ್ದಾರೆ ಅನ್ನೋದು ನಿಜ ಅಲ್ಲ. ಏನಯ್ಯ ಮಾತಾಡ್ತಿದ್ಯ ನೀನು, ಸುಳ್ಳು ಹೇಳಿದ್ಯಾ? ಇದೇನ್ ಬುದ್ಧಿನಯ್ಯ, ನೋಡಕ್ ಚೆನ್ನಾಗಿದೆಯಾ? ಈ ಬ್ಲಾಕ್ ಮೇಲ್ ಮಾಡೋದೆಲ್ಲ ಏನು? ಏನ್ ಸರ್, ಮೀಡಿಯಾ ಅಂದ್ರೆ ನಿಮಗೆ ಕಾಮಿಡಿ ಆಗಿದೆಯಾ? ಇವ್ರನ್ನ ಹೀಗಲ್ಲ, ಇವ್ರನ್ನೆಲ್ಲ ಪೊಲೀಸ್ಗೆ ಒಪ್ಪಿಸ್ಬೇಕು. ಇವ್ರನ್ನೆಲ್ಲ ಸುಮ್ಮನೆ ಬಿಡ್ಬೇಕು ಸರ್, ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರೆ ಪೊಲೀಸ್ಗೆ ಹಾಕಿ. ಫೋನ್ ಮಾಡಿ ಪೊಲೀಸ್ಗೆ ಬೇಗ ಬರ್ಲಿ, ಅರೆಸ್ಟ್ ಮಾಡ್ಸೋಣ. ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ತೀರಾ? ಸೈಲೆನ್ಸ್, ಸೈಲೆನ್ಸ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ರಾಜೇಂದ್ರನಾಥ್ ಅವ್ರು ನನಗೆ ಕೊಡಬೇಕಾಗಿರೋದು $10,000 ಅಲ್ಲ, $10,000 crore. ವಾಟ್? $10,000 crore? ಯೆಸ್, 10,000 crores ಆಫ್ ಇಂಡಿಯನ್ ರುಪೀಸ್ ಅವರು ನನ್ನ ಹತ್ರ ಮಾಡಿರೋ ಸಾಲ. ರಾಜೇಂದ್ರನಾಥ್ ಅವರು ನನಗೆ ಕೊಡಬೇಕಾಗಿರೋ $10,000 crore ಕೊಡೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಸೊ ಶಲ್ ಐ ಟೇಕ್ ಅ ಬ್ರೇಕ್? ಈ ಜಗದಲ್ಲಿ ಎಲ್ಲ ನಿಂದೆಯೇ, ದುಡ್ಡು ಇದ್ರೆ ನೀ ಕಬಳಿಸು, ಸಿಕ್ಕಿದೆಲ್ಲವ ನಿಂದೆ ಜಾತ್ರೆ. ಸರ್ಕಾರದ ಹರಾಜು ದರ $10,000 crore. ಮುಖ್ಯಾಂಶಗಳು. ಖ್ಯಾತ ಉದ್ಯಮಿ ಮತ್ತು ರಾಜ್ಯಸಭಾ ಸದಸ್ಯರಾದ ರಾಜೇಂದ್ರನಾಥ್ ಅವರು ತನ್ನ ಹತ್ರ $10,000 crore ಸಾಲ ಮಾಡಿದ್ದಾರೆ ಅಂತ ಯುಎಸ್ ಇಂದ ಬಂದ ಒಬ್ಬ ಯುವಕ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪನ ನಿರಾಕರಿಸಿ. ಅಯ್ಯೋ, ನಿನ್ನ ಮಾಡೋದಲ್ಲ ಮಾಡಿ, ಇಲ್ಲಿ ಬಂದು ಚಿಲ್ ಮಾಡ್ತಿದ್ಯಾ? ಮಾತಾಡಬೇಕಾಗಿದೆ. $10,000 ಅಂತ ಬಂದು ಈಗ $10,000 crore ಕೇಳ್ತಿದ್ಯಾ? ಎನ್ಆರ್ಐ ಅಂತ ಬಿಡ್ತಾ ಇದ್ದೀನಿ ನನ್ನ ಮಗನ. ಏನ್ ಮಾಡ್ಕೋತಿಯಾ? ಎನ್ಆರ್ಐ ಅಲ್ಲ ಅಂತಂದ್ರೆ ಏನ್ ಮಾಡ್ಕೋತಿಯಾ? ಏನೋ ದೊಡ್ಡದ ಕಿತ್ತಾಕೋತಾವನೆ. ಒಳ್ಳೆ ಹುಚ್ಚಿನ ಕತೆ ಆಯ್ತು. ಅಯ್ಯೋ, ನಿನ್ನಲ್ಲಿ ನೀವ್ ಒಂದೊಂದ್ ಹೆಜ್ಜೆ ಮುಂದಿಡ್ತಾ ಇದ್ರು ಇವನಿಗೆ ಬಾರಿಸ್ತಾ ಇರ್ತೇನೆ. ಅಲ್ಲೇರಿ, ಕೆಲವರು ಕೆಲವುದನ್ನ ಹಿಡಿಬಾರ್ದು. ಅದರಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಕಾಲರ್ ಒಂದು. ಮೊನ್ನೆ ಬೀಚ್ ರೋಡ್ ಅಲ್ಲಿ ಈ ಏಟು ನಿಮ್ ಭಾವನೆಗೆ ಬಿಡ್ಬೇಕಾಗಿತ್ತು. ದೊಡ್ಡವರಲ್ವಾ, ಅದಕ್ಕೆ ಬಿಟ್ಬಿಟ್ಟೆ. ಈಗ ಹೇಳು, ನಿನ್ ಸಮಸ್ಯೆ ಏನು? ನಾನು ನಮ್ ಬೇಬಿಗೆ ಫೋನ್ ಮಾಡಿದ್ದೆ, ಅವಳು ನಿನ್ನ ಹತ್ರ ತಗೊಂಡಿರೋದು $10,000 ಅಷ್ಟೇ ಅಂತೆ. ಅವಳು ಗೊತ್ತಿರೋದನ್ನ ಹೇಳಿದಾಳೆ, ಆದ್ರೆ ಸತ್ಯ ಅದಲ್ಲ. ನಿನ್ನ ಬೇಬಿ ಲವ್ ಗಿವ್ ಅಂತ ನನ್ನ ಟ್ರ್ಯಾಪ್ ಮಾಡಿದ್ಲು. ಸರಿಯಾಗಿ ಅದೇ ಟೈಮಲ್ಲಿ ಜೆಸ್ಸಿ ಅನ್ನೋ ಒಬ್ಳು ಸೂಪರ್ ಫಿಗರ್, ನಾನು ಅಂದ್ರೆ ಸಾಯ್ತಿದ್ಲು. ಅಂದಕ್ಕಂದ ಆಸ್ತಿಗಾಸ್ತಿ. ನಿನ್ ಬೇಬಿ ಮಾಯಲ್ಲಿ ಬಿದ್ದು ನಾನು ಜೆಸ್ಸಿನ ರಿಜೆಕ್ಟ್ ಮಾಡಿದೆ. ಅವಳು ಹರ್ಟ್ ಆಗಿ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೊರಟೋದ್ಲು. ಜೆಸ್ಸಿ ಆಸ್ತಿ ಎಷ್ಟಿತ್ತು ಅಂತ ಗೊತ್ತೇನ ನಿನಗೆ? ಎಷ್ಟು? $10,000 crore. ನಿನ್ನ ಬೇಬಿಯಿಂದ ನನಗೆ ಲಾಸ್ ಆಗಿದ್ದ ದುಡ್ಡು $10,000 crore. ಈಗ ನನಗೆ ಆ ದುಡ್ಡು ಯಾರು ಕೊಡ್ತಾರೆ? ನೀನು ಕೊಡ್ತೀಯಾ ಇಲ್ಲ ನಿನ್ನ ಬೇಬಿ ಕೊಡ್ತಾಳೆ? ಯಾರು ಕೊಡ್ತಾರೆ? ಕೊಡ್ತಾರೆ, ನಮ್ಮ ಬಾವ ಕೊಡ್ತಾರೆ. ಮಿಸ್ಟರ್ ರಾಜೇಂದ್ರನಾಥ್, ನೀವು ಬಿಸ್ನೆಸ್ಗೋಸ್ಕರ ಸಾಲ ಮಾಡಿದರೆ ನೋ ಪ್ರಾಬ್ಲಮ್. ಆದರೆ ಆ ಹುಡುಗನ ಹತ್ರ ನೀವು ತಗೊಂಡಿರೋ $10,000 crore ಸಾಲ ನಮ್ಮ ಕಂಪ್ನಿ ಅಕೌಂಟ್ಸ್ ರೆಕಾರ್ಡಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ವರ್ಷ ನನ್ನ ಕಂಪ್ನಿನ ಅಲ್ಲಾಡ್ತಿದ್ಯಾ? ಅಷ್ಟಕ್ಕೂ ಯಾರು ನೀನು? ಎಲ್ಲಿಂದ ಬಂದಿದ್ಯಾ? ಯಾಕೆ ಬಂದಿದ್ಯಾ? ನಿಜ ಹೇಳು. ನನಗಂತೂ ನಾವಿಬ್ರು ನಿಜವಾಗ್ಲೂ ಲೈಫ್ ಅಲ್ಲಿ ಎಲ್ಲೂ ಕ್ರಾಸ್ ಆಗಿರೋ ನೆನಪು ಇಲ್ಲ. ಯಾರು ನೀನು? ಏನ್ ಬೇಕು ನಿನಗೆ? ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಫ್ರೀ ಆಗಿದ್ದೀರಾ ಸರ್ ನೀವೀಗ? ಫ್ರೀ ಆಗಿದ್ರೆ ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೊರಟು ಬನ್ನಿ, ಹೇಳ್ತೀನಿ. ಇಲ್ಲೇ ಮಾತಾಡೋಣ. ಡೆಲ್ಲಿನಾ? ಡೆಲ್ಲಿ ಯಾಕೆ? ಡಿಸ್ಟ್ರಿಕ್ಟ್ ಸೆಂಟ್ರಲ್ ಜೈಲ್ ಆಫ್ ಡೆಲ್ಲಿಲಿ ಇದ್ದೀನಿ ಸರ್ ನಾನೀಗ. ನೀವು ಹೊರಟು ಬನ್ನಿ, ಇಲ್ಲಿಗೆ ಮಾತಾಡೋಣ. ಸರ್ 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 ಸರ್, ಒಂದ್ ನಿಮಿಷ. ಬರೋವಾಗ ಒಂದ್ ಡಜನ್ ಆಪಲ್ ಆರೆಂಜ್ ತಗೊಂಬರ್ತೀರಾ? ಏನು ಫ್ರೂಟ್ ಸರ್, ಹಣ್ಣು ಹಣ್ಣು. ಯಾರನ್ನಾದ್ರೂ ನೋಡಕ್ ಹೋಗೋವಾಗ ತಗೊಂಡು ಹೋಗ್ತೀವಲ್ಲ, ಹಣ್ಣು ಹಣ್ಣು.
ಎಲ್ಲ ಸರಿ ಹೋಗುತ್ತೆ. ಅರೆ ಬಂದ್ಬಿಟ್ರಾ? ಟೈಮ್ ಅಂದ್ರೆ ಟೈಮು ಸರ್ ನಿಮ್ದು, ಅದಕ್ಕೆ ಈ ಪೊಸಿಷನ್ ಅಲ್ಲಿದ್ದೀರಾ. ಕೊಡಪ್ಪ ಕೊಡಿಲ್ಲ, ಅದನ್ನು ತಗೊಳ್ಳಿ ಮೇಡಮ್. ಏನು ಯೋಚನೆ ಮಾಡ್ತಾ ಇದ್ದೀರಾ? ಅವ್ರಿಗೆ ತಗೊಂಡಿದ್ದನ್ನು ವಾಪಸ್ ಕೊಡೋಕೆ ಅಭ್ಯಾಸ ಮಾಡಿಸಿದ್ದೀನಿ. ನನ್ನೆ $10,000 ಕೊಡ್ತೀನಿ ಅಂದ್ರಲ್ಲ, ಇವತ್ತು ಫ್ರೂಟ್ಸ್ ಕೊಟ್ಟಿದ್ದಾರೆ, ನಾಳೆನೂ ನಾಡಿದ್ದು ನಾವು ಕೇಳಿದ $10,000 ಕೊಟ್ಟಿನೂ ಕೊಟ್ಬಿಡ್ತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಕಾಮ್ ಆಗಿರಿ. ಮ್ಯಾಮ್, ಅಯ್ಯೋ ಮೇಡಮ್, ಇದೇನಿದು ಫ್ರೂಟ್ಸ್ ಬಿಟ್ಟು ಹೊರಟದ್ರಲ್ಲ ಇವರು. ಬನ್ನಿ ಸರ್ ಕೂತ್ಕೊಳ್ಳಿ, ಬನ್ನಿ ಸರ್ ಕೂತ್ಕೊಂಡು ಮಾತಾಡೋಣ. ಅವ್ರು ಯಾರು ಅಂತ ಗೊತ್ತಾಯ್ತ ಸರ್? ಇಲ್ವಾ? ಒಂದು 10 ದಿವಸದ ಹಿಂದೆ ನಿಮ್ಮನ್ನು ಮೀಟ್ ಮಾಡೋಕೆ ಇಂಡಿಯಾಗೆ ಬರ್ತಿರ್ಬೇಕಾದ್ರೆ ಏರ್ಪೋರ್ಟಲ್ಲಿ ಇವ್ರು ನನಗೆ ಸಿಕ್ಕಿದ್ರು. ಅವ್ರ ಮಕ್ಕಳೇನೋ ಅಮೆರಿಕಲ್ಲಿ ಓದ್ತಿದ್ದಾರಂತೆ. ಅವರು ನೋಡೋಕೆ ಅಂತ ಬಂದಾಗ ನಮ್ಮ ಇಂಡಿಯನ್ ಪೊಲೀಸ್ ಬಂದು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ವಿ ಆರ್ ಜಸ್ಟ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಸಮ್ ಫಾರ್ಮಾಲಿಟೀಸ್, ಪ್ಲೀಸ್ ಸ್ಟೇ ರೈಟ್ ಹಿಯರ್. ಸುತ್ತ ಸೆಕ್ಯೂರಿಟಿ ಕ್ಯಾಮ್ರಾಸ್ ಇದೆ, ಸೊ ಪ್ಲೀಸ್ ಡೋಂಟ್ ಡೂ ಎನಿಥಿಂಗ್ ಸ್ಮಾರ್ಟ್. ನಾನು ಕೂಡ ಒಬ್ಳು ಗೌರ್ಮೆಂಟ್ ಆಫೀಸರೇ, ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ, ಐ ವಿಲ್ ಬಿ ರೈಟ್ ಹಿಯರ್. ಓಕೆ. ಭಯ ಪಟ್ಕೋಬೇಡ, ನನ್ಗೇನು ಆಗಿಲ್ಲ. ನಿನ್ ತಮ್ಮನ್ನ ಜೋಪಾನವಾಗಿ ನೋಡ್ಕೋ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇಸ್ ಎವ್ರಿಥಿಂಗ್ ಓಕೆ? ಆಮೇಲೆ ಅವರೇ ಎಲ್ಲ ಹೇಳಿದ್ರು ಸರ್, ಅವರೊಬ್ರು ಸೀನಿಯರ್ ಮೋಸ್ಟ್ ಬ್ಯಾಂಕ್ ಆಫೀಷಿಯಲ್ ಅಂತೆ. ನೀವೇನೋ ರಾಂಗ್ ಡಾಕ್ಯುಮೆಂಟ್ಸು ಹಾಗೆ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿ ನಿಮಗಿರೋ ಪೊಲಿಟಿಕಲ್ ಪವರ್ನ ಯೂಸ್ ಮಾಡಿ ಅವ್ರು ಕೆಲಸ ಮಾಡ್ತಿದ್ದ ಬ್ಯಾಂಕಲ್ಲಿ $10,000 ಸಾಲ ತಗೊಂಡಿದ್ದಾರಂತೆ. ಕಟ್ಟಬೇಕಾ ಟೈಮ್ ಬಂದಾಗ ಲೋನ್ ಕಟ್ಟದೆ ಅವರೇನೋ ಕಮಿಷನ್ಗೆ ಆಸೆಪಟ್ಟು ನಿಮಗೆ ಲೋನ್ ಕೊಡಿಸಿದ್ದಾರೆ ಅಂತ ನಿರೂಪಿಸಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರಂತೆ. ಸರ್, ನನ್ನನ್ನು ಹಾಗೆ ನೋಡಬೇಡಿ ಸರ್. ಛೇ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಿಮ್ಮ ಲಾಭ ನಷ್ಟ ನಿಮ್ಮ ಟ್ರಾನ್ಸಾಕ್ಷನ್ಸ್ ನಿಮಗೆ ಬಿಟ್ಟಿದ್ದು. ಆದರೆ ಸರ್, ಅದಾದ್ಮೇಲೆ ಒಂದಷ್ಟು ವಿಷಯಗಳು ಹೇಳಿದ್ರು, ಅದನ್ನು ಕೇಳಿಸ್ಕೊಂಡ ಮೇಲೇನೆ ತುಂಬಾನೇ ನೋವಾಯಿತು ಸರ್. ಈಗ ನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ದುಃಖ ನನಗಿಲ್ಲ. ನಾನಲ್ಲ ಅಂದರೆ ಇನ್ನೊಬ್ರು ಎಂಪ್ಲಾಯ್. ಆದರೆ ಈಗ ನನ್ನ ದುಃಖ ಏನು ಅಂತಂದರೆ, ಓದೋದಕ್ಕೆ ಅಂತ, ವ್ಯವಸಾಯಕ್ಕೆ ಅಂತ, ಸಣ್ಣ ಸಣ್ಣ ವ್ಯಾಪಾರಕ್ಕೆ ಅಂತ, ಇನ್ಯಾವುದೋ ಅಗತ್ಯಕ್ಕೋಸ್ಕರ ಮಧ್ಯವರ್ಗದವರು ನಮ್ಮ ಬ್ಯಾಂಕಲ್ಲಿ ಲೋನ್ಗಳನ್ನ ತಗೋತಿರ್ತಾರೆ. ಪಾಪ ತಿಂಗಳ ಅದು ಕೂಡಲೇ ತಿಂದರು ತಿಂದೆ ಹೋದ್ರು, ಇದ್ರು ಇಲ್ಲದೆ ಹೋದ್ರು ಸಾಲ ಗೆಲ್ಲ ಮಾಡಿ EMI ಕಟ್ಬಿಡ್ತಾರೆ. ಸಾಧ್ಯ ಆಗದೆ ಒಂದು ತಿಂಗಳೋ ಎರಡು ತಿಂಗಳೋ ಲೋನ್ ಕಟ್ಟದೆ ಹೋದ್ರೆ ನಾವು ಅವರಿಗೆ ಚಿತ್ರ ಹಿಂಸೆ ಕೊಟ್ಬಿಡ್ತೀವಿ. ನೀವು ನ್ಯೂಸ್ಗಳಲ್ಲಿ ನೋಡಿರ್ತೀರಾ, ಬ್ಯಾಂಕ್ ಅವ್ರ ಕಾಟ ತಡ್ಕೊಳಕ್ಕಾಗದೆ ಕುಟುಂಬದವರೆಲ್ಲರೂ ಗಿಡಕ್ಕೆ ಹಾಕೋ ಔಷಧಿ ಕುಡಿದು ಸತ್ತು ಹೋದ್ರು, ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ನಿಜಕ್ಕೂ ಅದು ಆತ್ಮಹತ್ಯೆ ಅಲ್ಲ, ಕೊಲೆಗಳು. ನಮ್ಮ ಬ್ಯಾಂಕ್ ಎಂಪ್ಲಾಯೀಸ್ಗಳು ಮಾಡ್ತಾ ಇರೋ ಕೊಲೆಗಳು. ನನ್ನ ಸರ್ವಿಸಲ್ಲಿ ನನ್ನಿಂದನೇ ಸುಮಾರು ಒಂದು 60-70 ಜನ ಸತ್ತೋಗಿರ್ಬೋದು. ಅಂಥದ್ರಲ್ಲಿ 10,000 ಕೋಟಿ, 25,000 ಕೋಟಿ, 5,000 ಕೋಟಿ, 3,000 ಕೋಟಿ
ಹೇಗೆ ಅವ್ರಿಗಿಷ್ಟ ಬಂದ ಹಾಗ ಅವರು ಬ್ಯಾಂಕ್ನ ದೋಚುತ್ತಿದ್ದಾರೆ. ಬ್ಯಾಂಕ್ ಅಲ್ಲಿ ಇರ್ಬೇಕಾಗಿರೋ ದುಡ್ಡೆಲ್ಲ ಮೋಸ ಮಾಡೋರ್ ಕೈಗೆ ಹೋಗಿ ಸೇರ್ಕೊಂಡಿದೆ. ಹೀಗೆ ಬ್ಯಾಂಕಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಲೋನ್ ರೂಪದಲ್ಲಿ ಮೋಸ ಮಾಡಿರೋದು, ಮೋಸ ಮಾಡಕ್ಕೆ ರೆಡಿ ಇರೋದು ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಸುಮಾರು 13 ಲಕ್ಷ ಕೋಟಿ. ಇವರೆಲ್ಲರೂ ಬ್ಯಾಂಕಿಂದ ತಗೊಂಡಿರೋ ಲೋನನ್ನ ಸರಿಯಾದ ಸಮಯಕ್ಕೆ ಕಟ್ಟಿಬಿಟ್ರೆ ನಮ್ಮ ಬ್ಯಾಂಕ್ ಎಂಪ್ಲಾಯೀಸ್ಗಳ ಪ್ರೆಷರ್ನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಕೆಲವೊಬ್ರು ಆತ್ಮಗಳಾದರೂ ಶಾಂತಿ ಹೊಂದುತ್ತವೆ. ತುಂಬಾ ಬೇಜಾರಾಯ್ತು ಸರ್. ನನಗೆ ನಮ್ಮಪ್ಪ ಅಮ್ಮ ನೆನಪಾಗೋದ್ರು. ಸರ್, 15,000 ಲೋನ್ ಕಟ್ಟೋಕಾಗದೆ ನಮ್ಮ ಅಪ್ಪ ಅಮ್ಮ ಸತ್ತೋದ್ರು ಸರ್, ನಿಮಗೆ ಗೊತ್ತಿದೆಯಾ? 15,000 ಲೋನ್ ಕಟ್ಟೋಕಾಗದೇನೆ ನಮ್ಮ ಅಪ್ಪ ಅಮ್ಮ ಸತ್ತಿರ್ಬೇಕಾದ್ರೆ 10,000 ಕೋಟಿ ಲೋನ್ಗೆ ನೀವೆಷ್ಟು ಸಲ ಸತ್ತಿರಬೇಕು ಸರ್? ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಸರ್. ಎಂಥ ಪರಿಸ್ಥಿತಿ ಬಂದರೂ ಆ ಲೋನ್ನ ನಿಮ್ಮಿಂದ ಕಟ್ಟಿಸ್ಬಿಟ್ಟೆ ಇಲ್ಲಿಂದ ಹೋಗ್ತೀನಿ ಸರ್. ನೀನು 10,000 ಕೋಟಿ 10,000 ಕೋಟಿ ಅಂತ ಹುಚ್ಚಂತರ ನನ್ನ ಹಿಂದೆ ಮುಂದೆ ತಿರುಗ್ತಾ ಇದ್ರೆ ಇವನ ಹತ್ರ ನಾನು ಯಾವಾಗ ಸಾಲ ತಗೊಂಡಪ್ಪ ಅಂದ್ಕೋತಿದ್ದೆ. ಆ ಲೋನ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಡೆಲ್ಲಿ ಕರೆಸಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಕಣ. ಇಲ್ಲ ಅಂದ್ರೆ ನನ್ನ ಬಗ್ಗೆ ನಾನೇ ನಿನ್ಗೆ ಹೇಳೋದು, ಅದ್ರಲ್ಲಿ ಅರ್ಧ ನಿನಗೆ ಅರ್ಥ ಆಗೋದು ಅರ್ಥ ಆಗದೇ ಇರೋದು ತುಂಬ ಹೆಡ್ಡೇಕ್ ಆಗ್ತಿತ್ತು ನನಗೆ. ನಿನಗೀಗ ಅರ್ಜೆಂಟ್ ಕೆಲಸ ಏನೂ ಇಲ್ಲ ತಾನೆ? ಒಂದು ಗಂಟೆ 2 ಗಂಟೆ ಫ್ರೀ ಆಗಿದ್ಯಾ ತಾನೆ? ಇದ್ದು ಈ ದೇಶದ ರಾಜಧಾನಿಯಲ್ಲಿ ರಾಜೇಂದ್ರನಾಥ್ಗಿರೋ ಇನ್ಫ್ಲೂಯೆನ್ಸ್ ಗೊತ್ತಲ್ವಾ? ಡೆಲ್ಲಿಲಿ ಇನ್ಫ್ಲೂಯೆನ್ಸ್ ಇದ್ರೆ ಕಂಟ್ರಿಲಿ ಮಿಕ್ಕಿದ ಕಡೆ ಎಲ್ಲ. ಏ, 10,000 ಕೋಟಿಲಿ ನಾನು ಏನ್ ಮಾಡಿದೆ ಗೊತ್ತಾ? ಲಾಸ್ಟ್ ಇಯರ್ ನಡೆದ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಸೆಂಟ್ರಲ್ಗೆ 3,000 ಕೋಟಿ, ನಮ್ಮ ರಾಜ್ಯದಲ್ಲೇ 2,000 ಕೋಟಿ ಹಂಚಿಬಿಟ್ಟೆ. ಮಿಕ್ಕಿದ 5,000 ಕೋಟಿನ ನನ್ನ ಬಿಸ್ನೆಸ್ಗೆ ಯೂಸ್ ಮಾಡಿಕೊಂಡೆ. ಈ 5 ವರ್ಷ ಇವರು ನನ್ನ ನಾಯಿಗಳು, ನಾನು ಹಾಕೋ ಬಿಸ್ಕೆಟ್ಗಳನ್ನ ತಿಂತಾ ಇರ್ತಾರೆ. ಸಾಲ ಅಂದ್ರೆ ಹೆಣ್ಮಗು ಇದ್ದ ಹಾಗೆ ಸರ್. ಹೆಣ್ಮಗು ಬೆಳೀತಾ ಇದ್ರೆ ಅಪ್ಪನಿಗೆ ಭಯ ಆಗ್ತಿರುತ್ತೆ, ಅವಳಿಗೆ ಎಂಥ ಫ್ಯೂಚರ್ ಇರುತ್ತೆ, ಅವಳಿಗೆ ಎಂಥ ಗಂಡ ಸಿಗ್ತಾನೆ ಅಂತ. ಒಂದು ವೇಳೆ ನನಗೇನಾದರೂ ಆದ್ರೆ ನನ್ನ ಮಗಳ ಕಥೆ ಏನು ಅಂತ. ಸಾಲ ಹೆಚ್ಚಾಗ್ತಿದ್ದಾಗ್ಲೂ ಅದೇ ರೀತಿ ಭಯ ಪಡಬೇಕು ಸರ್. ಇಲ್ಲಿ ಯಾರೋ ಜವಾಬ್ದಾರಿ ಇರೋ ತಂದೆ ತರ ಬಿಹೇವ್ ಮಾಡ್ತಿಲ್ಲ. ನಿಮ್ಮನ್ನ ಒಬ್ಬ ಒಳ್ಳೆ ತಂದೆಯಾಗಿ ಬದಲಾಯಿಸಿ ನಾನಿಲ್ಲಿಂದ ಹೋಗುದು ಸರ್, ಅದು ಫಿಕ್ಸ್. ಏಯ್, ನಾನು ಈ ಸಾಲ ತೀರಿಸೋದು ತೀರಿಸದೇ ಇರೋದು ತುಂಬಾ ಸಣ್ಣ ವಿಷಯ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅಷ್ಟಕ್ಕೂ ಯಾವ ಬ್ಯಾಂಕ್ ಅವರಾದ್ರೂ ನನ್ನ ಮನೆಗೆ ಬಂದು ನನ್ನ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು, ಅಯ್ಯ ರಾಜೇಂದ್ರನಾಥ್ ಅವರೇ ಸೋಯೆನ್ಸೋ ಸೋಯೆನ್ಸೋ ಅಂತ ಕನಿಷ್ಠ ಒಂದು ನೋಟಿಸ್ ಆದ್ರೂ ನನಗೆ ಕೊಡಕ್ಕಾಗತ್ತ? ಕೊಟ್ಟು ಜೀವಂತವಾಗಿ ಹೋಗೋಕ್ಕಾಗತ್ತ? ಅಂದ್ರೆ ನೋಟಿಸ್ ಬಂದಿಲ್ಲ ಅಂತ ಈ ಡಿಲೇ ಆಗ್ತಿರೋದ? ಹಾ, ಹಾಗಾದ್ರೆ ನೋಟಿಸ್ ಬಂದ್ರೆ ಕನ್ಸಿಡರ್ ಮಾಡ್ತೀರಾ? ಸರಿ ಸರ್, ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ನಿಮಗೆ ನೋಟಿಸ್ ಬರುತ್ತೆ, ಓಕೆ ಅಲ್ವಾ?
ಏನು ಅಂದ್ಕೊಂಡಿದ್ಯಾ ರಾಜೇಂದ್ರನಾಥ್ ಅಂದ್ರೆ? ಮಂಗಳೂರಲ್ಲಿ ನನ್ನ ಮನೆ ಎಲ್ಲಿದೆ ಅಂತ ಗೊತ್ತಾ? 200 ಎಕರೆಯಲ್ಲಿದೆ. ಯಾರಾದರೂ ಮನೆಗೆ ಸೆಕ್ಯೂರಿಟಿನ ಗೇಟಲ್ಲಿ ಇಟ್ಕೋತಾರೆ. ನಾನು 2 ಊರನ್ನೇ ಕಾವಲಾಗಿ ಇಟ್ಕೊಂಡಿದ್ದೀನಿ. ಅವರೆಲ್ಲರನ್ನು ದಾಟಿ ನನ್ನ ಮನೆಗೆ ಬಂದು ನೋಟಿಸ್ ಕೊಡೋದು. ಸರ್, ನಿಮಗೆ ಬ್ರೇಕ್ಫಾಸ್ಟ್ ಮಾಡೋ ಅಭ್ಯಾಸ ಇದೆಯಾ? ಬ್ರೇಕ್ಫಾಸ್ಟ್ ಮಾಡೋ ಅಭ್ಯಾಸ ಇದೆಯಾ ಅಂತ ಇದ್ರೆ ಹೊಟ್ಟೆ ತುಂಬ ಚೆನ್ನಾಗಿ ಟಿಫನ್ ಮಾಡಿ ರೆಡಿಯಾಗಿರಿ. ನೀವು ನೋಟಿಸ್ ತಗೊಳ್ಳೋ ಅಷ್ಟರಲ್ಲಿ ಬೆಳಗ್ಗೆ 11 ಗಂಟೆಗೆ ಸೆಕೆಂಡ್ ಮುಳ್ಳು ರೈಟ್ ಸೈಡ್ ಒಂದು ಜರ್ಕ್ ತಗೊಂಡ್ರು, ಜೀವನದಲ್ಲಿ ನಾನು ಮತ್ತೆ ನಿಮಗೆ ಕಾಣಿಸೋದಿಲ್ಲ. ನಿಜವಾಗ್ಲೂ ನಿಮಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೋ ಗೊತ್ತಾಗ್ತಿಲ್ಲ ಕಣೋ. ಮೊದಲಿದ್ದು ಕೊಡು ನೋಟಿಸ್, ನನ್ನ ವಿಷಯ ಆಮೇಲೆ. ಮಾರ್ನಿಂಗ್. ಹಲೋ ಸರ್. ಕೂತ್ಕೊಳ್ಳಿ. ನನ್ನ ಹೆಸರು ಮಹಿ ಸರ್, ಯು ಎಸ್ ಅಲ್ಲಿ ಇರ್ತೇನೆ. ಎಂ ಪಿ ರಾಜೇಂದ್ರನಾಥ್ ಅವ್ರು 10,000 crores ಲೋನ್ ಇದೆಯಲ್ಲ ಸರ್ ಪೆಂಡಿಂಗ್ ನಮ್ಮ ಬ್ಯಾಂಕಲ್ಲಿ, ಅದ್ರ ಬಗ್ಗೆ ಮಾತಾಡೋಕೆ ಅಂತ ಬಂದೆ. ಏನಪ್ಪ ರಾಮ್ಬಾಬು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಪ್ಲೇಟ್ನ ಒದ್ದೆ ಇಡಬೇಡ, ಡ್ರೈವ್ ಮಾಡಿಡು ಅಂತ. ದೊಡ್ಡೋರು ವಿಷಯ ಬಂದಾಗ ದೊಡ್ಡೋರು ತಂಟೆಗೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೋಬೇಕು, ಪ್ರಾಣಕ್ಕೆ ಅಪಾಯ ತಂದ್ಕೋಬಾರ್ದು. ಹೋಗು. ಸಾರಿ ಸರ್. ಅದೇ ಸರ್, ಅವ್ರ ಲೋನ್ ರೀಪೇಮೆಂಟ್ಗಾಗಿ ನೋಟಿಸ್ ಕೊಡೋದ್ರ ಬಗ್ಗೆ ಮಾತಾಡೋಕೆ ಬಂದೆ. ಅಮ್ಮ ಜಾನು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಪ್ಯಾಕ್ ಮಾಡುವಾಗ ಇಡ್ಲಿ ಮೇಲೆ ಚಟ್ನಿ ಹಾಕ್ಬೇಡ ಅಂತ, ತಿನ್ನಕ್ಕಾಗಲ್ಲ, ಇನ್ನೊಂದ್ಸಲ ಹಂಗೆ ಮಾಡಬೇಡ. ಏನೋ ಹೇಳ್ತಾ ಇದ್ರಿ. ಅದೇ ಸರ್, ನೀವು ನನ್ನ ಜೊತೆ ಬಂದರೆ ಅವ್ರಿಗೆ ನೋಟಿಸ್ ಕಳಿಸಿ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಅಂದ್ಕೊಂಡೆ. ಒಂದು ಸೆಕೆಂಡ್. ಇವಳು ಲಂಚಿಂಗ್ ಪ್ಯಾಕ್ ಮಾಡ್ತಾಳು ಏನೋ. ಅಮ್ಮ ಜಾನು, ಒಂಚೂರು ನಾಚಿಕೆ ಇದೆಯಾ? ನಾನು ಮಾತಾಡ್ತಿರೋದೇನು, ನೀವು ಕೊಡ್ತಿರೋ ರಿಯಾಕ್ಷನ್ಸ್ ಏನು? ಇಡಿಯಟ್. ಸಾರಿ ಸರ್, ಐ ಡಿಂಟ್ ಮೀನ್ ಇಟ್. ಇಷ್ಟಕ್ಕೂ ಯಾರೋ ನೀನು ಬ್ಯಾಂಕಿಗೆ ಬಂದು ದೌರ್ಜನ್ಯ ಮಾಡ್ತಿದ್ಯಲ್ಲ. ನೋಟಿಸು ಇಲ್ಲ ಗೀಟಿಸು ಇಲ್ಲ, ಔಟ್. ಸೆಕ್ಯೂರಿಟಿ, ಕಾಲ್ ದ ಪೊಲೀಸ್. ದೊಡ್ಡದಾಗಿ ರೌಡಿಸಂ ಮಾಡ್ತಿದ್ದಾನೆ ಇಲ್ಲಿ. ಇದು ದೌರ್ಜನ್ಯ ಅಂದ್ರೆ. ಏನಪ್ಪ ರಾಮ್ಬಾಬು ಸರ್, ಬಾಯ್ಲಿ. ಪಬ್ಲಿಕ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹಾಗೆ ಪಬ್ಲಿಕ್ ಮಾತಾಡ್ತಿದ್ರೆ ಕಿವಿ ಕೊಟ್ಟು ಕೇಳಿಸ್ಕೋಬೇಕು. ಹೀಗೆ ಹೊಡೆಸ್ಕೊಳ್ಳೋರ್ಗು ತಂದ್ಕೋಬಾರ್ದು. ಇವಾಗ ಹೇಳು, ಇಲ್ಲಿವರೆಗೂ ನಾನು ಮಾಡಿದ್ದೇನು ದೌರ್ಜನ್ಯನ? ಇಲ್ಲ. ರಾಜೇಂದ್ರನಾಥ್ ಅವ್ರಿಗೆ ಬ್ಯಾಂಕ್ ಕಡೆಯಿಂದ ನೋಟಿಸ್ ಕೊಡಕ್ಕೆ ರಿಕ್ವೆಸ್ಟ್ ಮಾಡಕ್ ಬಂದ್ರಿ. ಬ್ಯಾಂಕ್ ಅಂದ್ರೆ ನಿನ್ ದೃಷ್ಟಿಲೇನು? ಬ್ಯಾಂಕ್ ಅಂದ್ರೆ ಪಬ್ಲಿಕ್ಕು. ಪಬ್ಲಿಕ್ಕು, ಪಬ್ಲಿಕ್ ಮನಿ. ಬ್ಯಾಂಕ್ ಅಂದ್ರೆ ಟೆಂಪಲ್, ದೇವಸ್ಥಾನ. ಹಳೆ ಕಾಲದಲ್ಲಿ ಮನುಷ್ಯರು ಕಷ್ಟಪಟ್ಟು ದುಡ್ದು ದುಡ್ಡನ್ನೆಲ್ಲ ಕಳ್ಳರಿಗೋಸ್ಕರ ಭಯಪಟ್ಟು ಮನೇಲಿಡದೆ ದೇವಸ್ಥಾನದಲ್ಲಿ ಬಚ್ಚಿಡ್ತಿದ್ರಂತೆ. ಅವರು ಕಷ್ಟಪಟ್ಟು ದುಡ್ದಿದ್ದನ್ನೆಲ್ಲ ದೇವರು ಕಾಪಾಡ್ತಾನೆ ಅಂತ. ನಾಗರಿಕತೆ ಬಂದ ಮೇಲೆ ಆ ದೇವಸ್ಥಾನಗಳೆಲ್ಲ ಬ್ಯಾಂಕ್ ಆಗಿ ಬದಲಾಗಿದೆ. ಅಂಥ ಬ್ಯಾಂಕ್ಗಳಿಗೆ ರಾಜೇಂದ್ರನಾಥ್ ಅಂತ ಕಳ್ಳರುಗಳೆಲ್ಲ ನುಗ್ಗಿ ಲೋನ್ ರೂಪದಲ್ಲಿ ಸಾವಿರಾರು ಕೋಟಿಗಳನ್ನ ಕಳ್ತಾನ ಮಾಡ್ತಿದ್ರೆ ದೇವರ ಸ್ಥಾನದಲ್ಲಿರೋರು ನೀವೇನ್ ಮಾಡಬೇಕು? ಒಂದು ಚಿಕ್ಕ ನೋಟಿಸ್ ಕೊಟ್ಟು ಆ ದುಡ್ಡನ್ನು ವಾಪಸ್ ಕೊಡು ಅಂತ ಕೇಳಬೇಕೋ ಬೇಡವೋ?
ನೋಟಿಸು ಇಲ್ಲ ಗೀಟಿಸು ಇಲ್ವಾ? ಹಿಂಗೆ ನೋಡ್ತಿದ್ರೆ ಚಪ್ಪಲಿ ಕಿತ್ತೋಗುತ್ತೆ. ಅದೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನೋ ರೈತನೋ ವ್ಯಾಪಾರಸ್ಥನೋ ಹೀಗೆ ಬಿಟ್ಬಿಡ್ತೀರಾ? ಇಲ್ಲ ತಾನೆ? ತಿಂಗಳಾಗೋಷ್ಟರಲ್ಲಿ ತನ್ನ ಹೆಂಡತಿ ಮಕ್ಕಳ ಮುಖ ನೋಡೋದನ್ನ ಬಿಟ್ಟು ತನ್ನ ಮೊಬೈಲ್ ಫೋನಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಾರೆ. ಸ್ಯಾಲ್ರಿ ಬಂದಿದೆಯೋ ಇಲ್ವೋ, ಕೊಡಬೇಕಾದವನು ಸರಿಯಾದ ಟೈಮ್ ಕೊಟ್ಟಿದ್ದಾನೋ ಇಲ್ವೋ. ಯಾಕೆ ಅಂದರೆ ಅಕೌಂಟಲ್ಲಿ ದುಡ್ಡಿದ್ರೇನೆ ಈ ತಿಂಗಳು ನಾನು ನನ್ನ ಫ್ಯಾಮಿಲಿ ಸೇಫು ಅನ್ನೋ ಧೈರ್ಯ. ತಂದೆ ತಾಯಿ ಮೇಲೆ, ಜೊತೆಲಿ ಹುಟ್ಟಿರೋರ ಮೇಲೆ ನಂಬಿಕೆ ಕಳ್ಕೊಂಡಿರೋರು ಸಿಗ್ತಾರೆ ಹೊರತು ಬ್ಯಾಂಕ್ ಮೇಲೆ ನಂಬಿಕೆ ಕಳ್ಕೊಂಡಿರೋರನ್ನ ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ. ಅಂಥ ನಂಬಿಕೆ ಧೈರ್ಯ ಇಟ್ಕೊಂಡಿರೋ ಜನಗಳನ್ನ ಅವ್ರ ಕಷ್ಟಗಳನ್ನ ದೋಚ್ತಾ ಇದ್ರೆ ನೋಟಿಸು ಇಲ್ಲ ಗೀಟಿಸು ಇಲ್ಲ ಅಂತೆ. ನಾನಿಷ್ಟು ಮಾತಾಡ್ತಿದ್ರು ನೀವ್ ಯಾರು ಕದಲ್ತಾ ಇಲ್ಲ ಅಂದ್ರೆ ನಿಮಗಿರೋದು ಭಯಾನ ಅಥವಾ ನಿರ್ಲಕ್ಷ್ಯನ? ಅದು ಭಯ ಆದ್ರೆ ನಾನ್ ನಿಮ್ ಜೊತೆ ಇರ್ತೇನೆ, ಅದೇ ನಿರ್ಲಕ್ಷ್ಯ ಆದ್ರೆ ನಿಮ್ಮಲ್ಲಿ ಯಾರಾದರೂ ಒಬ್ರು ನೋಟಿಸ್ ತಗೊಂಡು ನನ್ನ ಜೊತೆ ಬಂದ್ರೇನೆ ನಾನಿಲ್ಲಿಂದ ಹೋಗೋದು. ಸರ್, ರಾಜೇಂದ್ರನಾಥ್ ಅವ್ರ ಮನೆಗೆ ಹೋಗಿ ನೋಟಿಸ್ ಕೊಡುವಂಥ ಧೈರ್ಯ ನನಗಷ್ಟೇ ಇಲ್ಲ, ಇಲ್ಲಿ ಯಾರಿಗೂ ಇಲ್ಲ ಸರ್. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಸರ್, ಪ್ಲೀಸ್. ನಾನು ಹೋಗಲ್ಲ ರೀ. ನಾನ್ ನಿಮ್ ಜೊತೆ ಬರ್ತೀನಿ. ಕೃಷ್ಣಮೂರ್ತಿ, ಅಸಿಸ್ಟೆಂಟ್ ಮ್ಯಾನೇಜರ್ ಸರ್, ಸರ್ವಿಸ್ ಡಿಪಾರ್ಟ್ಮೆಂಟ್. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾಲಿ ಜಾಬ್ ಸಿಕ್ತು ಸರ್. ಯಾರು ಹೇಳಿದ್ದು ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ? ನೀವಲ್ಲ ಸರ್, ಬನ್ನಿ ಸರ್. ನಿಮ್ಮ ಶರ್ಟಿನ ಐರನ್ನು ಹಾಳಾಗದೇ ಇರೋ ಹಾಗೆ ಒಂದು ಗಂಟೆಯಲ್ಲಿ ನಿಮ್ಮ ಕುರ್ಚಿಲಿ ಕರ್ಕೊಂಬಂದು ಕೂಡಿಸ್ತೇನೆ. ವೆರಿ ಗುಡ್ ಕಣ. ನಮ್ಮವರೆಲ್ಲರಿಗೂ ಹೇಳು ಈವ್ನಿಂಗ್ ಫುಡ್ ಎಣ್ಣೆ ಕಳಿಸ್ತೀನಿ, ಪಾರ್ಟಿ ಮಾಡ್ಕೊಳ್ಳಿ. ಸರಿ ಅಣ. ¡Gracias!
ಬ್ಯಾಂಕ್ ನೋಟಿಸ್ ನ ನೋಡಲ್ಲ ಅಂತ ಹೇಳಿದವರು ಈಗ ನೋಡಬೇಕಾಗಿ ಬಂದಿದೆ. ಏನ್ರಿ ರಾಜೇಂದ್ರನಾಥ್ ಅವರೇ, ನಿನ್ನೆ ಡೆಲ್ಲಿಲಿ ನೀವು ಸೋ 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 ಅನ್ ಸೋ ಅಂತ ಏನೇನೋ ಹೇಳಿದ್ರಲ್ಲ, ಅವ್ರ ಹೆಸರು ಕೃಷ್ಣಮೂರ್ತಿ ಅಂತ. ನೀವು ಹೇಳಿದ ಸೋ ಸೋನೆಲ್ಲ ಅವ್ರು ಫಿಲ್ ಮಾಡಿ ಓದ್ತಾರೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಗೋ ಅಹೆಡ್ ಸರ್. ಶ್ರೀ ರಾಜೇಂದ್ರನಾಥ್ ಅವ್ರಿಗೆ, ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ತಗೊಂಡಿರೋ 10,000 crore ಲೋನ್ ಮೊತ್ತವನ್ನು ಬ್ಯಾಂಕಿಗೆ ವಾಪಸ್ ನೀಡದಿದ್ದರೆ ನಿಮ್ಮ ಆಸ್ತಿಗಳನ್ನೆಲ್ಲ ಬಹಿರಂಗವಾಗಿ ಹರಾಜಾಕಿ ನಮ್ಮ ಖಾತೆಗೆ ಜಮೆ ಮಾಡಿಕೊಳ್ಳುತ್ತೇವೆ. ಇಷ್ಟಕ್ ಮಾತ್ರನ? ಊರನ್ ದಾಟಬೇಕು, ಕೆರೆನ್ ದಾಟಬೇಕು ಅಂತಿದ್ರಿ, ಬೇಡದೇ ಇರೋ ಹುಚ್ಚು ಮಾತುಗಳನ್ನ ಆಡ್ತಿದ್ರಿ. ನೆನ್ನೆ ಏನ್ ಸರ್ ಡೆಲ್ಲಿಲಿ ಕೈಯೆಲ್ಲ ಹೆಂಗ್ ಬೇಕೋ ಹಂಗ ಆಡಿಸ್ತಿದ್ರಿ, ಅದನ್ನೇನ್ ಬಲ ಅನ್ಕೊಂಡಿದೀರ? ಬಟರ್, ಅದನ್ನ ಕನ್ನಡದಲ್ಲಿ ಕೊಬ್ಬು ಅಂತಾರೆ. ಅಂಟಿಸಿದ್ರೆ ಆ ಉರಿಗೆಲ್ಲ ಕರ್ಗ ಹೋಗುತ್ತೆ. ಇನ್ನೊಂದು ವಿಷಯ ಮರೀತಾ ಇದ್ದೀನಲ್ಲ, ಮತ್ತೆ ಬೆಳೆಯುವಂತ ವಯಸ್ಸು ಅಲ್ಲ, ಸುಮ್ಮನೆ ವೇಸ್ಟ್ ಮಾಡ್ಕೋಬೇಕು. ಇದೆಲ್ಲ ನನ್ನಿಂದಾನೆ. ಅನಾವಶ್ಯಕವಾಗಿ ಅವನನ್ನ ಕೆದಕ್ಬಿಟ್ಟೆ, ಡ್ಯಾಡಿಗೆ ಇಷ್ಟೊಂದು ಪ್ರಾಬ್ಲಮ್ ತಂದ್ಕೊಟ್ಬಿಟ್ಟೆ. ನನ್ನ ಮೇಲೆ ತುಂಬ ಸೀರಿಯಸ್ ಆಗಿ ಕೋಪ ಮಾಡ್ಕೊಂಡಿರ್ತಾರಲ್ಲ ಡ್ಯಾಡಿ. ಏನ್ ಮಾವ, ನಾನು ಇಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರೆ ನೀನ್ ಇಷ್ಟೊಂದು ರಿಲ್ಯಾಕ್ಸ್ಡ್ ಆಗಿದ್ಯಾ? ಜಸ್ಸಿ ಯಾರು? ಜಸ್ಸಿ, ನೀನ್ ಅವನ ಹತ್ರ ಬರೀ $10,000 ಇಸ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ಯಾ? ಆದ್ರೆ ಅದಕ್ಕೋಸ್ಕರ ನೀನ್ ಮಾಡಿದ ನಾಟಕದಿಂದ ಅವ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜಸೀನ್ ಕಳ್ಕೊಂಡ ಅಂತಿದ್ದಾನೆ. ಅವಳ ಆಸ್ತಿ ಬೆಲೆ 10,000 crore ಅಂತೆ. ಇವಾಗ ಅಪ್ಪನ್ ಕಟ್ಟಕ್ಕೆ ಹೇಳ್ತಿರೋ 10,000 crore ಅದೇನೆ? ಹ್ಞೂ, ವಾಟೆ? ಏನ್ ಗೊತ್ತು ನಿನ್ಗೆ, ಕುಡಿಯೋದು ಜೂಜಾಡೋದು ಬಿಟ್ರೆ ಬೇಬಿ, ನಾವಿಬ್ರು ಹೇಗಾದ್ರೂ ಮಾಡಿ ಆ ಜಸೀನ್ ಹಿಡ್ಕೊಂಡು ಆ ಮಹಿಗೆ ಒಪ್ಸಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಡೀಟೇಲ್ಸ್ ಏನಾದರೂ ಕೊಟ್ಟಿದ್ದಾನ, ಅಡ್ರೆಸ್ ಆಗಲಿ ಫೋಟೋ ಆಗಲಿ? ಅದಕ್ಕೊಂದು ಪ್ಲಾನ್ ಇದೆ. ವೆಲ್ಕಮ್ 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 ಮಹಿ ಅವರೇ, ಕಮ್, ಲೆಟ್ಸ್ ಹ್ಯಾವ್ ಎ ಕೂಲ್ ಈವ್ನಿಂಗ್. ಪ್ಯಾಂಟ್ ಏನು ಅರ್ಧನೇ ಹಾಕಿದ್ದೀರ? ಇಟ್ಸ್ ಟ್ರೆಂಡ್ ರೈಟ್? ಟ್ರೆಂಡ್ ಯಾ, ಅದು ಸರಿ. ಕಮ್ ಲೆಟ್ಸ್ ಗೋ. ಹಲೋ, ಹೌ ಇಸ್ ಇಟ್? ಗುಡ್. ಮಹಿ ಅವರೇ, ನಮ್ ಬೇಬಿ ಇದನ್ನೆಲ್ಲ ನಿಮ್ಗೋಸ್ಕರ ಹಾಫ್ ಅನ್ ಅವರ್ಲ್ಲೇ ರೆಡಿ ಮಾಡ್ಬಿಟ್ಟು. ಸುಮ್ನಿರು ಮಾವ. ಮಾವ, ಮಹಿಗೆ ಫಾರ್ಮ್ ಹೌಸ್ ಎಲ್ಲ ತೋರಿಸಿದ್ಯಾ? ಮಹಿ ಅವರೇ, ಇವೆಲ್ಲ ಪ್ರೈಸ್ಲೆಸ್ ಆಂಟಿಕ್ಸ್. ಯು ವಾಂಟ್ ಟು ಗೋ ಅರೌಂಡ್ ಅಂಡ್ ಸಿ? ಯಾಕೆ ಇಲ್ಲೇ ನೋಡ್ತಾ ಇದೀನಲ್ಲ.
ಮಹಿ ಮಾವ, ನಾನ್ ಹೇಳ್ದೆ ತಾನೆ, ನಾನ್ ಹೇಳ್ದೆ ತಾನೆ, ಮಹಿ ಇದ್ರೆ ಜೋಕ್ ಅಂದ್ರೆ ಜೋಕ್, ಜೋಕ್ಗಳಿಂದಾನೆ ಸಾಯಿಸ್ಬಿಡ್ತಾನೆ. ಯುಎಸ್ ಅಲ್ಲಿ ಕೂಡ ನಮಗ್ ಟೈಮೇ ಗೊತ್ತಾಗ್ತಿರ್ಲಿಲ್ಲ ಗೊತ್ತಾ. ಟೈಮ್ ಅಂದಿದ ತಕ್ಷಣ ನೆನಪಾಯ್ತು, ವೈ ಆರ್ ವಿ ವೇಸ್ಟಿಂಗ್ ಟೈಮ್, ಲೆಟ್ ಸ್ಟಾರ್ಟ್. ಸುಬ್ರಾಜು ಅವರೇ, ಓ ನೀಟ್, ವಾವ್. ಸರ್, ನೀವು ನಾನ್ ವೆಜ್ ಏನು ಟೇಸ್ಟೇ ಮಾಡಿಲ್ಲ? ನಾನು ಕುಡ್ದಾಗ ನಾನ್ ವೆಜ್ ತಿನ್ನಲ್ಲ. ಓ ಸುಬ್ರಾಜು, ಮಹಿ ಅವರೇ ಅಷ್ಟಕ್ಕೂ ಆ ಜಸಿ ಯಾರು? ಈಗ ಅದೆಲ್ಲ ಯಾಕೆ ಸುಬ್ರಾಜು, ಮೊದಲೇ ಡಿಸ್ಟರ್ಬ್ ಆಗಿದ್ದೀನಿ, ಬಿಡಿ ಅದನ್ನ. ಅಯ್ಯ ಹೇಳಿ ಸರ್, ಪ್ಲೀಸ್ ಪ್ಲೀಸ್. ತುಂಬಾ ಕೋಇನ್ಸಿಡೆನ್ಸ್ ಸುಬ್ರಾಜು, ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಗೊತ್ತಾ. ಕೆಲವೊಂದು ಇನ್ಸಿಡೆನ್ಸ್ ಅಂತೂ ಹಾಗಾದ್ರೆ ನೀವು ಕನ್ಫರ್ಮ್ ಆಗಿ ಹೇಳಲೇಬೇಕು. ಹಾಗಾದ್ರೆ ನೀವು ಕನ್ಫರ್ಮ್ ಆಗಿ ಕೇಳಬೇಕಾದ್ದೆ. ಹೇಳಿ ಹೇಳಿ ಮಹಿ ಅವರೇ, ಸ್ಪೀಕ್ ಔಟ್, ಕಮ್ ಆನ್. ಜೆಸ್ಸಿಗೆ ನನ್ನ ಹಾಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ಪೇರೆಂಟ್ಸ್ ತೀರ್ ಹೋದ್ರು. ಜೆಸ್ಸಿಗಿದ್ದ 1,000 crore ಆಸ್ತಿಗೋಸ್ಕರ ತನ್ನ ರಿಲೇಷನ್ಸ್ ಎಲ್ಲ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಒಬ್ಬ ಚರ್ಚ್ ಫಾದರ್ ಸಹಾಯ ತಗೊಂಡು ಅಮೆರಿಕಾಗೆ ಬಂದ್ಲು. ಜೆಸ್ಸಿಗೆ ಓದು ಅಂದ್ರೆ ಹುಚ್ಚು, 0.5 marks ಬೆಟರ್ಮೆಂಟ್ ಬರೀತಿದ್ಲು ಗೊತ್ತಾ. ಮೈ ಗಾಡ್, ಯಾಕೆ ಥ್ರಿಲ್ ಆಗ್ಲಿಲ್ವಾ? ಇದನ್ನೆಲ್ಲ ನಾನೇ ಹೇಳಿದ್ದು. ಏನು? ಅಮೆರಿಕಾಲಿ ತಗ ಇದನ್ನೆಲ್ಲ ನಾನೇ ಅವನಿಗೆ ಹೇಳಿದ್ದು. ಮಹಿ ಅವರೇ, ಇದನ್ನ ಅಮೆರಿಕಾದಲ್ಲಿ ನಮ್ಮ ಬೇಬಿ ನಿಮ್ಗೆ ಹೇಳಿದ್ದಂತಲ್ಲ. ಪ್ಯಾರಲಲ್ ಲೈಫ್ ಸುಬ್ರಾಜು, ಈಗ ನನಗಾಗಿದೆ, ನಿಮ್ಮ ಬೇಬಿಗಾಗಿದೆ, ನಿಮ್ಮ ಬೇಬಿಗೆ ಏನಾಯ್ತೋ ಜೆಸ್ಸಿಗೂ ಆಗಿದೆ. ತಪ್ಪೇನಿದೆ ಸರ್? ಅಷ್ಟಕ್ಕೂ ಈ ಜೆಸ್ಸಿ ಈಗ ಎಲ್ಲಿದ್ದಾಳೆ? ನನ್ನ ಹೃದಯದಲ್ಲಿದ್ದಾಳೆ. ಮತ್ತಿನ್ನೇನ್ ಸರ್, ನಿಮ್ ಜೊತೆನೇ ಇದ್ದಾಳಲ್ಲ ಸುಬ್ರಾಜು. ನಿನ್ ಸೆನ್ಸ್ ಇದ್ದ ಮಾತಾಡ್ತಿದ್ಯಾ? ಒಳಗಿದ್ದು ಏನಯ್ಯ ಪ್ರಯೋಜನ? ಹೊರಗ್ ಬಂದ್ರೆ ತಾನೆ ಏನಾದ್ರೂ ಮಾಡಕ್ಕಾಗೋದು. ಮಹಿ, ವಿ ವಿಲ್ ವೈಂಡ್ ಇಟ್ ಅಪ್. ನಿಮ್ ಕಣ್ಣು ಕೂಡ ಕೆಂಪಾಗಿದೆ. ಅಂದ್ರೆ ಏನು? ಇವನು ಕುಡಿದು ಬಿಟ್ಟಿದ್ದಾನೆ, ಕಣ್ಣು ಕೆಂಪಾಗಿದೆ ಅಂತಾನ? ನಾನು ನಿದ್ದೆ ಮಾಡಿ 15 days ಆಗ್ತಿದೆ. ಯಾಕೆ ಸರ್? ನಾನು ಅಮೆರಿಕಾಲಿ ಇದ್ದಾಗ ಜೆಸ್ಸಿ ಫ್ರೆಶ್ ಆಗಿ ದಿನ ಸಾಯಂಕಾಲ ನನ್ನ ಅಪಾರ್ಟ್ಮೆಂಟ್ಗೆ ಬರ್ತಿದ್ದು, ನನ್ನ ಜೊತೆ ಮಾತಾಡ್ತಾ, ನನ್ನ ಜೊತೆ ಅಡುಗೆ ಮಾಡ್ತಾ, ಚಿಕ್ಕ ಮಗು ಥರ ಅವಳೆ ನನ್ನನ್ನು ಮಲಗಿಸ್ತಾ ಇದ್ಲು. ದಿನ ಮಲಗುವಾಗ ಜೆಸ್ಸಿ ಮೇಲೆ ಕಾಲು ಹಾಕೊಂಡು ಮಲಗೋದು ಅಭ್ಯಾಸ ಆಗೋಗಿದೆ. ಸಾವು ಇಂಡಿಯಾಗ್ ಬಂದ ಮೇಲೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಯಾರ ಮೇಲೆ ಕಾಲು ಹಾಕೋದು, ಯಾರು ಒಪ್ಕೋತಾರೆ? ನಾವಿನ್ ಮನೆಗೆ ಹೋಗ್ತೀವಿ, ನೀವು ರಿಲ್ಯಾಕ್ಸ್ ಆಗಿ ನಡಿ. ಸುಬ್ಬರಾಜು, ನೀನ್ ಬೇಕಾದ್ರೆ ಹೋಗು, ಅವಳನ್ನು ಬೆಳಗ್ಗೆ ಕಳಿಸ್ಕೊಡ್ತೇನೆ. ಏನಾ? ನೀನೀಗ ಹೋಗು, ಅವಳು ಬೆಳಗ್ಗೆ ಬರ್ತಾಳೆ ಅಂದೆ. ಏನ್ ಮಾತಾಡ್ತಿದ್ಯಾ, ತಲೆಗೆಟ್ಟಿದ್ಯಾ ನಿಮ್ಗೆ? ನಾನು ಅವಳಿಗೆ ಏನು ಮಾಡಲ್ಲಯ್ಯ, ಕಾಲು ಹಾಕೊಂಡು ಮಲಗ್ತೀನಿ ಅಷ್ಟೇ. ಬೇಕಾದ್ರೆ ನೀನು ಇಲ್ಲೇ ಇರು. ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಕೆಲಸ ಆಗಲ್ಲ. ನನಗೆ ನನ್ನ 10,000 crore ಕೊಟ್ಬಿಡಿ, ಇಲ್ಲ ಅಂತಂದ್ರೆ ಮಗು ಥರ ಮಲಗಿಸಿ, ನಾನು ಜೆಸ್ಸಿ ಥರ. ಏ ಸುಬ್ರಾಜು, ನಾನಯ್ಯ ಮಹೇಶ್. ಏನು ಹೇಳು? ನನಗೆ ನಿದ್ದೆ ಬರ್ತಿದೆ ಕಣೆ. ನನ್ನ ಹತ್ರ ಈ ಥರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಇಡೋ ಫೋನು. ಇಡ್ತೀನಿ, ಆದರೆ ನಿನ್ನ ಭಾವ ಎಲ್ಲಿದ್ದಾನೆ? ಆಫೀಸಲ್ಲಿದ್ದಾರೆ. ಯಾಕೆ? ನಾನು ಇವಾಗ ಅವನಿಗೆ ಫೋನ್ ಮಾಡಿ ನೀನು ರಾತ್ರಿ ಅವಳನ್ನು ನನ್ನ ಹತ್ರನೇ ಬಿಟ್ಟು ಹೋಗಿದ್ದೆ, ಬೆಳಗ್ಗೆ ಎಬ್ಸಿ ಕಳಿಸ್ದೆ ಅಂತ ಹೇಳ್ತೀನಿ. ಲೋ ಪಾಪಿ, ನನ್ನ ಮಗನೇ ಹುಳ ಬಂದು ಸಾಯ್ತೆ ಕಣ. ಪಾಪಾತ್ಮರು ಯಾವಾಗಲೂ ಹುಳ ಬಂದೇ ಸಾಯೋದು ಕಣ. ಬೇಗ ಕರ್ಕೊಂಬಾಳ. ಅವ್ನು ನಿದ್ದೆ ಮಾಡ್ತಿದ್ದಾಗೆ ನಂಗೆ ಮೆಸೇಜ್ ಮಾಡು.
ಅವನ ಫೋನು, ಪರ್ಸ್ನಲ್ ಲ್ಯಾಪ್ಟಾಪು ಯಾವುದೋ ಒಂದು ಸಿಗುತ್ತೆ, ಅದರಲ್ಲಿ ಜಸ್ಸಿಗೆ ರಿಲೇಟ್ ಆಗಿರೋ ಇನ್ಫಾರ್ಮೇಶನ್ ಪಕ್ಕಾ ಇರುತ್ತೆ. ಓಕೆನಾ? ಹೇ ಕಲಾ, ಜಸ್ಟ್ 15 minutes, ಹಾ, ಅಕೌಂಟ್ಸ್ ಮಾಡ್ತಾ ಇದ್ದೀನಿ ಬಾ. ಖಾಲಿ ಕುತ್ಕೊಂಡು ಏನ್ ಮಾಡ್ತೀಯ? ಆ ಕುಕ್ಕರಲ್ಲಿ ರೈಸ್ ಇಟ್ಬಿಟ್ಟು ಸಾಂಬಾರ್ ಮಾಡು, ತಿಂತ ಮಾತಾಡೋಣ. ನನಗೆ ಬರಲ್ಲ, ನಾನು ಮಾಡಲ್ಲ. ಬರಲ್ಲ ಅಂದ್ರೆ ಆಗಲ್ಲ, ಕಲ್ತ್ಕೋಬೇಕು, ಮಾಡಬೇಕು. ಹೇ ಕಲಾ, ನನಗೊಂದು ಐಡಿಯಾ ಬಂತು. ನಾನು ತಿನ್ನಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಿರ್ತೀನಿ, ನೀನು ನನಗೆ ಬಲ್ವಂತ ಮಾಡಿ ತಿನ್ನಿಸ್ಬೇಕು. ಮುಗಿತು ಕಣ ನಿನ್ ಕತೆ. ಸುಬ್ರಾಜು ಯಾವಾಗ ಬರ್ತಾಳೆ? ವೆಜ್ಜು ನಾನ್ ವೆಜ್ ದಿನ ಅಡುಗೆ ಯಾಕಿರುತ್ತೆ? ಬೇಗ ಬೇಗ ನಿದ್ರೆ ಬರ್ತಾ ಇದೆ. ಇವಾಗ ಆಲ್ರೆಡಿ ಫಾರ್ಮರ್ಸ್ ಹತ್ರ ಮಾತಾಡಿದ್ದೀನಿ ಸರ್, ನೀವು ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು. ಟೈಮ್ 6 ಆಗೋಯ್ತಾ? ಹೌದು ಸರ್. ಯಾಕೆ ಸುಬ್ರಾಜು ಟೈಮ್ ನೋಡ್ಕೊಳ್ಳಿಲ್ವಾ? ಅಮ್ಮ ಅಮ್ಮ, ಒಂದ್ಸಲ ನನ್ ಮೇಲೆ ಕಾಲ್ ಹಾಕು. ಏನು ನಿದ್ದೆ ಬರ್ತಿಲ್ಲ, ಒಂದ್ಸಲ ನನ್ ಮೇಲೆ ಕಾಲ್ ಹಾಕು. ಕಾಲ್ ಹಾಕ್ಬೇಕಾ? ಸ್ವಲ್ಪನು ಮ್ಯಾಚ್ ಆಗ್ತಿಲ್ಲ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನನಗೊಂದ್ಸಲ ತೋರಿಸಿ ನಾನು. ಓಕೆ ಸರ್. ಲೈ, ನಾನು ಮೀಟಿಂಗಲ್ಲಿದ್ದೀನಿ, ನನಗೆ ನೆನಪಿದೆ, ಶಾರ್ಪ್ 7:30 ಕರ್ಕೊಂಡು ಬರ್ತೀನಿ. ಇಡು ಫೋನು. ಮಾವ, ನಾನು ಬೇಬಿ. ಬೇಬಿ ಹೇಳಮ್ಮ. ಅದೇ, ಅವ್ರೇನಾದರೂ ಕಾಲ್ ಮಾಡಿದ್ರಾ? ಅವರು ಅಂದ್ರೆ ಯಾರು? ಅದೇ, ರೆಡಿ ಆಗ್ಬೇಕಾ ಬೇಡ್ವಾ ಅಂತ. ಏನೇ ಅಷ್ಟೊಂದು ಅಭ್ಯಾಸ ಆಗಿದೆ ನಿಮಗೆ? ಅವ್ನು ಫೋನ್ ಮಾಡಿಲ್ಲ ಅಂದ್ರೆ ಖುಷಿ ಪಡ್ಬೇಕಾ ಹೊರತು? ಫೋನ್ ಮಾಡಿದ್ನ ಅಂತ ಕೇಳ್ತೀಯಲ್ಲ, ಗುದ್ದಾಕ್ಬಿಡ್ತೀನಿ ನಿಮ್ಗೆ. ಇಡೇ ಫೋನು. ಈಗ ತಾನೆ ಬ್ಯಾಂಕ್ ಮೇಲ್ ಬಂತು ಸರ್, ನಾವು ಕೊಟ್ಟಿದ್ದ ನೋಟಿಸ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಂದ ರಾಜೇಂದ್ರನಾಥ್ ಸ್ಟೇ ತಗೊಂಡಿದ್ದಾನೆ. ರಾಜೇಂದ್ರನಾಥ್ ನಾನು ಈಗ ಹೇಳು ನನ್ನ ಹೆಸರು. ದೇಶಕ್ಕೆ ಪೂರ್ತಿ ಕೇಳಿಸ್ಬೇಕು. ಓದಿದ್ಯೇನೋ ಸ್ಟೇ ಆರ್ಡರ್? ರಾಜೇಂದ್ರನಾಥ್ ವಿರುದ್ಧ ಯಾವುದೇ ಆಕ್ಷನ್ ತಗೋಬೇಡಿ, ಎಲ್ಲ ಪ್ರೊಸೀಡಿಂಗ್ಸ್ ಅಲ್ಲೇ ನಿಲ್ಸಿ ಅಂತ ಸುಪ್ರೀಂ ಕೋರ್ಟ್ 6 ತಿಂಗಳು ಸ್ಟೇ ಕೊಟ್ಟಿದೆ. ಅದರ ಅರ್ಥ ಏನು ಅಂದ್ರೆ, ರಾಜೇಂದ್ರನಾಥ್ ಅವರು ಎಷ್ಟೇ 1000 ಕೋಟಿ ಸಾಲ ತಗೊಂಡು ಬ್ಯಾಂಕ್ಗೆ ಕಟ್ಟದೆ ಹೋದ್ರು ಅವ್ರಿಗೆ ಇನ್ನೂ ಬೇಕು ಅಂದ್ರೆ ಕೊಡ್ಬೇಕು, ಹೊರತು ಅವ್ರ ಹತ್ರ ವಾಪಸ್ ಕೇಳಬಾರ್ದು, ಅವ್ರ ಹತ್ರ ಯಾರು ಏನು ಕಿತ್ಕೊಳಕ್ ಆಗಲ್ಲ ಅನ್ನೋದೇ ಇದರ ಸಾರಾಂಶ. ಏನ ಸಾಲ ಅಂದ್ರೆ ಹೆಣ್ಮಗಳಿದ್ದಾಗ, ನನ್ನ ದೃಷ್ಟಿಯಲ್ಲಿ ಸಾಲ ಅಂದ್ರೆ ಸೆಟ್ಅಪ್ ಇದ್ದಾಗೆ.
ಗೊತ್ತಲ್ವಾ ಸೆಟಪ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ, ಉಪಯೋಗಿಸ್ಕೋತೀವಿ, ಬಿಟ್ಬಿಡ್ತೀವಿ ಅಷ್ಟೇ. ನನ್ನ ಕರಿಯರ್ ಅಲ್ಲಿ ನಾನು ಸಂಪತ್ತಿರೋ ಒಂದೊಂದು ರೂಪಾಯಿ, ಮಾಡಿರೋ ಪ್ರತಿ ವ್ಯಾಪಾರ ಈ ತರ ಬ್ಯಾಂಕಿಂದ ಲೋನ್ ತಗೊಂಡು ಮೋಸ ಮಾಡಿರೋದ್ರಿಂದ ಕೊಡು. ಈ ತರ ಮೋಸ ಮಾಡಿರೋ ಲೋನ್ಗಳನ್ನ, ಅದರಿಂದ ಬರೋ ನಷ್ಟಗಳನ್ನ ಪ್ರಜೆಗಳಿಂದ ಹೇಗೆ ಕವರ್ ಮಾಡ್ಕೋಬೇಕು ಅಂತ ಬ್ಯಾಂಕ್ ಅವ್ರಿಗೂ ಗೊತ್ತು, ನನ್ನಂಥವ್ರನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಪ್ರಭುತ್ವದಲ್ಲಿರೋರ್ಗೂ ಗೊತ್ತು. ನಿನಗೆ ಯಾಕೋ ಮಧ್ಯದಲ್ಲಿದ್ದಲ್ಲ. ಬೈ ದಿ ವೇ, ಸ್ಟೇ ಆರ್ಡರ್ನ 6 ತಿಂಗಳಿಗೆ ಯಾಕೆ ತಗೊಂಡೆ ಗೊತ್ತಾ? ನೆಕ್ಸ್ಟ್ ಮಂತ್ ಪಾರ್ಲಿಮೆಂಟ್ ಸೆಷನ್ಸ್ ಇದೆ, ಆ ಸೆಷನ್ಸ್ ಅಲ್ಲಿ ದೇಶದ ಪೂರ್ತಿ ಈ ತರ 1,00,000 ಕೋಟಿ ಲೋನ್ಸ್ ನ ರದ್ದು ಮಾಡ್ತಿದ್ದಾರೆ. ಅದರಲ್ಲಿ 10,000 ನನ್ನದೇ. ಅಂದ್ರೆ ನೀ ನನ್ನ ಕೆಣಕಿದ್ರಿಂದ ದೇಶಕ್ಕೆ ಅರ್ಜೆಂಟ್ ಆಗಿ 1,00,000 ಕೋಟಿ ನಾಮ. ಡ್ಯಾಡಿ, ಅವ್ನು ಕೇಳ್ತಿರೋ 10,000 ಕ್ರೋರ್ಸ್ ನಾವು ಬ್ಯಾಂಕಿಂದ ತಗೊಂಡಿರೋ ಲೋನ್ ಅಂದ್ರೆ ನಾವು ಬ್ಯಾಂಕಿಗೆ ಕಟ್ಟಬೇಕಾಗಿತ್ತ? ಈ ಕಟ್ಟೋ ಅವಶ್ಯಕತೆ ಇಲ್ಲಮ್ಮ. ಏನಿದು ಬ್ಲಾಂಕ್ ಚೆಕ್ಸ್? 22. ನನ್ನ ಎವ್ರಿ ಬರ್ಡೇಗೆ ನನಗೆ ಬ್ಲಾಂಕ್ ಚೆಕ್ಸ್ ಕೊಡೋದು ನಮ್ಮ ಅಪ್ಪನಿಗೆ ಅಭ್ಯಾಸ. ನೀನು ಒಳ್ಳೆ ಕಾಸ್ಗೋಸ್ಕರನೇ ಫೈಟ್ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗಿದೆ. ಆದರೆ ನೀನು ಇಲ್ಲಿರೋದು ಸೇಫ್ ಅಲ್ಲ. ನೀನು ಅಂದ್ಕೊಂಡಿರೋಷ್ಟು ಈಸಿ ಕೈ ಅಲ್ಲ ನಮ್ಮ ಡ್ಯಾಡಿ, ತುಂಬ ಡೇಂಜರ್. ಈ ಚೆಕ್ಸಿಂದ ನೀನು ಅಂದ್ಕೊಂಡಿರೋದೇನನ್ನು ಸಾಲ್ವ್ ಮಾಡಿಕೊಂಡು ಇಲ್ಲಿಂದ ಹೊರಟೋಗು. ನಿಜ ಹೇಳು, ನಿಮ್ ಡ್ಯಾಡಿ ಫೋರ್ಜರಿನ ನೀನೇ ಹಾಕಿದ್ಯಾಲ್ವಾ? ನಿನ್ನಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಂದೇ ತಪ್ಪು. ಬದಲಾಗ್ತಾರೆ ಕಣಪ್ಪ, ಯಾವಾಗ್ಲೂ ಒಂದೇ ತರ ಇರ್ತಾರ ಹೇಗೆ ಮನುಷ್ಯರು ಅಂದ್ಮೇಲೆ? ಸ್ವಲ್ಪ ಟೈಮ್ ಕೊಡ್ಬೇಕು. ನೀನಿನ್ನು ಚಿಕ್ಕ ಹುಡುಗಿ, ನಿನಗೇನು ಗೊತ್ತಿಲ್ಲ. ನಾನು ನೋಡ್ಕೋತೀನಿ ಬಿಡು. ಹಲೋ ಸರ್, ಚಿಕ್ಕ ಹುಡುಗಿ ಏನು? 12 ಚೆಕ್ಗಳಲ್ಲ ಸರ್ ಇದು, 22. ನಿಮ್ಮ ಹತ್ರ ದೊಡ್ಡ ಹುಡುಗಿ ಅನ್ನಿಸ್ಕೋಬೇಕು ಅಂದ್ರೆ ಎಷ್ಟು ಚೆಕ್ ಗಳು ಕೊಡ್ಬೇಕು ನಾನು? ಒಂದ್ 50-80 ಸರಿ ಹೋಗುತ್ತಾ? ಹಾ, ಚಿಕ್ಕ ಹುಡುಗಿ ಅಂತ ಚಿಕ್ಕ ಹುಡುಗಿ. ಏ ಕಲಾವತಿ, ಕಾಲ್ ಹಾಕಿದ್ರೆ ಬಿದ್ದೋಗ್ತೀಯ ಅಂತ ಗೊತ್ತಿದ್ರೆ ಅಲ್ಲೇ ಹಾಕ್ತಿದ್ನಲ್ಲ. ಅಣ್ಣ, ಒಂದ್ 5 ಮಳ ಮಲ್ಗೆ ಹೋಗ್ಕೊಡಿ. ಮೇಡಮ್, ದುಡ್ಡು. ದುಡ್ಡ ಅವ್ರು ಕೊಡ್ತಾರೆ, ತಗೊಳ್ಳಿ. ಜಾಜಿ ತಂದು ಕೊಡ್ತೀನಿ ಸೋಮವಾರ, ಓಯ್ ಮಲ್ಗೆ ಹೂವು ಮಾಲೆ ಕಟ್ಟಿನ ಮಂಗಳವಾರ, ಅರೆ ಚೆಂಡು ಹೂವ ಚೆಂಡು ಚೆಂಡು ಬುಧವಾರ, ಅರೆ ಬುಟ್ಟಿ ತುಂಬಾ ಹೂವ ಕೊಡ್ತೀನಿ ಗುರುವಾರ. ಮಲ್ಗೆ ಹೂವ ಮಚ್ಚ ಇಲ್ಲಿ ಶುಕ್ರವಾರಕ್ಕೆ, ಏ ಘಮ ಘಮ ಸಂಪಿಗೆ ಹೂವು ಶನಿವಾರಕ್ಕೆ, ಏ ಭಾನುವಾರ ಇಲ್ಲೇ ಬಂದು ಆರು ತರ ಹೂವ ತಂದು ಆಡುತ್ತಿರು ನನ್ನ ಅಂದದೇ. ಮಹೇಶ, ಈ ಹೂವು ಅಂದ್ರೆ ರೆಡಿ ನಾನು ಎಂತ ಸಂತೋಷ. ಮಹೇಶ, ಈ ಹೂವು ಅಂದ್ರೆ ರೆಡಿ ನಾನು ಎಂತ ಸಂತೋಷ. ಓ ಬೆಂಗಳೂರು ಬಜಾರಿಗೆ ತಾರೋ ಗುಲಾಬಿಯನ್ನ, ಓಗೋ ಮಣಿಪುರ ಶಿಖರಕ್ಕೆ ತಾರೋ ಲಿಲ್ಲಿ ಹೂವನ್ನ,
ಮಹೇಶ ಈ ಹೂ ಅಂದ್ರೆ ರೆಡಿ ನಾನು ಎಂತ ಸಂತೋಷ ಮಹೇಶ ಈ ಹೂ ಅಂದ್ರೆ ರೆಡಿ ನಾನು ಎಂತ ಸಂತೋಷ ನಗಬೇಡ ನೀ ಹಾಗೆ ಬಿಸಿ ಎದ್ದಂತೆ ಹುಚ್ಚೆತ್ತೋರಿನ ಹಿಂದೆ ಬಿದ್ದೋದಂತೆ ಜೊತೆಯಾದರೆ ಸಾಕಾಗಿದ್ದ ಚಳಿಗಾಲಕ್ಕೆ ಮತ್ತೇರಿ ಹೋದಂತೆ ತುಸುನಾಚಿಕೆ ಮಾತು ನಿಂತು ಆ ಮುತ್ತಲ್ಲೇ ಬಿದ್ದಂತೆ ದಿನ ಪೂರ್ತಿ ಹೀಗಾಗಿದೆ ಚಿನ್ನ ನೀರೇ ಈ ಹಾಡೊಳಗೆ ಹೊಕ್ಕಂತೆ ನಾಚಿಕೆ ಇನ್ನೇ ತಕ್ಕೆ ಏ ನಾಚಿಕೆಯ ಓಡಿ ತುನಿ ಬರೋ ಸುಮ್ಮನೆ ಏ ಮುಗಿನಂತ ಪ್ರೀತಿ ಇಟ್ಟು ನಿಂಗೆ ಕಾದನು ಏ ಕಾಯಿ ಸೋದು ಏಕೆ ಹೇಳು ಸಿಹಿ ಸಿಹಿ ಇನ್ನು ಬಾಳು ಮಿಲ್ಕು ಗ್ಲಾಸು ಸಲ ಹೇಳಲು ಮಹೇಶ ಈ ಹೂ ಅಂದ್ರೆ ರೆಡಿ ನಾನು ಎಂತ ಸಂತೋಷ ಮಹೇಶ ಈ ಹೂ ಅಂದ್ರೆ ರೆಡಿ ನಾನು ಎಂತ ಸಂತೋಷ ನಿಲ್ಸಪ್ಪ ಇದೇ ಮನೆ ಬಾ ನಿಧಾನ ಕೇಳಿ ಇದೇನ್ರಿ ಎರಡು ಬೀಗ ಹಾಕಿದ್ದೀರಾ ಸಾರೆಲ್ಲ ಹಾಕಿದ್ದು ನಾವು ರಿಕವರಿ ಏಜೆಂಟ್ ಸರ್ ನೀವು ಲೋನ್ ತಗೊಂಡಿರೋ ಬ್ಯಾಂಕಿಂದ ಬಂದಿದ್ದೀವಿ ನಿಮ್ಗೆ ಎರಡು ತಿಂಗಳಿಂದ ಬ್ಯಾಂಕಿಗೆ ಬಂದು EMI ಕಟ್ಟಕ್ಕೆ ಟೈಮ್ ಇಲ್ವಲ್ಲ ಅದಕ್ಕೆ ನಾವೇ ಬಂದಿದ್ದೀವಿ ಅಯ್ಯಯ್ಯೋ ಹಾಗೆ ಹೇಳ್ಬಿಡಪ್ಪ ಎರಡು ತಿಂಗಳಿಂದ ನನ್ನ ಹೆಂಡತಿ ಆರೋಗ್ಯ ಸರಿ ಇಲ್ಲ ಟೆಸ್ಟಿಗೆ ಔಷಧಿಗೆನೆ ದುಡ್ಡು ಸಾಕಾಗ್ತಿಲ್ಲ ಬರೋ ತಿಂಗಳು ಸಾಲನಾದರೂ ಮಾಡಿ ನಿಮ್ ದುಡ್ಡನ್ನು ಕಟ್ಬಿಡ್ತೀನಪ್ಪ ಇವಾಗ ಈ ಮುದುಕಿಗೆ ರಿಪೇರಿ ಮಾಡಿಸಿ ಏನು ಉಪಯೋಗ ಯಾರೋ ನೀನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಿನ್ನ ಹೆಂಡತಿಗೆ ಬಾಯ್ ಫ್ರೆಂಡ್ ಕಣೋ ಲೇ ನಾನು ಆದ್ಮೇಲೆ ಸುರೇಶ್ ಅಂತ ಒಬ್ಬ ಟ್ರೈ ಮಾಡಿದ್ದ ಅವನಿಗೆ ಬಿದ್ಲೋ ಇಲ್ವೋ ಅಥವಾ ಡೈರೆಕ್ಟ್ ಆಗಿ ನೀನೇನ ಏನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ಯ ಮತ್ತೆ ಅವ್ರ ಹೆಂಡತಿ ಬಗ್ಗೆ ನಿನಗೆ ಹಾಕೋ ಲೆಕ್ಕ ಚುಪ್ತ ಮಾಡ್ಕೊಂಡು ಡೇ ನೈಟ್ ಕಷ್ಟಪಟ್ಟು ಡ್ಯೂಟಿ ಮಾಡ್ಕೊಂಡು ಲೋನ್ ಕಟ್ತಾ ಇದ್ರೆ ಇವ್ರಿಗೆ ಬೆದರಿಕೆ ಹಾಕ್ತೀರಾ ಕೋಟಿ ಕೋಟಿ ದುಡ್ಡನ್ನ ಕೊಳ್ಳೆ ಹೊಡಿತಿರೋರ್ಗೆ ಇಮೇಲ್ಗಳು ರಿಕ್ವೆಸ್ಟ್ಗಳು ಸರ್ ಒಂದೆರಡು ತಿಂಗಳು EMI ಪೆಂಡಿಂಗ್ ಅಂದ್ರು ಅದ ಹೇಗೆ ಕೇಳ್ತೇ ಕೇಳೋ ಏಯ್ ಯಾವಾಗ ಕಟ್ತೀಯ EMI ಸರ್ ನೀವು ಎರಡು ತಿಂಗಳಿಂದ EMI ಕಟ್ಟಿಲ್ಲ ಈ ವಾರದಲ್ಲಿ ಒಂದ್ಸಲ ಬ್ಯಾಂಕಿಗೆ ಬಂದರೂ ಓಕೆ ಇಲ್ಲ ನಿಮ್ಗೆ ಯಾವಾಗುತ್ತೋ ಅವಾಗಲೇ ನಾವು ಬಂದು ಕಟ್ಟಿಸ್ಕೊತೀವಿ ಹೋಗೋ ಏನು ಸರ್ ಇದು ಲೋನ್ ಪೂರ್ತಿ ನಾನೇ ಕಟ್ತೀನಿ ಅಂದರೆ ಒಪ್ಕೋತಿಲ್ಲ ಈಗ ಇದೆಲ್ಲ ಬೇಕಾ ಮನೆ ಮುಂದೆ ಇದೇ ಕಣ ಇದೇ ಅವ್ರ ಮನೆ ಇಲ್ಲೇ ಇಲ್ಲೇ ನಿಲ್ಸು ಯಾರ ನೀನು ಬಾರೋ ಆಚೆಗೆ ನಮ್ಮ ರಿಕವರಿ ಸರ್ ಒಂದು ಕೆಲಸ ಹೇಳ್ತೀನಿ ಮಾಡ್ತೀರಾ ಮಗ ಅವನೇ ಕಣ ಏನಮ್ಮ ಕೈ ತುಂಬ ಆಡಿಸ್ತಾ ಇದೆಯಂತೆ ಹಾಗಾದ್ರೆ ನಾವು ತುಂಬ ಆಡಿಸ್ತೇವೆ ಮರ್ಯಾದೆಗೆ EMI ಕಟ್ಟಿ ನಮ್ಮ ಅವನಿಗೆ ಸಾರಿ ಹೇಳು ಮೇಸ್ಟ್ರೇ ಕಟ್ಬಿಡಿ ಕತ್ತಿ ನೋಡಿ ಎದ್ರೋಗ್ಬಿಟ್ಟವ್ ನೀವು ಅಷ್ಟಕ್ಕೂ ರಿಕವರಿ ಏಜೆಂಟ್ ಅಂದ್ರೆ ಏನು ಅನ್ಕೊಂಡಿದ್ಯಾ ಸಮುದ್ರದಲ್ಲಿದ್ರು ಆಕಾಶದ ಮೇಲಿದ್ರು ಭೂಮಿ ಒಳಗಿದ್ರು ಎಲ್ಲೇ ಬಚ್ಚಿಟ್ಕೊಂಡಿದ್ರು ಎಳ್ಕೊಂಬಂದು ಲೋನ್ ಕಟ್ಸೋ ಕೆಪಾಸಿಟಿ ಇರೋರೆ ಕಣೋ ರಿಕವರಿ ಏಜೆಂಟ್ ಅಂತ ರಿಕವರಿ ಏಜೆಂಟ್ ಮೇಲೆ ಕೈ ಮಾಡ್ಬಿಡ್ತೀಯ ನೀನು ಈ ಮನೆ ಒಳಗೆ ಬ್ಯಾಂಕ್ ಅವ್ರಿಗೆ ಮತ್ತೆ ರಿಕವರಿ ಏಜೆಂಟ್ಗಳಿಗೆ ಪ್ರವೇಶ ಇಲ್ವಾ ಏಯ್ ಏನೋ ಬೋರ್ಡಿಗೆ ಅರ್ಥ ಏನೋ ಹಾ ಏಯ್ ಆ ಬೋರ್ಡಿಗೆ ಅರ್ಥ ಏನೇನು ತಮಾಷೆ ಮಾಡ್ತಾ ಇದೀಯಾ ಏಯ್ ಬೋರ್ಡ್ ತೆಗಿ ನನಗೆ ಹುಚ್ಚು ಹಿಡಿಯೋದ್ರೊಳಗೆ ಆ ಬೋರ್ಡ್ ತೆಗಿ ಸತ್ಯ ಕಣ ನೀನು ಏನದು ಒಳಗೇನೋ ಓದಂಗಿದೆಯಲ್ಲ ನಿಮ್ ಕೈಲಿದ್ದ ಗ್ಲಾಸ್ ಎಲ್ಲೋಯ್ತು
ಅದೇನ್ ಸರ್ ಗ್ಲಾಸ್ನ ಒಳ ಕಳಿಸ್ಬಿಡಲ್ಲ ಸರ್, ಇದು ಆಚೆ ಹೆಂಗ್ ಬರುತ್ತೆ ಸರ್? ರಿಕವರಿ ಏಜೆಂಟ್ ಅಲ್ವೇನು, ರಿಕವರಿ ಮಾಡ್ಕೋ. ಆದ್ರೂ ಗ್ಲಾಸ್ ಕಳ್ಸದೇನ್ ಸರ್? ಅಡಿಯದ್ ಬಿಟ್ಟು ಏನೋ ಅವನ ಜೊತೆ ಮಾತು. ನಾವು ಫ್ಲೋ ಅಲ್ಲಿ ಹೇಳಿರೋದೆಲ್ಲ ಸಾರು ಸೀರಿಯಸ್ ಆಗಿ ತಗೊಂಡಿದಾರೆ ಅನ್ಸುತ್ತೆ. ಆದ್ರೆ ಏನಂತೆ ಗ್ಲಾಸ್? ಆದ್ರೆ ಏನಂತೆ ಬಾರ್ಗೂ ಬಿಯರ್ಗೂ ಬರ್ದಿರೋ ಕರೋನ ಸ್ಕೂಲಿಗೆ ಬರುತ್ತಂತೆ. ರಚಿನ ಬರಮ್ಮ. ಏಯ್, ನಿನಗೆ ಗೊತ್ತು ತಾನೆ ಅವ್ನ ಕೈಯಲ್ಲಿ ಗಟ್ಟಿಯಾಗಿ ಬೀಳುತ್ತೆ ಅಂತ? ಗೊತ್ತಿದ್ದು ಗೊತ್ತಿದ್ದು ಕರ್ಕೊಂಬಂದಿರ್ತಾನೆ. ಟೈಮಿಗೆ ಕರೆಕ್ಟಾಗಿ ಟೀ ಕುಡಿತಿದ್ದೆ ಸರಿ ಹೋಯ್ತು. ಅದೇ ಏನಾದ್ರೂ ಎಳ್ನೀರ್ ಗಿಳ್ನೀರ್ ಕುಡಿತಿದ್ರೆ. ಇಲ್ಲಿ ಕೇಳಪ್ಪ ರಾಜ, ನಿನಗೋಸ್ಕರನೇ ಎಲ್ಲರೂ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನಿನ್ ಪಾಡ್ ನೀನು ಹೋಗ್ಬಿಟ್ರೆ ಮಧ್ಯಾಹ್ನ ಕಾಲೋನಿಯಲ್ಲಿ ಯಾವುದೋ ಗಲಾಟೆ ಆಯ್ತಂತೆ. ಈ ಕಾಲೋನಿಯಲ್ಲಿ ಯಾವುದೇ ಒಂದು ಚಿಕ್ಕ ರೂಲ್ ಮಾಡ್ಬೇಕು ಅಂದ್ರೂ ಅದಕ್ಕೊಂದು ಪ್ರೊಸೀಜರ್ ಇದೆ. ಅದಕ್ಕೊಬ್ಬ ಪ್ರೆಸಿಡೆಂಟ್ ಇದ್ದಾನೆ, ನೀನ್ ಅವನಯ್ಯ. ಇಷ್ಟ ಬಂದಂಗೆ ಬೋರ್ಡ್ ಗಳನ್ನ ತಗ್ಲಿ ಹಾಕೋದಕ್ಕೆ. ರಿಕವರಿ ಏಜೆಂಟ್ಗಳು ಬಂದು ಮೇಸ್ಟ್ರು ಮನೆ ಮುಂದೆ ಗಲಾಟೆ ಮಾಡ್ತಿದ್ರು. ಆ ಮಾಡಿದ್ರೆ ಹೊಡೆದು ಬಿಡ್ತೀಯಾ? ಇಎಂಐ ಕಟ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಬ್ಯಾಂಕ್ ಅವರು? ಮನೆ ಹತ್ರ ಬರಲ್ವಾ? ನಿನ್ ಇಷ್ಟ ಬಂದಂಗೆ ಆಡೋದಕ್ಕೆ ಇದು ಮಾರ್ಕೆಟ್ ಅಲ್ಲ, ಅಫಿಷಿಯಲ್ಸ್ ಇರೋ ಕಾಲೋನಿ. ಮೈಂಡ್ ಇಟ್. ಅಫಿಷಿಯಲ್ಸ್? ಅಫಿಷಿಯಲ್ಸ್ ಅಂದ್ರೆ ಯಾರು ಸರ್? ಅಫಿಷಿಯಲ್ಸ್ ಅಂದ್ರೆ ಯಾರು ಅಂದ್ರೆ? ಓಹೋ, ಆಫೀಸರ್ಗಳಾಗಿ ರಿಟೈರ್ ಆದವರ. ನಿಮಗಿಲ್ವಾ ಸರ್ ಇಎಂಐಗಳು? ಯಾಕಿಲ್ಲ? ಇದೆ, ಬಟ್ ಟೈಮ್ ಟು ಟೈಮ್ ಕಟ್ಬಿಡ್ತೀನಿ. ಎಷ್ಟು ಕಟ್ತೀರಾ ಸರ್ ಮಂತ್ಲಿ? 38,000. ಹಾಂ ಹಾಂ ಹಾಂ. ಲಾಸ್ಟ್ ಇಯರ್ ಎಷ್ಟು ಕಟ್ಟಿದ್ರಿ ಸರ್? ಲಾಸ್ಟ್ ಇಯರು 37,950 ರೂಪಾಯಿ. ಮತ್ತೆ ವರ್ಷಕ್ಕೆ 50 ರೂಪಾಯಿ ಯಾಕೆ ಜಾಸ್ತಿ ಮಾಡಿದ್ರಿ ಸರ್? ಓಹೋ, ಅಫಿಷಿಯಲ್ಸ್ ಅಲ್ವಾ? 50-100 ಜಾಸ್ತಿ ಆದರೆ ನಿಮಗೆ ದೊಡ್ಡ ವಿಷಯ ಅಲ್ವೇ ಅಲ್ಲ. ಇಡೀ ದೇಶ ನಿಮ್ಮ ಹಾಗೆ ಅಫಿಷಿಯಲ್ಸೇ ಸರ್. ಇಎಂಐಗಳು 20-30 ಜಾಸ್ತಿ ಆದರೂ ಕ್ರೆಡಿಟ್ ಕಾರ್ಡ್ ಚಾರ್ಜಸ್ ಅಂತ, ಎಟಿಎಂ ಚಾರ್ಜಸ್ ಅಂತ, ಲೇಟ್ ಫೀಸ್ ಚಾರ್ಜಸ್ ಅಂತ ಎಷ್ಟೇ ಕಿತ್ಕೊಂಡ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದೆಲ್ಲ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾ ಸರ್? ಪಾಪ ತುಂಬ ಬಡವರು. ನಮ್ಮ MP ಇದಾರಲ್ಲ, ಶ್ರೀ ರಾಜೇಂದ್ರನಾಥ್, ಅಂಥ ದೊಡ್ಡ ಮನುಷ್ಯರು ಬ್ಯಾಂಕ್ಗಳಿಂದ 3,000 ಕೋಟಿ, 5,000 ಕೋಟಿ, 10,000 ಕೋಟಿ ಅಂತ ದುಡ್ಡು ತಗೊಂಡು ಯಾಮಾರಿಸ್ತಾ ಇದ್ರೆ ಆ ಲಾಸ್ ಅನ್ನ ಕವರ್ ಮಾಡೋದಕ್ಕೆ ಕೆಲ್ಸಕ್ಕೆ ಬರುತ್ತೆ ಸರ್ ಬ್ಯಾಂಕ್ಗಳಿಗೆ. ಆದ್ರೂ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್. ಯಾಕೆ ಅಂದ್ರೆ ನಾವು ಅಫಿಷಿಯಲ್ಸ್. ಏನ್ ಹೇಳ್ತಿದ್ಯಾ? ಆ ದುಡ್ಡನ್ನ ಪಬ್ಲಿಕ್ ಹತ್ರ ಕಟ್ಟಿಸ್ತಿದಾರ? ಮತ್ ಯಾರು ಕಟ್ತಿದ್ದಾರೆ ಸರ್? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 2019-20 10,000 ಕೋಟಿ ಲಾಸ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 24,000 ಕೋಟಿ ಲಾಸ್. ಬ್ಯಾಂಕ್ ಆಫ್ ಬರೋಡಾ 9,000 ಕೋಟಿ ಲಾಸ್. ಇಷ್ಟು ಲಾಸ್ ಅಲ್ಲೂ ಕೂಡ ಈ ದೇಶದಲ್ಲಿ ಎಲ್ಲ ಬ್ಯಾಂಕ್ಗಳು ಹೇಗೆ ಮೇಂಟೈನ್ ಆಗ್ತಿದೆ ಸರ್? ಬ್ಯಾಂಕ್ ಚೇರ್ಮನ್ ಏನಾದರೂ ಅವ್ರ ಆಸ್ತಿ ಮಾರಿ ಕಟ್ತಾ ಇದಾರ? ಇಲ್ಲ ನಮ್ಮ ಗೌರ್ಮೆಂಟ್ ಏನಾದರೂ ಬಜೆಟಲ್ಲಿ ಕಟ್ತಾ ಇದಾರ? ನಾವೇ ಸರ್, ನಮ್ಮಂಥ ಅಫಿಷಿಯಲ್ಸೇ ತಿಂಗಳಾದ್ರೆ ಹೆದರ್ಕೊಂಡು ಸತ್ತು ಇದ್ರು ಇಲ್ದೆ ಇದ್ರು ತಿಂದ್ರು ತಿಂದೆ ಇದ್ರು ಮನೇಲಿರೋ ಬಂಗಾರನೆಲ್ಲ ಅಡಕ್ಕಿಟ್ಟು ನಮ್ಮ ಲೋನ್ಗಳ ಜೊತೆ ಯಾಮಾರಿಸಿದವ್ರ ಲೋನು ಕೂಡ ಕಟ್ತಾ ಇದೀವಿ ಸರ್. ಆದ್ರೂ ಕೂಡ ನಾವೇನು ಮಾತಾಡಲ್ಲ ಸರ್, ಅಫಿಷಿಯಲ್ಸ್. ನಾವು ಜಸ್ಟ್ ಅಫಿಷಿಯಲ್ಸ್. 50 ವರ್ಷ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟ ಮಿಡಲ್ ಕ್ಲಾಸ್ ಮೇಸ್ಟ್ರು ಸರ್ ಇವರು. ರಿಟೈರ್ ಆದ್ರೂ ಕೂಡ ಇಎಂಐ ಕಟ್ಟೋದಕ್ಕೆ ನೈಟ್ ಡ್ಯೂಟಿ ಮಾಡ್ತಿದ್ದಾರೆ. ಅಂಥ ಮನುಷ್ಯ ಅಯ್ಯ ನನ್ನ ಹೆಂಡತಿಗೆ ಹುಷಾರಿಲ್ಲ, ಒಂದೆರಡು ತಿಂಗಳಾದ್ಮೇಲೆ ಇಎಂಐ ಕಟ್ತೀನಿ ಅಂದ್ರೆ ಒಪ್ಪಲ್ಲ.
ಅದೇ ರಾಜೇಂದ್ರನ ತಂತವರು 10,000 crore 25,000 crore ಯಾಮಾರಿಸಿದ್ರು ಒಪ್ಕೋತಾರೆ. ಯಾಕೆ ಅಂದ್ರೆ ಅವ್ರದ್ದು ತುಂಬಾ ದೊಡ್ಡ. ನಾನು ನಿಮ್ ಥರ ಅಫಿಷಿಯಲ್ ಅಲ್ಲ ಸರ್, ದೊಡ್ಡ ಬೇವರ್ಸಿ ನಾನು. ಆ ನನ್ನ ಮಗನ ಕುತ್ತಿಗೆ ಹಿಡಿದು ಕಟ್ಟಿಸ್ತೀನಿ ಸರ್, ಎಲ್ಲಾನು ಕಟ್ಟಿಸ್ತೀನಿ. ಅಲ್ಲಿವರೆಗೂ ನಮ್ಮ ಮೇಸ್ಟ್ರು EMI ಕಟ್ಟಲ್ಲ, ಆ ಬೋರ್ಡು ಕೂಡ ಅಲ್ಲಿಂದ ಜರುಗೋದಿಲ್ಲ. ಸರಾಸರ ಆಗುತ್ತಿದೆ ಸರ್ಕಾರದ ಹರಾಜು, ದಿಢೀರನೆ ಜೋರಾಗಿದೆ ಅನ್ಯಾಯದ ಕೂಗು. ಸರಾಸರ ಆಗುತ್ತಿದೆ ಸರ್ಕಾರದ ಹರಾಜು, ಮಂಗಳೂರು ನಗರದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಬ್ಯಾಂಕ್ ಹಾಗೂ ಎಟಿಎಂಗಳ ಹತ್ರ ಕ್ಯೂ ಎಂದು ಜನ ತಮ್ಮ ಎಲ್ಲ ಅಕೌಂಟ್ಗಳಿಂದ ದುಡ್ಡು ವಿತ್ಡ್ರಾ ಮಾಡ್ಕೊಳ್ತಿದ್ದಾರೆ. ಯಾರನ್ನೇ ಕೇಳಿದ್ರು ರಾಜೇಂದ್ರನಾಥ್ ಅವರು ಬ್ಯಾಂಕ್ಗೆ ಕಟ್ಟಬೇಕಾದ 10,000 crore ನಾವು EMI ಕಟ್ಟಲ್ಲ ಹೇಳ್ತಿದ್ದಾರೆ. ಸರ್ಕಾರದ ಹರಾಜು, ಸರ್ಕಾರದ ಹರಾಜು, ಸರ್ಕಾರದ ಹರಾಜು ಮಾಡೋಣ ನಾವೀಗ. ಸರ್ಕಾರದ ಹರಾಜು ಹೊಸಕ್ಕೆ ಕಟ್ಟು ಬೀಸು. ಏನಾಯ್ತು ಬೋರ್ಡ್ಗಳು ಬಾವಾ, ಇಡೀ ಊರ್ಗೆಲ್ಲ ಕಟ್ಟಿದ್ದಾರೆ. ಇದನ್ನ ಕಟ್ಟಿದ್ರೆ ಬ್ಯಾಂಕ್ ಲೋನು ಅದು ಇದು ಏನು ಕಟ್ಟೋ ಅಂತ ಅವಶ್ಯಕತೆ ಇಲ್ವಂತೆ. ಅದಕ್ಕೆ ನಾವು ಕಟ್ಬಿಡೋಣ, ಆಫೀಸ್ಗೆ ಫ್ಯಾಕ್ಟ್ರಿಗೆ ಎಲ್ಲದಕ್ಕೂ ಕಟ್ಬಿಡೋಣ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸ್ಥಾಪಿಸಲ್ಪಟ್ಟಿರುವ ಬ್ಯಾಂಕ್ಗಳಿಗೆ ಎಲ್ಲರೂ ಸಮಾನ ಎಂದು ಪ್ರೂವ್ ಆಗುವವರೆಗೂ ಮಂಗಳೂರಿನಲ್ಲಿ ಯಾರು ಲೋನ್ ಕಟ್ಟೋದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸಂಜನಾ ರಿಪೋರ್ಟಿಂಗ್ ಫ್ರಮ್ ಮಂಗಳೂರು. ಏನ್ ನಡೀತಾ ಇದೆ ಮಂಗಳೂರಲ್ಲಿ ಸರ್? ಮಂಗಳೂರು ಜನ ಎಲ್ಲ ಬ್ಯಾಂಕ್ಸ್ ನ ಬಾಯ್ಕಾಟ್ ಮಾಡಿದ್ದಾರೆ. ಈ ತಿಂಗಳು ಮಂಗಳೂರಿಂದ ಬರಬೇಕಾಗಿರೋ EMIs ಅಪ್ರಾಕ್ಸಿಮೇಟ್ಲಿ 23,000 crore ನಿಂತೋಗಿದೆ. ರಾಜೇಂದ್ರನಾಥ್ ಅವರು ಬ್ಯಾಂಕ್ ಕಟ್ಟಬೇಕಾಗಿರೋ 10,000 crore ಕ್ಲಿಯರ್ ಮಾಡೋವರೆಗೂ ಯಾರು EMI ಕಟ್ಟಲ್ಲ ಅಂತಿದ್ದಾರೆ. ಈ ಅಜಿಟೇಷನ್ ದೇಶದಲ್ಲಿ ಬೇರೆ ಕಡೆನೂ ಸ್ಪ್ರೆಡ್ ಆಗಿ ಜನರು ನಡೀತಿರೋ ಫೈನಾನ್ಷಿಯಲ್ ಕ್ರೈಮ್ಸ್ ಮೇಲೆ ಡೈರೆಕ್ಟ್ ಆಗಿ ರಿಯಾಕ್ಟ್ ಆಗೋಕೆ ಶುರು ಮಾಡಿದ್ರೆ ಇಟ್ ವಿಲ್ ಬಿಕಮ್ ಎ ಬಿಗ್ ಟ್ರಬಲ್ ಟು ಇಂಡಿಯಾ ಸರ್. ಇಟ್ ಮೇ ಲೀಡ್ ಟು ಫೈನಾನ್ಷಿಯಲ್ ಎಮರ್ಜೆನ್ಸಿ ಟು. ಹಲೋ ಸರ್. ಹಲೋ ರಾಜೇಂದ್ರ. ಇಂಥ ವಿಷಯಗಳನ್ನ ಪಾರ್ಟಿಲಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿನ್ನಿಂದಾಗಿ ಪಾರ್ಟಿ ಹೆಸರು ಹಾಳಾಗ್ತಾ ಇದೆ. ಮಂಗಳೂರಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸ್ ಆಸ್ ಇಟ್ ಇಸ್ ನಡಿಬೇಕು, ಅದರ್ವೈಸ್ ನೀನು ಈಗಲೇ 10,000 crore ಕಟ್ಟಬೇಕು. ಇಶ್ಯೂ ರಿಸಾಲ್ವ್ ಆಗಲಿಲ್ಲ ಅಂದ್ರೆ ಯು ವಿಲ್ ಬಿ ಥ್ರೋನ್ ಔಟ್ ಆಫ್ ದಿ ಪಾರ್ಟಿ ಅಂಡ್ ಯು ವಿಲ್ ಹ್ಯಾವ್ ಟು ರಿಸೈನ್ ಫ್ರಮ್ ದಿ ರಾಜ್ಯಸಭಾ ಆಲ್ಸೋ. ಏನೋ ನಾನು ಹಾಕಿದ ಭಿಕ್ಷೆಯಿಂದ ಪ್ರಭುತ್ವನ ಫಾರ್ಮ್ ಮಾಡಿದ್ದೀರಾ ನೀವು? ಅಂತದ್ರಲ್ಲಿ ಈಗ ನೀವು ಹಾಕೋ ಭಿಕ್ಷೆಯಿಂದ ನಾನು ರಾಜ್ಯಸಭೆಯಲ್ಲಿ ಕೂತ್ಕೋಬೇಕಾ? ನನ್ನ ಎಕ್ಕಡ ರಾಜೇಂದ್ರ, ಯು ಆರ್ ಲೂಸಿಂಗ್ ಯುವರ್ ಕಂಟ್ರೋಲ್. ಏ ನಿಲ್ಸ, ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ನನಗೆ ಗೊತ್ತು. ಬೆಳಗಾಗೋ ಅಷ್ಟರಲ್ಲಿ ಮಂಗಳೂರಲ್ಲಿರೋ ಪ್ರತಿಯೊಬ್ಬನ ಮುಖಾಮುಖಿನೂ ತೊಳೆಯೋದಕ್ಕೆ ಬಿಡದೆ ಬ್ಯಾಂಕ್ ಮುಂದೆ ನಿಲ್ಲಿಸಿ EMI ಕಟ್ಟಿಸ್ದೆ ಹೋದ್ರೆ ನನ್ನ ಹೆಸರು ರಾಜೇಂದ್ರನಾಥೇ ಅಲ್ಲ. ಇಡೋ ಫೋನ್. ನಾಳೆ ಬೆಳಗ್ಗೆ ಅಷ್ಟರಲ್ಲಿ EMI ಕಟ್ಟಿ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗು. ಮೇಲೆ ಆಂಟಿ ಸೋಷಿಯಲ್ ಎಲಿಮೆಂಟ್ ಆಕ್ಟ್ ಬೇಸ್ ಮೇಲೆ ಕಂಪ್ಲೇಂಟ್ ರೇಸ್ ಆಗಿದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಟೀಮ್ ವೇಟ್ ಮಾಡ್ತಿದ್ದಾರೆ. ಚಿಕ್ಕ ಎನ್ಕ್ವೈರಿ ಇದೆ. ಎನ್ಕ್ವೈರಿ ಯಾಕೆ ಸರ್?
ಈ ಹುಡುಗ ಏನ್ ಮಾಡ್ದ ಅಂತ ಸರ್? ವಾರಂಟ್ ಇದೆಯಾ? ವಾರಂಟ್ ತಗೊಂಡ್ ಬರಕಿದೇನ್ ಪಿಕ್ ಪಾಕೆಟ್ ಮಿಸ್ಸಿಂಗ್ ಕೇಸ್ ಅನ್ಕೊಂಡ್ಯಾ? ಆಂಟಿ ಸೋಷಿಯಲ್ ಎಲಿಮೆಂಟ್ ಆಕ್ಟ್ ಅನ್ಕಂಡೀಷನಲ್ ಆಗಿ ಬರ್ತಾ ಇರ್ಬೇಕು. ರೂಲ್ಸ್ ಬಗ್ಗೆ ಮಾತಾಡ್ಬೇಡಿ. ತುಂಬಾ ದೊಡ್ಡ ಲೀಡರ್ ಆಗ್ಬಿಟ್ಟಿದ್ಯಾ ಕೊಡೋ ನೀನು ಮಂಗಳೂರಲ್ಲಿ? ಮನೆಗೊಬ್ರು ಕಿಡ್ನಾಪ್ ಆಗೋದನ್ನ ಎಲ್ಲಾದ್ರೂ ಕೇಳಿದ್ಯೇನೋ? ಅದು ನಡೀತಾ ಇದೆ ಕಣೋ ಮಂಗಳೂರಲ್ಲಿ. ಇವತ್ತು ನಿನ್ನ ಹತ್ರ ಮಾತಾಡ್ಬೇಕಾಗಿರೋ ವಿಷಯ ತುಂಬಾ ಇದೆ, ಬಾ. ಮೇಸ್ಟ್ರೆ, ಚಿಕ್ಕ ಎನ್ಕ್ವೈರಿ ಅಂತಿದ್ದಾರೆ, ನಾನು ಹೋಗಿ ಬರ್ತೀನಿ. ಅದಲ್ಲಪ್ಪ, ನನಗೆ ನೀವೇನು ಹೆದರ್ಕೋಬೇಡಿ ಮೇಸ್ಟ್ರೆ, ಬನ್ನಿ. ಅಮೆರಿಕಾದಲ್ಲಿ ಒಂದೆರಡು ಡಾಲರ್ಗೆ ಬಡ್ಡಿಗೆ ದುಡ್ಡು ಕೊಡೋ ನಿನಗೆ, ನಾನಿಲ್ಲಿ ಇಂಡಿಯಾದಲ್ಲಿ ಬ್ಯಾಂಕಿಗೆ ಮೋಸ ಮಾಡಿದ್ರೆ ನಿನಗೇನು, ಪ್ರಜೆಗಳ ದುಡ್ಡು ತಿಂದ್ರೆ ನಿನಗೇನು? ಏಯ್, ನಿನಗೆ ಲಾಸ್ಟಲ್ಲಿ ಒಂದು ಚಾನ್ಸ್ ಕೊಡ್ತಿದ್ದೀನಿ. ಎಲ್ಲದನ್ನು ಇಲ್ಲೇ ನಿಲ್ಲಿಸಿ ಕಾಮಾಗಿ ಅಮೆರಿಕಾಗೆ ಹೊರಟೋಗು. ಇಲ್ಲಿರೋರ ಹತ್ರ ಹೇಗೆ ಲೋನ್ ಕಟ್ಟಿಸ್ಬೇಕು ನನಗೆ ಗೊತ್ತು. ಅನವಶ್ಯಕವಾಗಿ ಅವ್ರನ್ನೆಲ್ಲ ನನ್ನ ಕೈಯಲ್ಲಿ ಸಾಯೋ ಹಾಗೆ ಮಾಡಬೇಡ. ಪ್ಯಾಂಟ್ ಎಲ್ಲ ಒದ್ದೆ ಆಗ್ತಿದೆ ಅಲ್ವಾ ಸರ್ ನಿಮ್ಗೆ? ಪೂರ್ತಿ ನೆಂದು ಹೋಗಿರ್ಬೇಕಲ್ವಾ? ಅಷ್ಟು ಜನರನ್ನ ನೀವು ಮಂಡರಲ್ಲಿ ಇಟ್ಕೊಂಡಿದ್ದೀರ, ಪಾಯಿಂಟ್ ಬ್ಲಾಂಕ್ ಅಲ್ಲಿ ನನ್ನ ನೀವು ಇಟ್ಟಿದ್ದೀರ, ಇನ್ನೂ ನನ್ನ ಜೊತೆ ಚೌಕಾಸಿ ಮಾಡ್ತಿದ್ದೀರಾ ಅಂದ್ರೆ ನನಗೆ ಅರ್ಥ ಆಗೋಯ್ತು ಸರ್, ಒದ್ದೆ ಆಗೋಗಿದೆ ನಿಮಗೆ. ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಭಯ ನಿಮ್ಮದಲ್ಲ, ನೀವು ಮಾಡಿರೋ ತಪ್ಪುಗಳದು. ನನಗೆ ಭಯನಾ? ನನಗೇನೋ ಭಯ? ಈಗ ನೀನಿಲ್ಲಿ ಸತ್ತು ಹೋಗ್ತೀಯ. ನಾಳೆಯಿಂದ ಮಂಗಳೂರಲ್ಲಿರೋ ಬ್ಯಾಂಕ್ಗಳೆಲ್ಲ ಇಎಂಐ ಕಟ್ಟೋರ ಜೊತೆ ಕಲಕಲ ಅಂತ ಇರೋ ಹಾಗೆ ನಾನು ಮಾಡ್ತೀನಿ. ಆಲ್ ದ ಬೆಸ್ಟ್. ಏನೋ? ಆಲ್ ದ ಬೆಸ್ಟ್ ಟು ಯುವರ್ ಎಂಟೈರ್ ಟೀಮ್. ಇವನ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ, ನೀವು ಬನ್ನಿ. ಏಯ್ ಬಂದ್ರೋ ಸರ್, ನಿಮಗೆ ಮಾತು ಕೊಟ್ಟಿದ್ದೀನಿ, ಹೆಣ್ಣು ಮಗಳಿಗೆ ನಿಮ್ಮನ್ನ ಒಬ್ಬ ಒಳ್ಳೆ ತಂದೆ ಆಗಿ ಮಾಡೇ ಇಲ್ಲಿಂದ ನಾನು ಹೋಗೋದು ಅಂತ. ಐ ವಿಲ್ ಮೇಕ್ ಯು ದ ಬೆಸ್ಟ್ ಫಾದರ್ ಇನ್ ದ ಕಂಟ್ರಿ ಸರ್. ಸತ್ಯನಾರಾಯಣ, ಇವನ್ ಬಾಡಿ ಎಲ್ಲಿದೆ ಅಂತ ಗೊತ್ತಾಗ್ಬಾರ್ದು ಸರ್. ನಾವು ನೋಡ್ಕೋತೀವಿ, ನೀವು ಬನ್ನಿ ಸರ್. ಹಲೋ ಹಲೋ ಸುಬ್ರಹ್ಮಣ್ಯ, ಬ್ಯಾಂಕ್ ಏನ್ ಸೀಲ್ ಹಾಕಿದೆಯಲ್ಲ? ನಮ್ ಬ್ಯಾಂಕಿಗೂ ಸೀಲ್ ಹಾಕಿದೆ ಸರ್. ಈ ಸೀಲ್ ಮೇಲೆ 1 ರೂಪಾಯಿ ಸ್ಟ್ಯಾಂಪ್ ಕೂಡ ಹಾಕಿದೆ. ಸಿಟಿಗೆ ಸಾರೆ ಬ್ಯಾಂಕ್ ಬಂದ್ ಹೈ, ತಾಲೆ ಲಗೆ ಹೈ ಸಭಿ ಬ್ಯಾಂಕ್ ಮೇ, ಔರ್ ಹರ್ ತಾಲೆ ಪೆ 1 ರೂಪಾಯಿ ಕಾ ಸ್ಟ್ಯಾಂಪ್ ಲಗಾ ಹುವಾ ಹೈ, ಕ್ಯಾ ಕರೂ ಮೇ? ಏಯ್, ಮೊದ್ಲು ಯಾವ್ದೋ ಒಂದು ಬ್ಯಾಂಕ್ ಬೀಗ ಹೊಡೆದಾಕ್ರು, 11 ಗಂಟೆಗೆಲ್ಲ ಮಂಗಳೂರಲ್ಲಿ ಫಸ್ಟ್ EMI ಡೆಪಾಸಿಟ್ ಆಗ್ಬೇಕು, ಅರ್ಥ ಆಯ್ತಾ?
ಅವರಿದ್ರೆ ಸಾಕಾಗೋದಿಲ್ಲ ಕಣೋ. ಕಟ್ಟಿಸ್ಕೊಳ್ಳೋರು ಇರ್ಲೇಬೇಕಲ್ಲ. ಪೂರ್ತಿಯಾಗಿ ಹಾಕಿದ್ರೇನೆ ಹಾಕದ ಹಾಗೆ ಕಣೋ. ಹಾಕಿದ್ದೀನಿ ಅಂದ ತಕ್ಷಣ ಹಾಕದ ಹಾಗಲ್ಲ. ಮನ್ಸೆ ಬರ್ತಿಲ್ಲ ನಿಮ್ಮನ್ನ ಸುಡೋದಕ್ಕೆ. ಅಂಥವರೆಲ್ಲ ಲೋನ್ ತಗೊಂಡು ಯಾಮಾರಿಸಿರೋದಕ್ಕೇನೆ ನಮ್ಮಂಥವರೆಲ್ಲ ಕಷ್ಟಪಡ್ತಾ ಇದ್ದೀವಿ. ನಮ್ಮ ತಂದೆ ತಾಯಿ ಲೋನ್ ತಗೊಂಡು ಕಷ್ಟಪಟ್ಟು ಓದ್ಸಿದ್ದಕ್ಕೇನೆ ಇವತ್ತು ನಾವು ಈ ಕೆಲಸ ಮಾಡ್ತಿರೋದು. ಹೇಗಾದರೂ ಮಾಡಿ ನೀವು ಅವನ ಕೈಲಿ ಲೋನ್ ಕಟ್ಟಿಸ್ಲೇಬೇಕು. ಈ ಗನ್ನಿಂದ ತುಂಬ ಜನನ ಸುಟ್ಟಿದ್ದೀನಿ, ಆದರೆ ಇವತ್ತು ಈ ಗನ್ನಿಂದ ಬರೋ ಬುಲೆಟ್ ಹೊಡೆಯೋದು ನಿಮ್ಮ ಗುಂಡಿಗೆಗಲ್ಲ ಸರ್. ಎಲ್ಲಂದ್ರೆ ಅಲ್ಲಿ ಫ್ಯಾನ್ಸ್ ಇರ್ತಾರಮ್ಮ, ನೋಡ್ಕೋಬೇಕು. ಅದರಲ್ಲೂ ಪ್ರಜೆಗಳು ಚೆನ್ನಾಗಿರ್ಬೇಕು, ಅವ್ರಿಗಿನ್ನೂ ಒಳ್ಳೇದಾಗಬೇಕು ಅಂತ ಅನ್ಕೊಳ್ಳೋರಿಗೆ ಇನ್ನೂ ಜಾಸ್ತಿ. ಅಚ್ಛಾ ಸರ್, ನೀವು ಹೋಗಿ ಆ ಕ್ಯಾಶ್ ಕೌಂಟರ್ ಕೂತ್ಕೊಳ್ಳಿ. ಲೇ, 11 ಗಂಟೆಗಲ್ಲ, ಕ್ಲೋಸಿಂಗ್ ಅವರ್ಸ್, ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಆ ರಿಸಿಪ್ಟ್ ಬುಕ್ಕಿಂದ ಒಂದು ರಿಸಿಪ್ಟ್ ಕಟ್ಟಾದರೂ ಕೂಡ ನನ್ನ ಕುತ್ತಿಗೆನೆ ಕಟ್ಟಾದ ಹಾಗೆ ಟ್ರೈ ಮಾಡ್ಕೊಳ್ರ. ವಯಾಗ್ರಾ ಹಾಕಿ ಶೋಭನಕ್ಕೋಸ್ಕರ ವೇಟ್ ಮಾಡ್ತಿರೋ ಮದುವೆ ಗಂಡಿನ ರೂಮಿಗೆ ಬಂದಾಗ ಬಂದಿದ್ದೀರ. ಬನ್ನಿ. ಎಲ್ಲರೂ ಹೊಡಿತವಣ್ಣ.
ಅವನೊಳಗ ಹೋಗಿ ಬಿಡ್ಬೇಡಿ, ಅವನು ಮುಗ್ಸಾಕ ಇವತ್ತ ಇಲ್ಲೇ ಸಾಯಿಸಿ ಇಲ್ಲ ಇವತ್ತು. ಯಾರು ಅವನು? ರಾಜೇಂದ್ರ ನಾನು ಗಾಡಿ ಆ ಕಡೆನೇ ಬರ್ತಾ ಇದ್ದೆ ಸರ್. ಸಿಟಿಯಿಂದ ತುಂಬಾ ದೂರ ಬಂದಿದ್ದೀವಿ. ಈಗ 10,000 crore ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಸರ್? ನಿಮ್ಮ ಆಸ್ತಿ ಹೊರಟೋಗುತ್ತಾ, ನಿಮ್ಮ ಬಂಗ್ಲೆ ಹೊರಟೋಗುತ್ತಾ, ನಿಮ್ಮ ಕಾರ್ಗಳು ಹೊರಟೋಗುತ್ತಾ? ಸರ್, ಒಬ್ಬ ಮೀನುಗಾರ ಮೀನು ಹಿಡಿಯೋದಕ್ಕೆ ಸಮುದ್ರಕ್ಕೆ ತಿಂಗಳಾನ್ಗಟ್ಲೆ ಹೋಗ್ತಾನೆ. ಅವನು ಬರ್ತಾನೋ ಇಲ್ವೋ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಬರ್ತಾ 30,000-40,000 ಬೆಲೆ ಬಾಳೋ ಮೀನ್ ತಂದ್ರೆ ಅವನ ಅದರಲ್ಲೂ 5,000 EMI ಕಟ್ಟಿದ್ರೆ ನೀವು ಎಮರ್ಸಿರೋ ದುಡ್ಡು ಸ್ವಲ್ಪ ಇರುತ್ತೆ. ಸ್ಕೂಲ್ ಟೀಚರು, ಬಸ್ ಕಂಡಕ್ಟರು, ವ್ಯಾಪಾರಸ್ಥರು, ಉದ್ಯೋಗ ಮಾಡೋರು, ರೈತರು, ಹೀಗೆ ಪ್ರತಿಯೊಬ್ಬ ಮಧ್ಯವರ್ತಿ ವ್ಯಕ್ತಿನೂ 1 rupee ಕೂಡ ಹಾಕಿ ಲೋನ್ ಕಟ್ಟಿದ್ರೆ ಅದರಲ್ಲಿ ನೀವು ಎಮರ್ಸಿರೋ ದುಡ್ಡು ಇರುತ್ತೆ ಸರ್. ಸರ್, ಈ ಸರ್ಕಾರ, ಕೋರ್ಟು, ಈ ಪ್ರಭುತ್ವ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಯಾಕೆಂದ್ರೆ ನಿಮ್ಮಂಥ ಬಿಸ್ನೆಸ್ಮನ್ಗಳು ಸೇರಿಕೊಂಡು ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆಗಬೇಕು, ಯಾವ ರಾಷ್ಟ್ರಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಸರ್ಕಾರನೇ ಅಡ್ಡ ಇಟ್ಕೊಂಡು ಬೆಳೆಯುವ ಮಟ್ಟದಿಂದ ಸರ್ಕಾರನೇ ಪಾಲಿಸೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದೀರಾ ಸರ್ ನೀವು? ನಿಮ್ಮನ್ನು ಯಾರೇನು ಮಾಡೋಕ್ಕಾಗತ್ತೆ ಸರ್? ನಿಮ್ಮನ್ನು ಹೊಡೆಯೋದೋ, ಬಡಿಯೋದೋ, ಸಾಯಿಸೋದೋ ನನ್ನ ಉದ್ದೇಶ ಅಲ್ಲ ಸರ್. ಅದಾಗಲೇಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಬ್ಯಾಂಕ್ ಹತ್ರನೇ ಬಿಟ್ಟು ಬಂದ್ಬಿಡ್ತಿದ್ದೆ. ನೀವು ಬದಲಾಗಬೇಕು, ಬದಲಾಗಿ ಲೋನ್ ಕಟ್ಟಬೇಕು. ಆಗ ನಿಮ್ಮನ್ನು ನೋಡಿ 6 ತಿಂಗಳಿಗೋ 1 ವರ್ಷಕ್ಕೋ ಒಬ್ಬ, ಅವನ್ನ ನೋಡಿ ಇನ್ನೊಬ್ಬ. ಇಷ್ಟು ದಿವಸ ದೇಶದ ದುಡ್ಡೆ ತಿಂದು ಬದುಕಿದ್ರಿ, ಈಗಲಾದರೂ ದೇಶಕ್ಕೋಸ್ಕರ ಏನಾದರೂ ಮಾಡಿ ಸರ್. ಇಷ್ಟೆಲ್ಲ ಆದ್ಮೇಲೂ ನೀವು ತಪ್ಪಿಸ್ಕೋಬಹುದು ಅಂತ ನನಗೆ ಗೊತ್ತು. ಆದರೆ ಒಂದು ಹೇಳ್ತೀನಿ, ಕೇಳಿಸ್ಕೊಡಿ. ಈ ಲೋನ್ ಕಟ್ಟಿ ನೀವು ಮಂಗಳೂರಿಗೆ ಬಂದರೆ ಮಂಗಳೂರು ನಿಮ್ಮನ್ನು ಚೆನ್ನಾಗಿ ವೆಲ್ಕಮ್ ಮಾಡುತ್ತೆ, ಕಟ್ಟದೆ ಹೋದರೆ ಬೇರೆ ಥರನೇ ವೆಲ್ಕಮ್ ಮಾಡುತ್ತೆ. ನಿಮ್ಮಿಷ್ಟ. ಸರ್, ಸಾಲ ಮಾಡೋಕ್ ಮುಂಚೆ ಭಯ ಇರಬೇಕು, ಅದನ್ನು ತೀರಿಸೋವಾಗ ಹೆಮ್ಮೆ ಆಗಬೇಕು. ನಿಮ್ಮ ಜೀವನ ಪೂರ್ತಿ ನೀವು ಭಯದ ಥರನೇ ನಿಲ್ಲಿಸ್ಬಿಟ್ರಿ, ಒಂದು ಸಲ ಹೆಮ್ಮೆ ಪಟ್ಟು ನೋಡಿ ಸರ್, ತುಂಬ ಚೆನ್ನಾಗಿರುತ್ತೆ. ಪ್ರಜೆಗಳಿಗೆ ಸಂದ ಜಯವಾಗಿದೆ. ಬ್ಯಾಂಕ್ ಬಾಯ್ಕಾಟ್ ಬಗ್ಗೆ ಮಾತಾಡಕ್ಕೆ ಸ್ವತಃ ರಾಜೇಂದ್ರನಾಥ್ ಅವರೇ ಇವಾಗ ನಮ್ಮ ಮುಂದೆ ಇದ್ದಾರೆ. ಪ್ರಜೆಗಳು, ಮೀಡಿಯಾದವರು, ನನ್ನ ಕ್ಷಮಿಸಿ, ನಡೆದಿದ್ರಲ್ಲಿ ಬ್ಯಾಂಕ್ ಮ್ಯಾನೇಜರ್ ರಚನಾ ಅವ್ರದ್ದು ಯಾವುದೇ ತಪ್ಪಿಲ್ಲ. ಹಾಯ್ ಮೇಡಮ್. ಎಲ್ಲೋ ಏರ್ಪೋರ್ಟ್ ಅಲ್ಲಿ ಸ್ಟ್ರೇಂಜರ್ ತರ ಮೀಟ್ ಮಾಡ್ದೆ, ಇಷ್ಟು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ದೆ.
ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಯಾರ್ ನೀನು? ನೀವು ಸಾಯಿಸಿದ 60-70 ಜನರಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಇದ್ದಾರೆ ಮೇಡಮ್. ಮೇಡಮ್, ನಿಮಗೆ ಗೊತ್ತಲ್ಲ ಈ ವರ್ಷ ಬೆಳೆದ ಬೆಳೆ ಎಲ್ಲ. ಸಾಕ್ ನಿಲ್ಸಪ್ಪ, ಬೆಳೆ ಸರಿಯಾಗಿ ಬಂದಿಲ್ಲ ಅಂತ ಹೊಟ್ಟೆಗೂ ಗೊತ್ತಲ್ಲ, ತಿನ್ನೋದು ನಿಲ್ಸಿದಿರಾ? ನಿಮ್ಗೆ 4 ದಿನ ಟೈಮ್ ಕೊಡ್ತಾ ಇದ್ದೀನಿ, ಕಟ್ತಿರೋ ಇಲ್ಲ ಸಾಯ್ತಿರೋ ಯೋಚನೆ ಮಾಡಿ. ಇದರಲ್ಲಿ ನಿಮ್ ತಪ್ಪೇನಿದೆ ಮೇಡಮ್, ನಿಮ್ ಡ್ಯೂಟಿ ನೀವು ಮಾಡಿದಿರ ಅಷ್ಟೆ. ತಂದೆ ತಾಯಿ ಕಷ್ಟದಲ್ಲಿದ್ದರೆ ಮಕ್ಕಳ ಮನಸ್ಸು ತುಂಬಾ ಒದ್ದಾಡುತ್ತೆ ಮೇಡಮ್. ಮೊನ್ನೆ ಏರ್ಪೋರ್ಟಲ್ಲಿ ನೀವು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ನೋಡಿದೆ, ನನಗೆ ನಾನೇ ನೆನಪಾದೆ ನನ್ನ ಕಷ್ಟ ಇನ್ಯಾರಿಗೂ ಬರಬಾರ್ದು ಮೇಡಮ್, ಅದಕ್ಕೆ ಇದೆಲ್ಲ. ಇನ್ ಮುಂದೆ ನೋಡಿ ಮೇಡಮ್, ಇಂಥವ್ರು ಲೋನ್ ಕಟ್ಟೋದನ್ನ ಏಮಾರಿಸ್ಬೇಕು ಅಂತ ಅನ್ಕೊಂಡ್ರೆ ಇನ್ನು ನೀವು ಬ್ಯಾಂಕ್ನವರು ರಿಕವರಿ ಮಾಡಬೇಕಾಗಿಲ್ಲ, ಜನಗಳೇ ನೋಡ್ಕೋತಾರೆ. ಇನ್ ಮುಂದೆ ಸರ್ಕಾರದ ಹರಾಜು ದರ ಸಾಮಾನ್ಯರಿಗೆ ಮಾತ್ರ ಅಲ್ಲ, ಎಲ್ರಿಗೂ. ಟೇಕ್ ಕೇರ್ ಮೇಡಮ್. ಏನಯ್ಯ ಇದು, 15 ದಿವಸ ನಾನು ಆಫೀಸಲ್ಲಿ ಇಲ್ಲ ಅಂತ ಎಲ್ಲ ಸರ್ವನಾಶ ಮಾಡಿದ್ಯಾ? ಒಂದು ಅಕೌಂಟ್ ಇಲ್ಲ, ಒಂದು ಲೆಡ್ಜರ್ ಇಲ್ಲ, ಏನಿದು? ಸರ್, ಐ ವಾಸ್ ಜಸ್ಟ್ ಅಪ್ಡೇಟಿಂಗ್ ದ ಸಾಫ್ಟ್. ನೀನು ತಲೆ ಮಾಡಿದ್ಯಾ, ಏನು ಕಾಣಿಸ್ತಿಲ್ವಲ್ಲ ಇಲ್ಲಿ? ನೀನೇನು ಮತ್ತೆ ವಾಪಸ್ ಬಂದೆ? ಎಲ್ಲಾನು ಸರ್ವನಾಶ ಮಾಡಿದೆ. ನಾವೀಗ ಸಾಲ ಕೊಡಲ್ಲ ಯಾರಿಗೂ, ಕನ್ಸ್ಟ್ರಕ್ಷನ್ಸ್ಗೆ ಹೋಗಿದ್ದೀವಿ. ನಾನು ಸಾಲ ಕೇಳೋಕೆ ಬರಲಿಲ್ಲ. ಮತ್ತೇನಕ್ಕೆ ಬಂದೆ? ನನಗೆ ನಿದ್ದೆ ಬರ್ತಿದೆ. ಅದಕ್ಕೆ ಹೋಗಿ ರೂಮಲ್ಲಿ ಮಲ್ಕೋ, ಇಲ್ಲ ರೂಮ್ ತಗೊಂಡು ಮಲ್ಕೋ. ಏನು ಆಫೀಸಿಗೆ ಬಂದು ಮಲ್ಕೋ? ಕಿಶೋರ್, ನಿನಗೆ ಅರ್ಥ ಆಗ್ತಿಲ್ಲ ಕಿಶೋರ್, ಸತ್ತು ಹೋಗ್ತೀನಿ ನಾನು. ನಾನು ನಿದ್ದೆ ಮಾಡಿ 15 ದಿನ ಆಯಿತು, ನನ್ನ ಕಣ್ಣು ನೋಡಿ ಎಷ್ಟು ಕೆಂಪಾಗಿದೆ, ನಾನು ಸತ್ತು ಹೋಗ್ತೀನಿ. ಹುಚ್ಚಿಡ್ತಿದೆ ನನಗೆ. ಹುಚ್ಚ ಸರ್, ಐ ಆಮ್ ಮಿಸ್ಸಿಂಗ್ ಔಟ್ ಸಮಥಿಂಗ್. ಏ ಕಿಶೋರ್ ಸರ್, ಒಂದು 1/2 ಗಂಟೆ ಎಲ್ಲ ಕೆಲಸ ನಿಲ್ಸು, ನಿನಗೆ ಹೇಳ್ತೀನಿ. ನಿದ್ರೆ ಬಂದ್ರೆ ಮಲಗಬೇಕು, ಹೀಗೆ ನಿದ್ದೆನ ತಡೆದ್ರೆ ಹೇಗೆ? ಹೇ ಜೋರಾಯ್ತು ನಿನ್ನ ಪೀಠಿಗೆ, ಹೇ ನಿಂಗೆಲ್ಲೂ ಇಲ್ಲ ಹೋಲಿಕೆ, ಹೇ ಏನೇನೋ ಮಾತು ಏತಕ್ಕೆ, ನಿನಗೆ ನೀಗ ಕೇಳಿ ಪಡೆದುಕೋ, ಕೇಳಿಗ ಬಾ ಕುಣಿಯುತ್ತ ಬಾ, ನೀ ತಪ್ಪಿಕೋ ತಿರುಗಿಸಿಕೋ,
ಮದನೆಯ ಮಾಯೆ ಮಾಡಿ ಮಾಧವನ್ನ ಪಡೆದುಕೊಂಡ ಭಾಮ ಮೋಸದಲೇ ಪ್ರೇಮವಾ ಮಧುವಿನ ಮುತ್ತಿನಲ್ಲಿ ಪ್ರೀತಿ ತುಂಬಿ ಮೋಸವೇನು ಶಾಮ ಮನಸ್ಸಿಗೆ ನೀ ಉತ್ತಮ ಪಿಸು ಮಾತಾಡಿ ಸನಿಹ ನಿಂತುಕೋ ಜೀವಾನೇ ಬಲಿಯಾಯ್ತು ಮೋಹಕೋ ನನ ನಿನ್ನಲ್ಲೇ ಬಂದೆ ಮಾಡಿಕೋ ನೀ ಎಂದೆಂದು ನನ್ನ ಸೇರಿಕೋ ಕೇಳಿದವ ಕುಣಿಯುತ್ತವ ತಪ್ಪಿಕೋ ತಿರುಗಿಸಿಕೋ ನಾ ಶರಣಾದೆ ನಿನ್ನ